ಮಾಡೋಕ್ಕೆ ದೇವ್ರು ಕೊಟ್ಟಂತ ಕೃಪೆಗೆ ದೇವರಿಗೆ ತುಂಬಾ ಕೃತಜ್ಞತೆಗಳಾಗಿದ್ದೀವಿ. ಸರ್, ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದಂತ ರೀತಿಯಲ್ಲಿ ನಾವು ತಿಂಗಳಿಗೆ ಒಂದ್ಸತಿ ಏನ್ ಮಾಡೋಣ, ಒಂದು ರೆವಲೇಷನ್ ಸ್ಟಡಿ ಮಾಡೋಣ ಅಂತ ಒಂದು ಟೈಮ್ ಡಿಸ್ಕಸ್ ಮಾಡಿದ್ರೆ. ಸೊ ಅದಕ್ಕೆ ನಾವು ಏನಂತಾರೆ ಈ ಒಂದು ಎವ್ರಿ ಮಂತ್ ಏನ್ ಮಾಡೋಣ, ನಿಮ್ಮಿಂದ ಫೋರ್ತ್ ವೀಕ್ ಅಲ್ಲಿ ನಾವು ಮಾಡೋಣ ರೆವಲೇಷನ್ ಸ್ಟಡಿನ ಶುರು ಮಾಡೋಂತ ರೀತಿಯಲ್ಲಿ ಇದು ಮಾಡೋಣ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಪ್ರಕಟಣೆ ಅಂತ ಹೇಳ್ಬೇಕಾದ್ರೆ ತುಂಬಾ ಬೈಬಲ್ ಅಲ್ಲಿ ಒಂದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪುಸ್ತಕ ಅಂತಂದ್ರೆ ಬುಕ್ ಆಫ್ ರೆವಲೇಷನ್. ಅದರ ಯಾಕೆ ಇಂಟ್ರೆಸ್ಟಿಂಗ್ ಅಂತಂದ್ರೆ ಏನ್ರೆ ಅದರಲ್ಲಿ ಅನೇಕ ಒಂದು ಸಿಂಬಲ್ಸ್ ಏನ್ ಮಾಡಿದ್ರೆ ಅಂದ್ರೆ ಇದನ್ನು ಮಾತಾಡೋದ್ರಿಂದ ನಮ್ಗೆ ಒಂದು ಕ್ಯೂರಿಯಾಸಿಟಿ, ಅದರ ಆ ಬುಕ್ ಅಲ್ಲಿ ಏನಪ್ಪ ಹೇಳ್ತಾರೆ, ಯಾರ ಬಗ್ಗೆ ಹೇಳ್ತಾರ ಬಗ್ಗೆ ಇನ್ನ ತಿಳ್ಕೊಬೇಕು ಅಂದ್ಬಿಟ್ಟು ಆಸಕ್ತಿ ಇದ್ದೇ ಇರ್ತಾರೆ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರೆ ಒಂದು ರೆವಲೇಷನ್ ಬುಕ್ ಏನ್ರೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋಂತ ಬುಕ್ ಅದರ. ಯಾಕೆಂತಂದ್ರೆ ಇದು ಓದ್ತಾ ಓದ್ತಾ ಏನಾಗ್ತದೆ ಅಂದ್ರೆ ಈ ಸಿಂಬಲ್ಸ್ ನ ಡಿಕೋಡ್ ಮಾಡೋದಕ್ಕೆ ಕಲ್ತ್ಬಿಟ್ಟ ಅಂತಂದ್ರೆ ನಮ್ಗೆ ಸತ್ಯನ ಇನ್ನ ಅರ್ಥ ಮಾಡ್ಕೊಳಕ್ ಏನಾಗ್ತದೆ, ನಮ್ಗೆ ತುಂಬಾ ತುಂಬಾ ಸುಲಭ ಆಗ್ಬಿಡ್ತದ. ಅದರ ಆ ಡೋರ್ ಕ್ಲೋಸ್ ನೋಡಪ್ಪ. ಸರಿ, ಓಕೆಲ್ಲ. ಅದು ನೋಡ್ಬೇಕಾದ್ರೆ ಏನ್ರಿ ಅದು ನಮ್ಗೆ ಏನಾಗ್ಬಿಡ್ತಾ ಅಂದ್ರೆ ನಮ್ಗೆ ಫ್ಲೋ ತುಂಬಾ ಈಸಿ ಆಗ್ಬಿಡ್ತಾ ಇದ್ರ. ಸೊ ಅದನ್ನ ನೋಡ್ಬೇಕಾದ್ರೆ ನಾವು ಏನ್ ಮಾಡೋಣ, ಈ ರೆವಲೇಷನ್ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ. ಅದರ ಸರಿಗೆ ರೆವಲೇಷನ್ ಪುಸ್ತಕ ನಾವು ಓದ್ಬೇಕಾದ್ರೆ ಮುಖ್ಯವಾಗಿ ನೋಡಿ, ಪ್ರಕಟಣೆ ಒಂದನೇ ಅಧ್ಯಾಯ ಒಂದನೇ ವಚನ ಓದೋಣ. ಯೇಸುಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ಈ ಪ್ರಕಟಣೆಯನ್ನು ಹೊಂದಿದನು. ನೋಡಿ, ಎಂತರ ಮುಂದೆ ನಡೀಬೇಕಂತ ಕಾರ್ಯಗಳನ್ನ ತನ್ನ ದಾಸರಿಗೆ ನೋಡಿಸ್ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡಂತೆ ಈ ಪ್ರಕಟಣೆ ಏನ್ ಮಾಡಂತೆ ಅವರು ಹೊಂದಿದ್ರು ಅಂತ ಏನ್ ಮಾಡ್ತಾರೆ ಅವರು ಹೇಳ್ತಾರೆ. ಅಂದ್ರೆ ಯಾರ ಪ್ರಕಟಣೆ ಅಂತ ಹೇಳ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಪ್ರಕಟಣೆ. ಅದ ಸೊ ಬುಕ್ ಆಫ್ ರೆವಲೇಷನ್ ಅಂತ ಹೇಳಿದ ಪ್ರಕಟಣೆ ಪದದ ಅರ್ಥ ಏನಂತಂದ್ರೆ ಏನೋ ಒಂದು ಗುಪ್ತವಾಗಿರೋ ವಿಚಾರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬೈಲಿಗೆ ತರ್ತಾರದಕ್ಕೆ ಅಂತ ಪ್ರಕಟಣೆ ಅಂತ ಹೇಳಿದ್ರು. ಸೊ ನೋಡ್ಬೇಕ್ರೆ ಅಪೋಸ್ಟಲ್ ಪೌಲ್ ರೈಟಿಂಗ್ಸ್ ನೋಡ್ಬೇಕ್ರೆ ಎಷ್ಟೋ ಒಂದು ಏನಂತಾರೆ ಸರ್ ಅಪೋಸ್ಟಲ್ ಜಾನ್ ಅದರ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗೆ ತುಂಬಾ ಕ್ಲೋಸ್ ಆಗಿರೋ ಡಿಸೈಪಲ್ ಯಾರು ಅಂತಂದ್ರೆ ಅಪೋಸ್ಟಲ್ ಜಾನ್. ಅದರ ನೋಡ್ಬೇಕ್ರೆ ಅವರು ಪೀಟರ್ದು ಮರಣನ ಕಂಪೇರ್ ಮಾಡ್ಬೇಕಾದ್ರೆ ಪೀಟರ್ ಕೇಳ್ತಾರೆ, ನಾನೇನೋ ಈ ತರ ಸಾಯ್ತಾರೆ, ಅದರ ನಿನ್ಗೆ ಫೇವ್ರೇಟ್ ಆಗಿರೋ ಡಿಸೈಪಲ್ ಯಾವ ತರ ಸಾಯ್ತಾರೆ ಅಂತ ಏನ್ ಮಾಡ್ತಾರೆ ಒಂದು ಕ್ವಶನ್ ಕೇಳ್ತಾರೆ. ಅದರ ಅವಾಗ ಯೇಸು ಕ್ರಿಸ್ತನ ಉತ್ತರ ಕೊಡ್ತಾರೆ, ನೀನಿಗೆ ಅದು ಕಟ್ಕೊಂಡು ಏನು ಅಂದ್ರ ನೀನೇನು ಅವನ ಬರುವ ತನಕ ಅವನ್ ಜೀವಂತವಾಗಿರ್ಬೇಕು ಅಂದ್ರೆ ಅದು ನಿನ್ಗೇನು, ನೀನೇನ್ ಮಾಡು, ನಿನ್ ಕೆಲ್ಸನ ಮಾಡು ಅಂತ ಹೇಳ್ತಾರೆ. ಅಂದ್ರೆ ನೋಡ್ಬೇಕ್ರೆ ಆ ಒಂದು ಯೇಸು ಕುಸು ಕೂಡ ಅಂತ ಉತ್ತರದಲ್ಲೂ ಏನ್ ಇತ್ತು ಅಂತಂದ್ರೆ ಯೇಸು ಕುಸು ಆ ಡಿಸೈಪಲ್ ಏನ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಯಾಕಂದ್ರೆ ನೋಡ್ಬೇಕು ಅಲ್ಲ ಪೀಟರ್ ಏನ್ ಹೇಳ್ತಾ ಅಂದ್ರೆ ಪೀಟರ್ ಯಾವ ತರ ಒಂದು ಕಷ್ಟ ಸಂಕಟಗಳನ್ನ ಅನುಭವಿಸ್ಬೇಕು ವಯಸ್ಸಾಗಿ ಮೇಲೆ ಅಂತೇನ್ ಮಾಡ್ತಾರೆ ಹೇಳ್ತಾ ಇದ್ರು. ನೀನು ವಯಸ್ಸಿದೆ, ವಯಸ್ಸಿರ್ಬೇಕಾದ್ರೆ ಏನ್ ಮಾಡ್ತಾರೆ ಇಷ್ಟ ಪಡೋಂಗಿಲ್ಲ ನೀನು ಹೋದ್ರೆ, ಆದ್ರೆ ವಯಸ್ಸಾಗಿ ಮೇಲೆ ಏನ್ ಮಾಡ್ತಾರೆ ನಿನ್ನ ನಿನ್ಗೆ ಇಷ್ಟ ಇಲ್ದಿರೋ ಜಾಗಕ್ಕೆ ಏನ್ ಮಾಡ್ತಾರೆ ಜನಗಳು ತಗೊಂಡೋಗ್ತಾರೆ ಅಂತ ಇವ್ರು ಆಗ್ತಾ ಇದ್ರು. ಅವಾಗ ಇವ್ರಿಗೆ ಅನ್ಸ್ಬಿಡ್ತದೆ ಸರಿ ನನ್ಗೇನೋ ಈ ತರ ಗತಿ, ಇವ್ರಿಗೆ ಅವ್ರಿಗೇನ್ ಬರ್ಬೇಕಂಗ್ರೆ ಅವ್ರಿಗೇನೋ ಸ್ವಲ್ಪ ಇರ್ಬೇಕಲ್ಲ, ಅವ್ರಿಗೆ ಇನ್ನೂ ಸ್ವಲ್ಪ ಏನೇ ಇರ್ಬೇಕು ನಮ್ಕಿಂತ ಜಾಸ್ತಿ ಒಂದು ಟ್ರಯಲ್ಸ್ ಇರ್ಬೇಕಲ್ಲ ಅಂತ ಕೇಳ್ಬೇಕಾದ್ರೆ ಯೇಸು ಕುಸಿ ಏನ್ ಮಾಡೋದು ಅದ್ರ ಬಗ್ಗೆ ಉತ್ತರನೇ ಕೊಡ್ತಿದ್ರು. ಸೊ ಉತ್ತರ ಕೊಡ್ತಿರ್ಬೇಕಾದ್ರೆ ಶಿಷ್ಯನಿಗೆ ಏನಿಸಿರ್ಬೇಕು, ಏನಪ್ಪ ಯೇಸು ಕುಸಿ ಇಷ್ಟೊಂದು ಪ್ರೀತಿ ಮಾಡ್ತಾರ ಅಂದ್ರೆ ಅವ್ರಿಗೆ ಏನಾಗಿರ್ಬೇಕು ಕಂಫರ್ಟಬಲ್ ಲೈಫ್ ಇರ್ಬೇಕು ಅಂತ ಏನಾಗಿರ್ಬೇಕು ಒಂದು ಒಂದು ಫೀಲಿಂಗ್ಸ್ ಇದ್ದಿರ್ಬೇಕಂದ್ರೆ. ಸೊ ಆ ರೀತಿ ಒಂದು ಮನೋಭಾವದಲ್ಲಿ ಇಮ್ಯಾಜಿನ್ ಮಾಡ್ರಿ ಅಂತೀನಿ ಏನು ಅಪೋಸ್ಟಲ್ ಜಾನ್ ಅಂದ್ರೆ ಅವ್ರಿಗೆ ಯಾವ ತರ ಒಂದು ಪ್ರೈಡ್ ಬಂದಿರ್ಬೋದು ಅದರ. ಸೊ ಆ ಪ್ರೈಡ್ ಅಲ್ಲಿ ಅವ್ರು ಏನ್ ಮಾಡಕ್ ಹೋಗಿಲ್ಲ ಅಂದ್ರೆ ಏನ್ರಿ ತಮ್ಮ ಒಂದು ಈ ಪ್ರಕಟಣೆ ದೇವರವ್ರಿಗೆ ರಿವೀಲ್ ಮಾಡ್ಬೇಕಾದ್ರೆ ಏನ್ ಮಾಡಕ್ ಹೋಗಿಲ್ಲ ಅಂದ್ರೆ ಆ ಬುಕ್ ಇಂಟ್ರೊಡಕ್ಷನ್ ಅಲ್ಲಿ ಓ ಇದು ನಾನ್ ರಚಿಸಿದೀನಿ ಅಥವಾ ಇದು ನಾನೇನ್ ಮಾಡಿದೀನಿ ರೂಪಿಸಿದೀನಿ, ಓ ಇದು ದೇವರು ಏನ್ ಮಾಡ್ತಾ ಇದಾರೆ ನನಗೆ ಹೇಳಿದ್ದಾರೆ ನಾನು ಇದನ್ನ ರಿವೀಲ್ ಮಾಡ್ತಾ ಇದ್ದೀನಿ ಅಂತ ಏನ್ ಮಾಡಕ್ ಹೋಗಿಲ್ಲ ಅವರು ತನ್ನ ಬಗ್ಗೆ ಏನ್ ಮಾಡಕ್ ಹೋಗಿಲ್ಲ ಅಲ್ಲಿ ಅಲ್ಲಿ ಹೇಳ್ಕೊಳಕ್ಕೆ ಹೋಗಿಲ್ಲ ಅದ್ರ. ಸೊ ಅದ್ ಎಷ್ಟು ಒಂದು ದೊಡ್ಡ ಗುಣ ಅದರ ಯೋಚನೆ ಮಾಡ್ರಿ. ಇವಾಗ ನಾವೇನೇನ್ ಮಾಡ್ಬೇಕು ನಾವೇನ್ ಮಾಡ್ತೀರಿ ನಮ್ ಬಗ್ಗೆ ಅಧಿಕವಾಗಿ ಏನ್ ಮಾಡ್ತಾರೆ ಹೈಲೈಟ್ ಆಗ ರೀತಿಯಲ್ಲಿ ಏನ್ ಮಾಡ್ತೀರಿ ಎಲ್ಲ ಸ್ಕೋಪ್ ನೋಡ್ಕೊಂತೀರಿ ಅದ್ರ. ಆದ್ರೆ ಅಪೋಸ್ಟಲ್ಸ್ ಏನ್ ಮಾಡಕ್ ಹೋಗಿಲ್ಲ ಯಾವ್ದೇ ರೀತಿ ಮಾಡ್ಕೊಲ್ಲ. ಅದು ಮುಖ್ಯ ನೋಡ್ಬೇಕ್ರೆ ಅಂದ್ರೆ ಅಪೋಸ್ಟಲ್ ಜಾನ್ ಅದರ. ಸೊ ಎಷ್ಟು ಹಂಬಲ್ ಆಗಿದ್ರು ಅಂತಂದ್ರೆ ಅದು ಕಂಪ್ಲೀಟ್ ಆಗಿ ಅಕ್ನಾಲೆಜ್ಮೆಂಟ್ ಯಾರು ಕೊಡ್ತಾರೆ ಕ್ರೈಸ್ಟ್ಗೆ ಏನ್ ಮಾಡ್ತಾರೆ ಅವರು ಕೊಡ್ತಾರೆ ಅದ್ರ. ಅದಕ್ಕೆ ನೋಡಿತೀನಿ ಆಕ್ಚುಲಿ ಈ ಪ್ರಕಟಣೆ ಎಲ್ಲ ದೇವರು ಯಾರಿಗೆ ನೋಡಿಸ್ಬೇಕಾಗಿತ್ತು ಆಕ್ಚುಲಿ ಫಸ್ಟ್ ಆಫ್ ಆಲ್ ಈ ಪ್ರಕಟಣೆ ಪುಸ್ತಕ ಬಂದಿರೋದೆಲ್ಲ ಯಾರಿಗೆ ನೋಡಿಸ್ಬೇಕಾಗಿತ್ತು ಆಕ್ಚುಲಿ ದೇವರು ಯೇಸು ಕ್ರಿಸ್ತನ್ಗೆ ಅಲ್ವರ. ಅದು ಯೇಸು ಕ್ರಿಸ್ತು ಯಾರು ಯಾವ ಅಪೋಸ್ಟಲ್ಸ್ ಮುಖಾಂತರ ರಿವೀಲ್ ಮಾಡಕ್ ಅಂತಿದ್ದೆ ಆಕ್ಚುಲಿ ಫಸ್ಟ್ ಆಕ್ಚುಲಿ ಇದೆಲ್ಲ ಏನ್ರಿ ಅಪೋಸ್ಟಲ್ ಪೌಲ್ಗೆ ಏನಾಗಿದ್ರು ಫಸ್ಟೇ ನೋಡಿಸಿದ್ರು ಅಲ್ವರ. ಅಪೋಸ್ಟಲ್ ಪೌಲ್ಗೆ ನೋಡಿ ಹೇಳ್ತಾರೆ ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ ವರ್ಸಸ್ 1-3. ಹನ್ನೆರಡನೇ ಅಧ್ಯಾಯ 1-3.
ನೋಡಾ ಹೋಗ್ಲಿಕ್ಕೊಳ್ಳುವುದೇನಲ್ವಂತೆ ಸರಿಯಲ್ಲ ಅಂತ ಅಂದ್ರೆ ಆದ್ರೂ ಕೂಡ ನನಗೆ ನೆಸೆಸರಿ ಇದೆ ಅಂತ ಹೇಳ್ತಾರೆ. ಅದ್ರ ಹಂಗ ಏನ್ ಅರ್ಥ? ಫಸ್ಟ್ ಆಫ್ ಆಲ್ ಬೈಬಿಷನ್ ಚೇಂಜ್ ಮಾಡ್ಬಿಡ್ದ, ಹೋಗ್ಕೊಂಬಾರ್ದು ತನ್ನ ಬಗ್ಗೆ. ಅದ್ರ ಅದನ್ನೇ ಹೇಳಿದ ಕ್ಯಾರೆಕ್ಟರ್. ಅದರ ಆದ್ರೂ ಕೂಡ ಏನಂತ ಅವಶ್ಯವಾಗಿ ನೆಸೆಸರಿ ಅಂತ ಹೇಳ್ತಾರೆ. ಸರಿ, ಅಂದ್ರೆ ನೆಸೆಸರಿ ಇತ್ತು, ಅವಶ್ಯಕತೆ ಇತ್ತು, ಉಗುಳ್ಕೊಬೇಕು ಅಂತಂದ್ಬಿಟ್ಟು. ಸರಿ, ಅಪೋಸ್ಟಲ್ ಪೌಲ ತನ್ನ ಬಗ್ಗೆ ಹೆಂಗ್ ಉಗುಳ್ಕೊಂಡ್ರು ಅಲ್ಲಿ ಹೇಳ್ತಾರೆ, ಯಾರ ಬಗ್ಗೆ? ಅವ್ರ ಬಗ್ಗೆನೆ. ಕರೆಕ್ಟ್ ಆಗಿ ಹೇಳ್ತೀನಿ. ನೀವು ಹೇಳುವುದು ನಿನ್ಸತಿ ಅಂದ್ರೆ ಯಾರ ಬಗ್ಗೆ ಹೇಳ್ತಾರೆ? ಇದ್ರು ನನ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ತನ್ನ ಬಗ್ಗೆ ಒಗಳ್ಕೊಂಡು ಅಂತ ಏನೋ ಒಂದು ವಿಚಾರ ಇದೆ ಅಲ್ವರ. ಸೊ ಅದನ್ನ ನೀವು ಹೆಂಗ್ ಒಗ್ಗೊಳ್ಕು ಅಂತ ನೋಡಿದ್ದೀರಿ, ಹೆಂಗ್ ಹೇಳ್ತಾರ ಅವ್ರ ಬಗ್ಗೆ? ನೋಡಿ, ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ರಹಸ್ಯಗಳನ್ನು ಕುರಿತು ಏನ್ ಮಾಡ್ತೀನಿ ಇವಾಗ ಹೇಳ್ತೀನಿ. ಅಂದ್ರೆ ಇವಾಗ ದೇವ್ರು ಎಷ್ಟು ರಹಸ್ಯಗಳು ಎಷ್ಟೆಲ್ಲ ಏನ್ ಮಾಡೋರು ಇವಾಗೆ ಅಪೋಸ್ಟಲ್ ಪೌಲ್ಗೆ ರಿವೀಲ್ ಮಾಡೋರು. ಅದನ್ನ ಯೋಚನೆ ಮಾಡಿದೀನಿ, ಅರ್ಧಕ್ಕೆ ಅರ್ಧ ನ್ಯೂ ಟೆಸ್ಟ್ಮೆಂಟ್ ಬರ್ದಿರೋದು ಯಾರು ಅಂದ್ರೆ ಅಪೋಸ್ಟಲ್ ಪೌಲ್. ಹಳೆ ಓಡು ಮುಡ್ಕಲಿ ಅಂತ ಎಲ್ಲಾ ಒಂದು ಏನ್ರಿ ಘಟನೆಗಳನ್ನ ಛಾಯೆ ಮತ್ತೆ ನಿಜ ಸ್ವರೂಪನ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದಾರೆ ಅಂದ್ರೆ ಅಪೋಸ್ಟಲ್ ಪೌಲ್. ಅದರ ಹೀಬ್ರೂಸ್ ಬುಕ್ ಅಲ್ಲಿ ಬರ್ತಿರೋದು ಏನಂದ್ರೆ ಮೆಜಾರಿಟಿ ಏನಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವಸ್ಥಾನ ಗುಡಾರದಲ್ಲಿ ದೇವ್ರು ಮಾಡಿದ ಒಡಂಬಡಿಕೆಯಲ್ಲಿ ನಡೆದಂತ ಎಲ್ಲಾ ಒಂದು ಕಾರ್ಯಗಳ ಬಗ್ಗೆ ಕಂಪ್ಲೀಟ್ ವಿವರಣೆ ಆಗ್ಬಿಡ್ತಾರೆ ಅಪೋಸ್ಟಲ್ ಪೌಲ್ ಬರ್ತಾರೆ. ಅದರ ಅವ್ರ ರೈಟಿಂಗ್ಸ್ ಬಗ್ಗೆ ಕೈಗೆಟ್ಬಿಡಿ ಬರೋಣ. ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಅವ್ರ ರೈಟಿಂಗ್ಸ್ ಬಗ್ಗೆ? ಅಂದ್ರೆ ಅಪೋಸ್ಟಲ್ ಪೀಟರ್ ಅಪ್ರಿಷಿಯೇಟ್ ಮಾಡ್ತಾರೆ ಅಂತೀರಿ. ಎಲ್ಲಿ? ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್, ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ 15th ವರ್ಸ್ ಆಮೇಲೆ 16th ವರ್ಸ್. ನಮ್ಮ ಕರ್ತನ ದೀರ್ಘಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ. ಆಮೇಲೆ ಅದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ. ನೋಡಿ, ಅದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾಗಿದ್ದ ಪೌಲನು ಸಹ ತನಗೆ ಅನುಗ್ರಹಿಸಿದಂತ ಜ್ಞಾನದ ಪ್ರಕಾರ ನಿಮ್ಗೆ ಮಾಡೋರೆ ಬರ್ತಾರಂತೆ. ಎಲ್ಲಾ ಪತ್ರಿಕೆಗಳಲ್ಲಿಯೋ ಈ ವಿಷಯಗಳನ್ನು ಕುರಿತು ಯಾವ ಬಗ್ಗೆ? ರಹಸ್ಯಗಳನ್ನ ದೇವ್ರು ಏನ್ ಮಾಡದಲ್ಲ, ಇದನ್ನೆಲ್ಲ ಹಿಂಗ್ ಬೋಧಿಸಿದಂತೆ. ಹಿಂಗ್ ಬೋಧಿಸಿದಾರೆ ಹೆಂಗಿದೆ ತಿಳ್ಕೊಳಕ್ಕೆ? ಬಹಳ ಕಷ್ಟವಾಗಿದೆ. ಅದರ ನಮ್ಮ ಬ್ರದರ್ ಅಸಲ್ ಬ್ರದರ್ ರೈಟಿಂಗ್ಸ್ ಹೆಂಗಿದೆ ಫೋರ್ತ್ ವಾಲ್ಯೂಮ್? ಅದರ ತುಂಬಾ ಟಫ್ ಆಗಿದೆ. ರೀಪ್ರಿಂಟ್ಸ್ ರೀಪ್ರಿಂಟ್ ಸೂಪರ್ ಅಂತ ಹೆಂಗಿದೆ ಗೊತ್ತಾ? ತಿಳಿ ನೀರ್ ತರ ಇದೆ. ಅದೇ ವಾಲ್ಯೂಮ್ಸ್ ಓದ್ಬೇಕಾದ್ರೆ ಏನಿದೆ ತುಂಬಾ ಟಫ್ ಆಗಿದೆ. ಅದರ ಆದ್ರೆ ಏನ್ರಿ ರೀಪ್ರಿಂಟ್ಸ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ. ರೀಪ್ರಿಂಟ್ಸ್ ಬರ್ತಿದೆ ಅಂದ್ರೆ ಲೋಕಲ್ ಪೀಪಲ್ಗೆ ಏನ್ರಿ ಮಂತ್ಲಿ ಮಂತ್ಲಿ ಮ್ಯಾಗಝೀನ್ಸ್ ಹೊರಡ್ತಾ ನೋಡಿದ್ದೀನಿ ನಾನು. ಇವಾಗ ನಮ್ಗೆ ಹೆರಾಲ್ಡ್ ಮ್ಯಾಗಝೀನ್ ಬರ್ತಾರೆ, ಡಾನ್ ಮ್ಯಾಗಝೀನ್ ಬರ್ತಾರಲ್ವಾ, ಆ ತರ ಮಂತ್ಲಿ ಮಂತ್ಲಿ ಏನ್ರಿ ಎವ್ರಿ 15 ಡೇಸ್ ಇಡೀ ಅಮೆರಿಕಾದಲ್ಲಿ ಪಬ್ಲಿಷ್ ಮಾಡೇ ಮಾಡ್ತಾರೆ ಮ್ಯಾಗಝೀನ್ಸ್ ನನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಆಕ್ಚುಲಿ ಮಂತ್ಲಿ ಮ್ಯಾಗಝೀನ್ ಹೆರಾಲ್ಡ್ ಆಫ್ ಕ್ರೈಸ್ಟ್ ಪ್ರೆಸೆನ್ಸ್ ಅಂತ ಅಂದ್ಬಿಟ್ಟೆ ಮಾಡೋರು. ವಾಸ್ಟ್ ಅವರ್ ಅಂಡ್ ಬೈಬಲ್ ಅಂಡ್ ಟ್ರ್ಯಾಕ್ ಸೊಸೈಟಿ ಅಂತಂದ್ಬಿಟ್ಟು ಒಂದು ಮಂತ್ಲಿ ಮ್ಯಾಗಝೀನ್ ಮಾಡೋರು. ಬೈ ಮಂತ್ಲಿ ಅಂದ್ರೆ 15 ಡೇಸ್ ಬಂದ್ರೆ ಮಂತ್ಲಿ ಮ್ಯಾಗಝೀನ್ ಪಬ್ಲಿಷ್ ಮಾಡೋದು. ಅಂದ್ರೆ ಬಡದರ ಸರ್ ಹೋಗಿ ಮೇಲೆ ಮಾಡಿದ್ರೆ ಎಲ್ಲ ಗ್ಯಾದರ್ ಮಾಡಿ ಏನ್ ಮಾಡಿದ್ವಿ ಕ್ಲೀನಾಗೆ ಅದನ್ನ ಒಂದು ಬುಕ್ ತರ ಮಾಡಿದ್ರು. ಅದು ರೀಪ್ರಿಂಟ್ ಸರ್ ಮಾಡೋದ್ರ ಸರಿ ನೋಡ್ಬೇಕ್ರೆ ಆ ಲ್ಯಾಂಗ್ವೇಜ್ ಎಷ್ಟು ಸಿಂಪಲ್ ಆಗಿದೆ ಅಂತಂದ್ರೆ ಲೋಕಲ್ ಪೀಪಲ್ಗೆ ಏನಾಗಬೇಕು ಕ್ಲೀನಾಗೆ ಅರ್ಥ ಆಗ್ಬೇಕು. ಅದಕ್ಕೆ ಏನ್ ಮಾಡೋದು ಸಿಂಪಲ್ ಆಗಿ ಬರೋ ಅದೇ ನೋಡ್ಬೇಕಂದ್ರೆ ರೀಪ್ರಿಂಟ್ ಹೊಂದ್ಬೇಕು ನಮ್ಗೆ ಏನ್ಬಿಡ್ತಾರೆ ಒಳ್ಳೆ ತುಂಬಾ ಸರಳವಾಗಿರ್ತಾರೆ. ವಾಲ್ಯೂಮ್ಸ್ ವಾಲ್ಯೂಮ್ಸ್ ಹಾಕ್ತಾರೆ. ವಾಲ್ಯೂಮ್ಸ್ ಹೆಂಗ್ ಬಿಡ್ತಾರೆ ಒಳ್ಳೆ ಒಂದು ಟೆಕ್ಸ್ಟ್ ಬುಕ್ ತರ, ಒಂದು ನಾವೆಲ್ ತರ. ಅದರ ಕ್ಲೀನಾಗಿ ಹೇಳ್ತಾರೆ ಟಫ್ ಆಗಿದೆ ಮ್ಯಾಟರ್ಗಳೇ. ಒಂದು ಆ ಒಂದು ಲ್ಯಾಂಗ್ವೇಜ್ ಹೆಂಗಿದೆ ಅಂತಂದ್ರೆ ಹೈ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಂದ್ರೆ ಅದೇ ನೋಡ್ಬೇಕ್ರೆ ಇದೇ ತರ ಅಪೋಸ್ಟಲ್ ಪೌಲ್ ಹೆಂಗಿತ್ತು ರೈಟಿಂಗ್ ತುಂಬಾ ಟಫ್ ಆಗಿತ್ತು ಅಂತಂದ್ರೆ ಅಂದ್ರೆ ಎಷ್ಟು ಪ್ರೇಡ್ ಇರ್ಬೇಕು ಅಪೋಸ್ಟಲ್ ಪೌಲ್ಗೆ. ನೋಡಿ ಅಪೋಸ್ಟಲ್ ಒಬ್ರು ಅಪೋಸ್ಟಲ್ ಏನ್ ಹೇಳ್ತಾರೆ ಅಪೋಸ್ಟಲ್ ಪೌಲ್ ರೈಟಿಂಗ್ ಅರ್ಥ ಮಾಡ್ಕೊಳೋದು ಕಷ್ಟ. ಅಂದ್ರೆ ಯಾವ ಲೆವೆಲ್ ಬರ್ದಿರ್ಬೇಕು, ಯಾವ ಲೆವೆಲ್ ಥಿಂಕ್ ಮಾಡಿರ್ಬೇಕು ಕಷ್ಟ ಮಾಡಿ. ಅದರ ಇವಾಗ ನಾವ್ ಹೇಳ್ತೀವಿ ಗೊತ್ತಾ, ನಮ್ಮ ಬ್ರದರ್ ಅಸಲ್ ಬಗ್ಗೆ ಹೇಳ್ಬೇಕಾರೆ ಫೋರ್ತ್ ಅಲ್ಲಿ ಓದ್ಬೇಕು ಹೆಂಗಿದೆ ಆ ಕಾಲದಲ್ಲಿ ನಡೆದಿರೋ ಘಟನೆ ಎಷ್ಟು ಮೋರ್ ದನ್ 100 ಇಯರ್ಸ್. ಅದರ 100 ಇಯರ್ಸ್ ಯೋಚನೆ ಮಾಡಿ, 100 ಇಯರ್ಸ್ ಸುಮ್ಮನೆ ಆ ಕಾಲದಲ್ಲಿ 100 ಇಯರ್ಸ್ ನಡೆದಿರೋದು ತಿರ್ಗಿ ಹಂಗೆ ರಿಪೀಟ್ ಆದಂಗೆ ಗೊತ್ತಿದೆ. ಅದರ ಯೋಚನೆ ಮಾಡಿ ಮುಂದೆ 100 ಇಯರ್ಸ್ ಗೆಸ್ ಮಾಡಿ ಬರೀಬೇಕು ಅಂದ್ರೆ ಯಾರು ಬರೀಕ್ ಸಾಧ್ಯ? ಅದರ ನಾವೆಲ್ಲ ಒಂದು 20 ಇಯರ್ಸ್ ಅಪ್ಪ 20 ಇಯರ್ಸ್ ಬಿಫೋರ್ ಹೋಗಿ ಅಲ್ಲರ ನಾವೆಲ್ಲ ನೋಡ್ಬೇಕು ಕಾಲೇಜಲ್ಲಿ ಇದ್ರೆ ಸ್ಕೂಲಲ್ಲಿ ಇದ್ರಿ ಯಾವಾಗ ನಾವು ಫ್ಯೂಚರು. ಇನ್ನ 20 ಇಯರ್ಸ್ ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಬರ್ತದೆ, ಟಚ್ ಸ್ಕ್ರೀನ್ ಅಂತ ಬರ್ತದೆ, ಎಲ್ಲ ಏನು ಅಂತ ಏನು ಇಲ್ದಿರ ನಾವು ಟಚ್ ಸ್ಕ್ರೀನ್ ಅಲ್ಲಿ ಯೂಸ್ ಮಾಡ್ತೀರಿ, ವೈಫೈ ಬ್ಲೂಟೂತ್ ಅದು ಇದು ಅಂತ ಯಾವಾಗ ಗೆಸ್ ಮಾಡಿದಿರಾ? ನಾವೇನು ಗೆಸ್ಸೆ ಮಾಡಿರಲ್ಲ ಅದರ ನೋಡಿ ಅಂತ. ಆ ಕಾಲದಲ್ಲಿ ಗೆಸ್ ಮಾಡಿ ಬರ್ದಿರ್ಬೇಕು ಅಂತಂದ್ರೆ ಬ್ರದರ್ ಅಸಲ್ ಮೆಂಟಾಲಿಟಿ ಹೆಂಗಿರ್ಬೇಕು, ಅವ್ರ ಮೈಂಡ್ ಹೆಂಗಿರ್ಬೇಕು ಅಂದ್ರೆ ಎಷ್ಟೋ ಒಂದು ಆಳವಾಗಿ ಏನಾಗಿರ್ಬೇಕು ಅವರ ದೇವ್ರ ವಾಕ್ಯದಲ್ಲಿ ಮುಳುಗಿರ್ಬೇಕು. ಆದ್ರೂ ಕೂಡ ಹೆಂಗಿತ್ತು ಕ್ಯಾರೆಕ್ಟರ್ ಅಷ್ಟೇ ಹಂಬಲ್ ಆಗಿರಂತ ಸರ್ವೆಂಟ್ ಕಟ್ಟಿ. ಇವಾಗ ಅಪೋಸ್ಟಲ್ ಪೌಲ್ ಹೇಳ್ತಾರೆ ರೈಟಿಂಗ್ ಸಿಗಿದೆ ಅಲ್ವಾ, ನೆಕ್ಸ್ಟ್ ಬರೋ ಮುಂದಕ್ಕೆ ಬರಿ ಆಮೇಲೆ ಹೇಳ್ತಾರೆ.
ಆ ಪತ್ರಿಕೆಗಳಿರುವ ಕೆಲವು ಮಾತುಗಳು ತಿಳಿಯೋದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು ಚಪರಚಿತ್ತರು. ನೋಡಿ, ವಿದ್ಯಾಹೀನರು ಏನು, ವಿದ್ಯಾಹೀನರು ಅಂತಂದ್ರೆ ಏನು ಓದ್ತಿರೋರು, ಈ ರೀತಿ ಓದಿರೋರು, ಓದ್ಬೇಕಾರಂತ ಓದಿಲ್ಲ ಅಲ್ವ. ಆಮೇಲೆ ಚಪ್ಪಲ ಚಿತ್ತರೇನ್ರಿ, ಸುಮ್ನೆ ಏನ್ ಮಾಡೋದು, ಓ ಹಂಗೊತ್ತು ಹಿಂಗೊತ್ತು ಅಂದ್ಬಿಟ್ಟು ಉಲ್ಟಾ ಪಲ್ಟಾ ಟ್ವಿಸ್ಟ್ ಮಾಡಿ ಏನಂತ ದೊಡ್ಡದಾಗೆ. ನಾನು ಇವಾಗ ತಾನೆ ಆಳವಾಗಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಏನ್ ಮಾಡೋದು, ಅನ್ನೆಸರಿ ಆಳವಾಗಿ ಹೋಗಿ ಏನ್ ಮಾಡೋದು, ಹಣ ಮಾಡ್ಬಿಡೋದು ಅಲ್ವರ. ಅಂದ್ರೆ ಬೈಬಲ್ನ ಇಲ್ದಿರೋಂತ ವಿಚಾರಗಳ ಟ್ವಿಸ್ಟ್ ಮಾಡಿ ಹೇಳೋದಕ್ಕೆ ಏನ್ ಮಾಡೋದು, ಪ್ರಯತ್ನ ಮಾಡೋಂಥವ್ರು. ಎಲ್ಲಾ ಗ್ರಂಥಗಳಿಗೆ ಯಾವ ತರ ತಪ್ಪಾಗಿ ಅರ್ಥ ಮಾಡ್ಕೊಳೋರು, ಅದೇ ತರ ಈ ಗ್ರಂಥಗಳಿಗೆ ಮಾಡೋದಂತ. ಇವಾಗ ಇವಾಗ ನೋಡಿ, ಇವಾಗ ಅಪ್ಪಸ್ಟ್ಲ ಪಲ್ ಹೇಳ್ತಾರೆ, ಅವ್ರಿಗೆ ರಿವೀಲ್ ಮಾಡೋದ್ ಬಗ್ಗೆ ಹೇಳ್ತಾರೆ. ಎಷ್ಟು ಅವ್ರಿಗೆ ರಿವೀಲ್ ಮಾಡೋದ್ ಮ್ಯಾಟರ್ಗಳು ಹೆಂಗಿತ್ತು ಅಂದ್ರೆ ಅಷ್ಟೊಂದು ಟಫ್ ಆಗಿರುತ್ತೆ ಮ್ಯಾಟರ್ಗಳು. ಏನ್ ಮಾಡೋರು ಅಂದ್ರೆ, ಯಾರಿಗೂ ಗೊತ್ತಿಲ್ದಿರೋ ವಿಚಾರಗಳನ್ನ ದೇವ್ರ ಅಪ್ಪಸ್ಟ್ಲ ಪೋಲ್ಗೆ ಏನ್ ಮಾಡೋರೆ ರಿವೀಲ್ ಮಾಡೋರು. ಇವಾಗ ಅಪ್ಪಸ್ಟ್ಲ ಪೋಲ್ ಅಲ್ಲಿ ಹೇಳ್ತಾರಲ್ಲ, ಇವಾಗ ಬನ್ನಿ ಕೊರಿಂಥಕ್ಕೆ, ನಾನು ಹೊಗಳಿಕೊಳ್ಳುವುದು ಇತ್ತಲ್ಲ ಇತ್ತವಲ್ಲ, ಆದ್ರೆ ಏನಿದೆ ಅವಶ್ಯಕತೆ ಇದೆ. ಸರಿ, ಇವ್ರ ಬಗ್ಗೆ ಹೊಗಳ್ಕೊಬೇಕಾರೆ ಯಾವ ತರ ಹೊಗಳ್ಕೊಂತಾರೆ, ದೇವರು ನನಗೆ ರಿವೀಲ್ ಮಾಡಿದ ರಹಸ್ಯಗಳ ಬಗ್ಗೆ ಹೇಳ್ತಾರೆ. ಇವಾಗ ಓದಿಬಿದ್ದಾರೆ ಅಂತ ಇಲ್ಲಿ ಸೆಕೆಂಡ್ ವರ್ಸ್ ನಂತರ ಓದ್ಕೊಂಡ್ ಬಂದಿದ್ದೀನಿ. ಸೆಕೆಂಡ್ ಕೊರಿಂಥಿಯನ್ಸ್ 12 ಚಾಪ್ಟರ್ 2ನೇ ವಚನ ಓದಿ ನೋಡೋಣ. ಸ್ವಲ್ಪ ಮುಂಚೆಯಿಂದ ಓದಿದ್ದೀರಿ. ಹೇಳುತ್ತೇನೆ ಅಂತ ಹೇಳ್ತಾರೆ. ಇವಾಗ ಯಾರ ಬಗ್ಗೆ ಹೇಳ್ತಾರ, ಅದು ಅಪೋಸ್ಟಲ್ ಪೌಲ್ಗೆ ತಿಳಿಯಪಡಿಸೋ ರಹಸ್ಯನೇ ಇವಾಗ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, ಇವಾಗ ಅದಂಗೆ ಹೇಳ್ತಾರೆ. ಕ್ರಿಸ್ತನಲ್ಲಿ ಒಬ್ಬ ಮನುಷ್ಯನು ನನಗೆ ಬಲ್ಲೇನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವನು 14 ವರ್ಷಗಳ ಹಿಂದೆ ಮೂರನೇ ಆಕಾಶದ ಪರ್ಯಂತಕ್ಕೂ ಒಯ್ಯಲ್ಪಟ್ಟನು. ಈ ಮೂರನೇ ಆಕಾಶ ನಮ್ಗೆ ಚೆನ್ನಾಗಿ ಗೊತ್ತಿದೆ, ಥರ್ಡ್ ವರ್ಲ್ಡ್ ಕ್ರಿಸ್ತ ರಾಜ್ಯದಲ್ಲಿ ಅಲ್ಲಿಗೆ ಅಂತ ಅಲ್ಲಿಗೆ ಅಲ್ಲಿಗೆ ಒಯ್ಯಲ್ಪಟ್ಟನು. ಆಮೇಲೆ ಅವನು ದೇಹದ ಸಹಿತವಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು. ನಾನೇನೋ ಅಂತ ಏನಂದ್ರೆ, ಲಿಟ್ರಲ್ ಆಗಿ ದೇಹದಲ್ಲಿ ಹೋದ್ರು ಇಲ್ಲ ಸ್ಪಿರಿಟ್ ಅಲ್ಲಿ ಕನ್ಸಲ್ಲಿ ಹೋದ್ರು ಏನಂತ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅಂತ, ಅಷ್ಟೊಂದು ರಿಯಲ್ ಆಗಿತ್ತಂತೆ ಅವ್ರಿಗೆ ನೋಡ್ಸಿದ್ದ ವಿಚಾರಗಳು. ಆಮೇಲೆ ದೇವರೇ ಬಂದನು, ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು. ಅಂತ ಮನುಷ್ಯನು ಎಲ್ಗಂತೆ ಒಯ್ಯಲ್ಪಟ್ಟಿದ್ ಇವಾಗ ಕ್ರಿಸ್ತ ರಾಜ ಹೆಂಗಿರ್ತಾರೆ, ಪರದೇಶ ತರ ಇರ್ತದೆ. ಮನುಷ್ಯನು ನುಡಿಯ ಇದೇನಂದ್ರೆ 1000 ಇಯರ್ಸ್ ಇಲ್ಲ ಅಂದ್ರೆ ಏನೋ ಅವ್ರ ಇದ್ದಂತ ಸಂಗತಿಯಿಂದ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಆಗಂತ ವಿಚಾರಗಳೇ ಮಾಡೋರು ದೇವ್ರು ಇವ್ರಿಗೆ ರಿವೀಲ್ ಮಾಡೋರು ಅಲ್ಲ ಅಂತ ನೋಡ್ಬೇಕ್ರೆ. ಮನುಷ್ಯನು ಏನ್ರೀ ನುಡಿಯಲು ಅಸಂಖ್ಯವಾದಂಥದ್ದು, ನುಡಿಯಲು ಆಗದಿರೋಂಥ ವಿಚಾರಗಳು ಏನು ಮಾಡೋದು, ಇವಾಗ ಅವ್ರಿಗೆ ರಿವೀಲ್ ಮಾಡೋರು. ಇವಾಗ ನೋಡಿ, ಈ ವಿಚಾರಗಳನ್ನ ಯಾರಿಗೆ ರಿವೀಲ್ ಮಾಡಿದ್ದೇವ್ರು, ಅಪೋಸ್ಟಲ್ ಪೌಲ್ಗೆ ರಿವೀಲ್ ಮಾಡಿದ್ದು. ಅವ್ರು ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ, ನಾನು 14 ವರ್ಷದ ಮುಂಚೆ ನಾನು ಹಂಗೆ ಹೋಗ್ಬಿಟ್ಟೆ ಅವರ, ನಾನು ನೋಡ್ಕೊಂಬಂದೆ, ನನಗೆ ದೇವ್ರ ಇತ್ತ ರಿವೀಲ್ ಮಾಡೋ ಅಂತ ಇವ್ರ ಬಗ್ಗೆ ತಮಗೆ ಕೊಚ್ಕೊಂತಾರೆ. ಏನಂತಂದ್ರು ಇದನ್ನ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಏನ್ರಿ ಒಬ್ಬರನ್ನ ಥರ್ಡ್ ಪಾರ್ಟಿ ತರ ರೆಪ್ರೆಸೆಂಟ್ ಮಾಡ್ಬಿಟ್ಟು ಅವ್ರ ಬಗ್ಗೆ ಏನು ಮಾಡಿದ್ರೆ ಹೇಳ್ತಾರೆ, ಆದ್ರೆ ಹೆಂಗೆ ಹೇಳ್ತಾರೆ. ಆದ್ರೆ ನನಗೆ ಒಬ್ಬ ಮನುಷ್ಯ ಗೊತ್ತಿದ್ರು, ಅವ್ರು ಎಷ್ಟು ವರ್ಷ ಗೊತ್ತಿದ್ರು ಮುಂಚೆ ಗೊತ್ತಿದ್ರು, 14 ವರ್ಷದ ಮುಂಚೆ ಇದೇ ತರ ಏನ್ ಮಾಡಿದ್ರು, 3-4 ಹೋದ್ರು ಅಂತ ಏನ್ ಮಾಡ್ತಾರೆ ಇವ್ರ ಬಗ್ಗೆ ಹೆಂಗ್ ಹೇಳ್ತಾರೆ ನೋಡಿ ಅಂದ್ರೆ, ಇಂಡೈರೆಕ್ಟ್ ಆಗಿ ಏನ್ರಿ ಅವ್ರ ಬಗ್ಗೆ ಏನ್ ಮಾಡ್ತಾರೆ ಹೇಳ್ಕೊಂಡ್ಬಿಡ್ತಾರೆ. ರಸ ನೋಡ್ಬೇಕು ಇದೇಂದ್ರೆ ಹಂಬಲ್ ಆಗಿರುತ್ತೆ ಒಂದು ಸ್ಪಿರಿಟ್ ಅದರ. ಅದೇ ನೋಡ್ಬೇಕಾದ್ರೆ ಕ್ರೈಸ್ಟ್ ಕೂಡ ನೋಡ್ಬೇಕಾದ್ರೆ ಪೀಟರ್ ಮಿಸ್ಟೇಕ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಕಡ್ಡಿಸ್ಬಿಟ್ರ. ಮೂರ್ ಸತಿ ಏನ್ ಮಾಡ್ತಾರೆ ಹೇಳ್ತಾರ, ನೀನ ಕುರಿಗಳನ್ನ ನೀನ್ ಪ್ರೀತಿ ಮಾಡ್ತೀಯಾ, ಕುರಿಗಳೇ ಮಾಡ ಮೈಸೂರು. ಮೂರು ಸತಿ ಹೇಳಿದ ತಕ್ಷಣ ಗೊತ್ತಾಗ್ಬಿಡ್ತಾವ, ಓ ಇದೇನ್ ಮಾಡ್ತಾರೆ ಸಿಕ್ಕಿಸ್ತು ಅದರ. ದಟ್ ವಾಸ್ ಸಫಿಶಿಯಂಟ್ ಅಂದ್ರ, ದೇವ್ರ ಮಕ್ಕಳಿಗೆ ಅಷ್ಟೇನಾಗಿತ್ತು, ಸಾಕಾಗಿತ್ತು ಅದರ. ಅದನ್ನ ಏನ್ ಅನೇಕ ಪಾಠಗಳೇನ್ಬಿಟ್ರು ಪೀಟರು ಕಲ್ತ್ಬಿಟ್ರು, ಯೇಸು ಕ್ರಿಸ್ತು ಬಾಯಿ ಬಿಟ್ಟೇಳಂತ ಅವಶ್ಯಕತೆನೆ ಇರ್ಲಿಲ್ಲ ಅಲ್ವರ. ಅದೇ ನೋಡ್ಬೇಕಾರೆ ಏನ್ರಿ ಅಂತಂದ್ರೆ, ಇದೇ ತರ ಅಪೋಸ್ಟಲ್ ಜಾನ್ ಕೂಡ ಪ್ರಕಟಣೆಯಲ್ಲಿ ಬರೆದಂತ ಎಲ್ಲಾ ವಿಚಾರಗಳನ್ನ ಅವ್ರು ತಿಳಿಸ್ಬೇಕಾರೆ ಯಾವ ತರ ತಿಳಿಸ್ತಾರೆ ಅಂತಂದ್ರೆ, ಏನ್ರಿ ಅವ್ರ ಬಗ್ಗೆ ಹೇಳ್ತಾರೆ ಸ್ವಂತವಾಗಿ ಹೇಳ್ತೀರಾ, ಏನ್ ಮಾಡ್ತಾರೆ ಒಂದು ಹಂಬಲ್ ಆಗಿ ಏನ್ ಮಾಡ್ತಾರೆ ಇದನ್ನ ಅಕ್ನಾಲೆಜ್ ಮಾಡ್ತಾರೆ. ಅದ್ಗೆ ಇನ್ನೊಂದ್ ಕಡೆ ನೋಡ್ಬೇಕಾದ್ರೆ ಅಪೋಸ್ಟಲ್ ಜಾನ್ ಗಾಸ್ಪಲ್ ಬರೆದಿರೋದು ಅವರೇ, ಕರೆಕ್ಟಾ, ದ ಗಾಸ್ಪಲ್ ಆಫ್ ಜಾನ್. ಈ ಗಾಸ್ಪಲ್ಸ್ ಅಲ್ಲಿ ಕೂಡ ನೋಡಿ ಅವರು ತಮ್ಮ ಬಗ್ಗೆ ಹೆಂಗ್ ಹೇಳ್ಕೊಂತಾರೆ ಅಂತಂದ್ರೆ, ಒಂದು ಇನ್ಸಿಡೆಂಟ್ ನೋಡೋಣ ಎಲ್ಲಿ ಅಂದ್ರೆ, ಜಾನ್ ಚಾಪ್ಟರ್ 20, ಜಾನ್ ಚಾಪ್ಟರ್ 20 ಅಲ್ಲಿ
ವಚನ ಒಂದರಿಂದ ಓದ್ಕೊಂಡು ಬಂದಿರ್ತೀನಿ, ಒಂದರಿಂದ ಎಂಟು ಒಂಬತ್ತವರೆಗೂ ನೋಡಿ. ವಾರದ ಮೊದಲನೇ ದಿನದಲ್ಲಿ ಮಗ್ದಲದ ಮರಿಯಳ ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಆಕೆ ಸಿಮೋನ ಪೇತ್ರನ ಬಳಿಗೆ ಯೇಸುವಿಗೆ ಏನಾಗಿದ್ದ ಆ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ನೋಡ್ರ ಏನ್ ಹೇಳ್ತಾರೆ ಅವರು, ಮರಿಯಲ್ಲ ಮಗ್ದನ ಯೇಸುಗೆ ಸುಪ್ತನಾಗಿರೋ ನೋಡ್ಬಿಟ್ಟು ಆ ಸಂದೇಶ ಯಾರ್ತಾರೆ ಹೇಳ್ತಾರೆ, ಪೇತ್ರಿಗೆ ಮತ್ತೆ ಹೇಳ್ತಾರೆ, ಮತ್ತೆ ಇನ್ನೊಬ್ರಿಗೆ ಯಾರಿಗೆ ಹೇಳ್ತಾರೆ? ಮತ್ತೊಬ್ಬ ಪ್ರಿಯನಾದ ಶಿಷ್ಯ. ಯಾರಿದ್ದು ಪ್ರಿಯನಾದ ಶಿಷ್ಯ? ಯೋಹಾನ. ಚೆನ್ನಾಗಿ ಗೊತ್ತು ನಮ್ಗೆಲ್ಲ. ನೋಡಿ, ಅವ್ರು ಯೋಹಾನ ಸುವಾರ್ತೆ ಹೇಳ್ಬೇಕಾದ್ರೆ ಯಾವಾಗಲೂ ಜಾನ್ ನನ್ನ ಬಗ್ಗೆ ಅಂತ ಹೇಳ್ಕೊಂತಾರ, ನಾನು ಅಂತ ಹೇಳ್ಕೊಂತಾರ. ನಾನು ಅಂತ ಇದ್ರು ಸರಿ ಹೇಳ್ಕೊಬೋದಾಗಿತ್ತು, ಹೇಳಿ ಹೇಳ್ತಾರೆ ಅಪ್ಪಷ್ಟು ಬಿಡ್ತಾರೆ ನಂಗೆ ಕುಚ್ಕೊಳಕ್ಕೆ ಅಂತ. ಏನೇ ಸರಿಯಲ್ಲ, ಅದು ಕೂಡ ಏನಾಗಿ ನಂಗೆ ಕೆಪಾಸಿಟಿ ಇದೆ, ಐ ಗಾಟ್ ಆಲ್ ರೈಟ್ಸ್. ಅದೇ ಏನ್ ಮಾಡೋಕ್ಕೋಲ್ಲ, ಅದನ್ನ ಅದನ್ನ ಎಕ್ಸ್ಪ್ರೆಸ್ ಮಾಡಿ ಯೂಸ್ ಮಾಡೋಕ್ಕೆ ಹೋಗಿಲ್ಲ ಅಂದ್ರೆ ಅದೇ ನೋಡ್ಬೇಕು ಹೇಳ್ತಾರೆ. ಅವ್ರು ಇರಂತ ಕ್ಯಾರೆಕ್ಟರ್ ನೋಡಿರ್ತೀನಿ, ನಮ್ಗೆ ಅಂದ್ರೆ ಒಂದು ನಮ್ಗೊಂದು ಎಕ್ಸಾಂಪಲ್ಸ್ಗಳು, ನಮ್ಗೆಂದ್ರೆ ಒಂದು ಮಾದರಿಗಳು. ಅಂದ್ರೆ ಅದೇ ನೋಡ್ಬೇಕಾದ್ರೆ ರೆವಲೇಷನ್ ಏನ್ ಮಾಡೋದು, ದೇವರು ಅವ್ರ ಮುಖಾಂತರ ಕೊಟ್ಟಾರೆ. ಅಂದ್ರೆ ಅದೇ ನೋಡ್ಬೇಕಾದ್ರೆ ಯಾರು ಕೊಟ್ಟಿರೋದು ಅಂತಂದ್ರೆ ಏನ್ರೀ, ಯಾರು ನೋಡ್ಸೋದಿಕ್ಕೆ ಪ್ರಕಟಣೆ ಒಂದು ಒಂದು ಓದಿರ್ತೀನಿ. ಬೇಗನೆ ಸಂಭವಿಸ್ಬೇಕಾದಂತ ಸಂಗತಿಗಳು ಅಂದ್ರೆ ಫ್ಯೂಚರ್, ಅದರ ಏನ್ರಿ ಮುಂದಕ್ಕೆ ಆಗ್ಬೇಕಾದಂತ ಒಂದು ಕಾರ್ಯಗಳು. ಅದರ ಏನು ಯೇಸು ಕ್ರಿಸ್ತ ಎತ್ತಲ್ಪಟ್ಟಿದ ಮೇಲೆ ಮುಂದಕ್ಕೆಲ್ಲ ಏನೇನಾಗಬೇಕು, ಸಭೆ ಇತಿಹಾಸದಲ್ಲಿ ಏನಾಗಬೇಕು ಅಂತಂದ್ಬಿಟ್ಟು ಏನ್ರಿ ಮುಂದಕ್ಕೆ ನಡೆಯಂತ ಇತಿಹಾಸ ಅಂತ ಹೇಳ್ತೀನಿ ಅಂತಂದ್ರೆ ಫ್ಯೂಚರ್. ಅದರ ಅದ್ರಲ್ಲಿ ಏನ್ ಮಾಡ್ತಾರೆ ಅನೇಕ ವಿಚಾರಗಳನ್ನ ಕೊಡ್ತಾರೆ. ಇವತ್ತು ನಮ್ಗೇನಿದೆ ಅದು ನಮ್ಗೆ ಇತಿಹಾಸ ತರ ಪಾಸ್ಟ್ ಆಗೋಯ್ತು, ಅದ್ರ ನಮ್ಗೆ ತುಂಬಾ ಈಸಿ. ಅದರ ಅಪೋಸ್ಟಲ್ ಜಾನ್ಗೆ ನೋಡ್ಬೇಕಾದ್ರೆ ಫ್ಯೂಚರ್ ತರ ಇತ್ತು, ನಮ್ಗೇನಾಗಿದೆ ಇವಾಗ ಹಿಂದೆ ಇಟ್ ವಾಸ್ ಪಾಸ್ಟ್ ಥಿಂಗ್. ಅದರ ಹಿಂದೆ ತೆಗೆದು ನೋಡ್ಬಿಟ್ಟು ನಮ್ಗೆ ಏನಾಗ್ತಾರೆ ಅವ್ರು ಹೇಳಂತ ಒಂದು ಮಾತುಗಳಿಗೂ ಇಷ್ಟು ಇಲ್ಲ ಕಂಪೇರ್ ಮಾಡಿ ನೋಡಿದ್ರೆ ನಮ್ಗೆ ಬ್ಯೂಟಿಫುಲ್ ಏನಾಗ್ತಾರೆ ಕ್ಲೀನಾಗೆ ಕ್ಲೀನ್ ನಮ್ಗೆ ಗೊತ್ತಾಗ್ಬಿಡ್ತಾನೆ ಅಂತ ಅವ್ರು ಹೇಳಿದಂತ ಮಾತುಗಳೆಲ್ಲ ಏನ್ರಿ ಒಂದು ಸತ್ಯನ ಹೌದೋ ಇಲ್ಲ ಅಂತ ಅಂದ್ರ ಅದಕ್ಕೆ ಹಿಸ್ಟ್ರಿ ಓದೋದು ತುಂಬಾ ಇಂಪಾರ್ಟೆಂಟ್. ಅದರ ಏನಕ್ಕೆ ಹಿಸ್ಟ್ರಿ ಕೊಟ್ಟರು ನಮ್ಗೆ, ಜಾನ್ 14:29 ಓದಿ, ಯೋಹಾನ 14:29 ನಮ್ಗೆ ಹಿಸ್ಟ್ರಿ ಏನಕ್ಕೆ ಅಂತ ಕೊಟ್ಟವ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿ 9. ಅದಲ್ಲದೆ ಅದೆಲ್ಲ ನಡೆಯುವಾಗ ನೀವು ನನ್ನನ್ನು ನಂಬುವಂತೆ ಅದು ನಡೆಯೋದಕ್ಕಿಂತ ಮುಂಚೆಯೇ ಈಗ ನಿಮಗೆ ಹೇಳಿದ್ದೇನೆ. ಹಾ ನೋಡ್ರ, ಇವಾಗ ಯೇಸು ಕ್ರಿಸ್ತ ಮುಂಚಿತವಾಗಿ ಹೇಳ್ಬಿಟ್ಟಿದ್ದಾರೆ. ಏನ್ ಕೇಳ್ಬಿಟ್ಟಿರೋದ, ಆ ಕೆಲಸಗಳು ನಡಿಬೇಕಾದ್ರೆ ನೀವೇನ್ ಮಾಡ್ರಿ? ಹಾ, ಜಾನ್ 14:29 ಸರ್ ನೋಡ್ಬೇಕಾದ್ರೆ ಏನಕ್ಕಂತಂದ್ರೆ ನೆರವೇರ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ ಮಾತೆಲ್ಲ ಫುಲ್ಫಿಲ್ ಆಗ್ಬೇಕಾದ್ರೆ ಅವಾಗ ನಾ ಹೇಳಿರೋಂತ ಮಾತು ಏನಾಗ್ಲಿ ನಿಮ್ಗೆ ನಿಜವೇ ಏನಾಗ್ಲಿ ನಿಮ್ಗೆ ಹಾ ಗೊತ್ತಾಗ್ಲಿ ಅಂತಂದ್ಬಿಟ್ಟು. ಅಂದ್ರೆ ನಮ್ಗೆ ನಮ್ಗೆ ಅಂತ ನಮ್ಮ ಒಂದು ಫೇತ್ ಏನ್ರಿ ಒಂದು ಸ್ಟ್ರೆಂಥ್ ಮಾಡ್ಕೊಳಕ್ಕೋಸ್ಕರ ದೇವ್ರೆ ಮೇಡಮ್ ನಮ್ಗೆ ಪ್ರಾಫೆಸ್ಗಳನ್ನ ಫುಲ್ಫಿಲ್ಮೆಂಟ್ ಆಗಬೇಕಾದ್ರೆ ನಾವು ಕಂಡಿಡ್ಕೊಂಡು ಏನ್ ಮಾಡ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಂದ್ಬಿಟ್ಟು. ನಮ್ಗೆ ಫಸ್ಟ್ ಏನ್ ಮಾಡಿ ಅಡ್ವಾನ್ಸ್ ಆಗಿಲ್ಲ ಎಲ್ಲ ಕರೆಂಗ್ಲ ಹೇಳ್ಬಿಟ್ಟು. ಹಂಗಂದ್ರೆ ದೇವ್ರ ಮಕ್ಳು ಏನ್ ಮಾಡಬೇಕು, ಸ್ವಲ್ಪ ಹಿಸ್ಟ್ರಿಗಳನ್ನ ತಿಳ್ಕೊಳೋದೇನ್ರಿ, ಏನ್ ತಪ್ಪೇನಿಲ್ಲ. ಅಂದ್ರ ನಾವೆಲ್ಲ ಸ್ಕೂಲ್ ಹೇಳ್ಬೇಕಲ್ಲ ದಡ್ರೆ, ಅದೇ ಬೈಬಲ್ ಸ್ಟೂಡೆಂಟ್ ಸಾಮಾನ್ಯ ಏನಾಗ್ತೀರಿ ಆ ವಿಚಾರದಲ್ಲಿ ಏನಾಗ್ತೀರಿ, ಸ್ವಲ್ಪ ಸ್ವಲ್ಪ ಜಾನರ್ ಆಗ್ತೀರಿ. ಯಾಕಂದ್ರೆ ನಮ್ಗೆ ಅನೇಕ ಗೊತ್ತಿಲ್ಲದ ವಿಚಾರಗಳು ಏನ್ ಮಾಡ್ತೀರಿ ನಾವು ಕಲಿತೀರಿ. ಅಂದ್ರೆ ನೋಡ್ಬೇಕಾದ್ರೆ ಬೈಬಲ್ನ ಕ್ಲೀನ್ ಆಗಿ ಓದಿ ತಿಳ್ಕೊಂಬಿಟ್ರೆ ಮುದಾಯ್ತು. ಅಂದ್ರೆ ಅನೇಕ ವಿಚಾರಗಳು ಇತಿಹಾಸದಲ್ಲಿ ಲೋಕ ಜನಗಳಿಗೆ ಗೊತ್ತಿಲ್ಲದಂತ ವಿಚಾರಗಳು ನಮ್ಗೇನಾಗಿರ್ತದೆ ಗೊತ್ತಿರ್ತದೆ. ಉದಾಹರಣೆ ನೋಡ್ಬೇಕಾದ್ರೆ ದಾನಿಯಲ್ಲಿ 2ನೇ ಅಧ್ಯಾಯ ಗೊತ್ತಿರೋದ್ರ ಸೆಕೆಂಡ್ ಚಾಪ್ಟರ್ ನೋಡ್ಬೇಕಾದ್ರೆ ಏನ್ರಿ ವರ್ಲ್ಡ್ ಎಂಪೈರ್ ಫುಲ್ ಹಿಸ್ಟ್ರಿನೇ ಬಂದ್ಬಿಡ್ತಲ್ಲಿ. ಅಂದ್ರೆ ಬ್ಯಾಬಿಲೋನು, ಮೀಡೋ ಪರ್ಷ್ಯಾ, ಗ್ರೀಸು, ಆಮೇಲೆ ರೋಮ್. ಅಂದ್ರೆ ಅದೇ ಮುಗೀತು ವರ್ಲ್ಡ್ ಹಿಸ್ಟ್ರಿ. ಆಮೇಲೆ ನೆಕ್ಸ್ಟ್ ಯೇಸು ಕ್ರಿಸ್ತನ ಜನ್ಮಕ್ಕೆ ಬಂದ್ಬಿಡ್ತು. ಅದಾದ ನಂತರ ಏನಾಯ್ತು ಅಂದ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರೋದು ವಿಚಾರನೇ. ಅದರ ಸಹ ನೋಡ್ಬೇಕಾದ್ರೆ ಬೈಬಲ್ನಲ್ಲಿ ಕ್ಲೀನಾಗಿ ಇರೋದೆಲ್ಲ ಪ್ರಾಫೆಸಿಗಳನ್ನ ಓದ್ಬಿಟ್ರೆ ಏನಂತ ನಮಗೆ ಅದು ನೋಡ್ಬೇಕಾದ್ರೆ ಐಸಾಕ್ ನ್ಯೂಟನ್ ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಅವರು 1642 ಅಲ್ಲಿ ಫಸ್ಟ್ ಅವ್ರು ಏನ್ ಮಾಡ್ತಾರೆ ದಾನಿಯಲ್ ಪುಸ್ತಕದಲ್ಲಿ ಓದ್ಬಿಟ್ಟು ಕ್ಲಿಯರ್ ಆಗಿ ಏನ್ ಕಂಡಿಡ್ಕೊಂತಾರೆ ಅಂತಂದ್ರೆ ಕೊನೆಯ ದಿನಗಳಲ್ಲಿ ಅಂತ್ಯ ದಿನಗಳಲ್ಲಿ ಏನಾಗ್ತದೆ ಅಂತ ಏನ್ ಮಾಡ್ತಾರೆ ದಾನಿಯಲ್ ಪುಸ್ತಕ ಕ್ಲೀನ್ ಆಗಿ ಓದ್ಬಿಟ್ಟು ಅವರೇ ಫಸ್ಟ್ ಏನ್ ಮಾಡೋದ್ರೆ ಈ ಡೇಟ್ಸ್ ಗಳು ಈ ಟೈಮ್ಗಳು ಏನ್ ಮಾಡೋದು ಡಿಕೋಡ್ ಮಾಡೋದು ದಾನಿಯಲ್ ಪುಸ್ತಕದಿಂದ ಅನೇಕ ಒಂದು ದಿನಗಳ ಬಗ್ಗೆ ಕಾಲಗಳ ಬಗ್ಗೆ ಓದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವರು ಅದಾದ ನಂತರ ಏನ್ರಿ ಪ್ರಕಟಣೆ ಪುಸ್ತಕ ಕೂಡ ಏನ್ರಿ ಎರಡೋ ಆಲ್ಮೋಸ್ಟ್ ಏನ್ರಿ ಇಲ್ದಿರಂತ ವಿಚಾರಗಳನ್ನೇ ಅಲ್ಲಿ ಬರ್ದಿರೋದು. ಈ ಪ್ರಕಟಣೆ ಪುಸ್ತಕ ಅರ್ಥ ಮಾಡ್ಕೊಬೇಕಂದ್ರೆ ದಾನಿಯಲ್ ಪುಸ್ತಕ ಓದೋದು ತುಂಬಾ ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ಅವ್ರು ಓದೋ ಅವ್ರು ಕಲ್ತ್ಕೊಂತಾರೆ. ಅಂದ್ರೆ ಅದೇ ನೋಡ್ಬೇಕ್ರೆ ಐಸಾಕ್ ನ್ಯೂಟನ್ ಅವಾಗ ಏನಾಗಿದ್ದ ಆ ಕಾಲದಲ್ಲಿ ಏನಾಗಿದ್ದು ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂದ್ರೆ ಕೇಳಿದಿರಾ, ಆಮೇಲೆ ಸೆಕೆಂಡ್ ಡೇ ಅಡ್ವೆಂಟಿಸ್ಟ್ ಅಂತ. ಅದ ಸೆಕೆಂಡ್ ಅಡ್ವೆಂಟ್ ಅಂದ್ರೆ ಏನೋ ಯೇಸು ಕ್ರಿಸ್ತ ಎಡೆ ಬದುಕಿದ್ವಿ ಕಾತ್ಕೊಂಡು ಅಂತ ಒಂದು ಜನ ಮಿಲ್ಲರ್ಸ್ ಮುಂಟೆ ಎಲ್ಲ ಗೊತ್ತಲ್ಲ ಆ ಕಾಲದಲ್ಲಿ ಏನಾಗಿದ್ದಾವಲ್ಲ ಅವೆಲ್ಲ ಶುರು ಆಗಿದ್ದು. ಅದೇ ನೋಡ್ಬೇಕಾದ್ರೆ ಏನ್ರೆ ಅವ್ರ ಕೂಡ ಏನ್ ಮಾಡ್ತಾರೆ ಇದು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಇನ್ನು ಹಿಸ್ಟ್ರಿನ ಓದೋದು ತುಂಬಾ ಇಂಪಾರ್ಟೆಂಟ್. ಅದೇ ಹೇಳಿದ್ರೆ ಮುಂದೆ ಸಂಭವಿಸ್ಬೇಕಂತ ಒಂದು ವಿಚಾರಗಳನ್ನ ತನ್ನ ಯಾರಿಗಂತೆ ಪ್ರಕಟಣೆ ಒಂದು ಒಂದು ಓದಿ ಮುಂದಕ್ಕೆ ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ಯಾರಿಗೆ ನೋಡಿಸ್ಬೇಕು ಅಂತಂದ್ರೆ ತನ್ನ ಸರ್ವೆಂಟ್ಸ್. ಅದರ ದಾಸರು ಅಂತಂದ್ರೆ ಏನಂತಂದ್ರೆ ಆಕ್ಚುಲಿ ಇಲ್ಲಿ
ಇಲ್ಲಿ ಅಂದ್ರೆ ಬಾಂಡ್ ಸರ್ವೆಂಟ್ಸ್ ಅಂತಂದ ಹೇಳ್ತಾರೆ. ಅಂದ್ರೆ ಯಾವ ತರ ಬಾಂಡ್ ಸರ್ವೆಂಟ್ಸ್ ಅಂದ್ರೆ ಏನ್ರಿ ಆ ಕಾಲದಲ್ಲಿ ಬಾಂಡ್ ಅಂತಂದ್ರೆ ಏನಂದ್ರೆ ಬಾಂಡೇಜ್ ಅಲ್ಲಿರಂತ ಸರ್ವೆಂಟ್ಸ್. ಅಂದ್ರೆ ಆ ಕಾಲದಲ್ಲಿ ಸರ್ವೆಂಟ್ಸ್ ಅಂದ್ರೆ ಯಾವ ತರ ಮಾಡೋದು ಅಂದ್ರೆ ಈಗ ಈ ಕಾಲದಲ್ಲಿ ಬೆಳಿಗ್ಗೆ ಸಾಯಂಕಾಲ ಕೆಲಸ ಮಾಡೋದು ಮನೆಗೆ ಹೋಗ್ಬಿಡಪ್ಪ ಅಂತಂದ್ಬಿಟ್ಟು ಆ ಕಾಲದಲ್ಲಿ ಕೂಡ ಇತ್ತು. ಆದ್ರೆ ಇನ್ನೊಂದು ಇತ್ತು ಬಾಂಡೇಜ್ ಅಲ್ಲಿರಂತ ಸರ್ವೆಂಟ್ಸ್ ಹೆಂಗೆ ಅಂತಂದ್ರೆ ಅವನ್ನ ದುಡ್ಡು ಕೊಟ್ಬಿಟ್ಟು ಕರೆಯಕ್ಕೆ ಏನ್ ಮಾಡೋರು ಕೊಂಡ್ಕೊಂಡ್ಬಿಡೋರು. ಕೊಂಡ್ಕೊಂಡ್ಬಿಟ್ರೆ ಮುಗ್ದೋಯ್ತು, ಇವರು ಸಾಯೋವರೆಗೆ ಮಾಡ್ಕೋ ಜೊತೆಗೆ ಕೆಲಸ ಮಾಡ್ತಾ ಇರ್ಬೇಕು. ಅದಕ್ಕೆ ಬೇಕಾದಂತ ಊಟ ತಿಂಡಿ ಎಲ್ಲ ಕೊಡ್ಬೇಕಷ್ಟೇ, ವ್ಯವಸ್ಥೆ ಮಾಡ್ಕೊತಾ ಇದ್ರು ಅಷ್ಟೇ. ಮಿಕ್ಕಿದೆಲ್ಲ ಏನ್ ಮಾಡೋದು ಇದೆಲ್ಲ ಸಾಯೋವರೆಗೂ ಏನಾಯ್ತು, ಅವ್ರಿಗೆ ಶಾಶ್ವತವಾಗಿ ಅವ್ರಿಗೆ ಸರ್ವೆಂಟ್ ಆಗ್ಬಿಡ್ಬೇಕಾಯ್ತು ಅಂದ್ರೆ. ಆದ್ರೆ ಇಸ್ರೇಲ್ ಒಂದು ಬ್ಲೆಸ್ಸಿಂಗ್ ಇತ್ತು ಅಂದ್ರ ಏನ್ ಮಾಡಂಗಿಲ್ಲ, ಒಬ್ಬನ ಶಾಶ್ವತವಾಗಿ ನೀವ್ ಏನ್ ಮಾಡಂಗಿಲ್ಲ, ದಾಸೋಹದಲ್ಲಿ ಇಟ್ಕೊಂಬಾರ್ದು. ಎಷ್ಟು ವರ್ಷ ಇಟ್ಕೊಬಹುದು ಮ್ಯಾಕ್ಸಿಮಮ್, ಎಲ್ಲಿವರೆಗೂ ಇಟ್ಕೊಬಹುದು? 50 ಇಯರ್ಸ್ ಅಷ್ಟೇ. 50 ಇಯರ್ಸ್ ಆಮೇಲೆ ಗವರ್ಮೆಂಟ್ ರಿಟೈರ್ಮೆಂಟ್ ಕೊಟ್ಟಂಗೆ ಹೋಗ್ಬಿಡಪ್ಪ ಮನೆಗೆ ಅಂದ್ಬಿಟ್ಟು ದೇವ್ರ ಬಿಟ್ರು. ಅದ ಮೇಲೆ ಪಾಪ ಅವ್ನು ಹಿಂಸೆ ಕೊಡ್ಬೇಡ, ಅವ್ನು ಏನಾಗ್ಲಿ ಅವ್ನ ಸಂಸಾರದಲ್ಲಿ ಅವನು ಫ್ರೀ ಆಗಿರ್ಲಿ, ನೆಮ್ಮದಿ ಆಗಿರ್ಲಿ ಅಂತ ಮಾಡ್ರು ದೇವ್ರನ್ನ ಅವನ್ನ ಬಿಟ್ಬಿಟ್ರು ಅಲ್ವರ. ಸದ್ಯ ಹೊಡ್ಬೇಕಾರೆ ಆಯ್ತರ ಬಿಟ್ಬಿಡ್ರಿ ಮಕ್ಳು ಆಟ ಆಗ್ಲಿ. ಅದು ಡಿಸ್ಟರ್ಬ್ ಮಾಡ್ಕೊಂಡು ಹೋಗ್ಬಿಡಿ ಅಂದ್ರೆ ಮಕ್ಳನ್ನೆಲ್ಲ ಫ್ರೀಯಾಗಿ ಬಿಟ್ಬಿಡಿ, ಅವ್ರು ಆಟ ಹಾಕೊಂಡು ಇರಲಿ. ಅದೇ ನಮ್ಮೆಲ್ಲ ಏನ್ ಮಾಡ್ತೀನಿ, ನಾ ಎಕ್ಸಾಂಪಲ್ ಹೇಳ್ತೀನಿ ಏನಿಗೆ ಇದು ಮಾಡಕ್ಕೆ ಅಂತಲ್ಲ. ಕ್ಲಾಸ್ ಹಡಿಬೇಕ್ರೆ ಬಿಡ್ರಿ ಮಕ್ಳಿಗೆ ಫಸ್ಟ್ ಹೇಳ್ಬಿಡಿ ಅವ್ರು ಹೆಂಗ್ ಜನರಲ್ ಆಗಿ ನೋಡ್ಬೇಕ್ರೆ ಮಕ್ಳು ಟೆಂಡೆನ್ಸಿನ ಹೆಂಗೆ. ನಾವು ಕ್ಲಾಸ್ ಕಳೆದಿರ್ಬೇಕು ಅವೆಲ್ಲ ಗಂಭೀರ ಕೂತ್ಕೊಂಡು ನಾವು ಕೂತ್ಕೊಳಲ್ಲ ಬಿಡ್ರಿ. ನಾವು ಏನೇ ಮಾಡಿದ್ರು ಅದು ಫೋರ್ಸ್ ಮಾಡೋದು ತುಂಬಾ ಕಷ್ಟ. ಅವ್ರಿಗೆ ಲಿಬರ್ಟಿ ಕೊಟ್ಬಿಟ್ಟು ಆಟ ಆಡಕ್ಕೆ ಬಿಟ್ಬಿಡ್ರಿ. ನಾವು ಸಂತೋಷವಾಗಿರ್ಲಿ, ಅವರು ಅವಾಗ ಏನಾಗ್ತಾರೆ ನಮ್ಮನ್ನ ಡಿಸ್ಟರ್ಬ್ ಮಾಡಕ್ ಬರಲ್ಲ, ನಾವು ಡಿಸ್ಟರ್ಬ್ ಮಾಡಕ್ ಹೋಗ್ತಾರೆ ಅಂತ. ಸೊ ಅದನ್ನ ನೀವೇ ಮಾಡಿ ಸ್ವಲ್ಪ ಅದನ್ನ ಗಮನ ಇಟ್ಕೊಂಡ್ಬಿಡಿ. ನಾವೆಲ್ಲ ನಾವು ಹಂಗೆ ಮಾಡೋದು ಅಂದ್ರೆ ನಾವೇನ್ ಮಾಡ್ತೀವಿ, ಹುಡುಗರನ್ನ ಬಿಟ್ಬಿಡ್ತೀವಿ ಫ್ರೀಯಾಗಿ ಅಂದ್ರ ಕ್ಲಾಸ್ ಟೈಮಲ್ಲಿ ಮಾತ್ರ ಡಿಸ್ಟರ್ಬ್ ಮಾಡ್ಬಿಡ್ರಪ್ಪ, ನೀವ್ ಏನ್ ಬೇಕಾದ್ರೆ ಮಾಡ್ಕೊಳ್ರಿ ಅಂತಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನೀವೇ ಮಾಡಿ ಸ್ವಲ್ಪ ಅದು, ಯಾಕೆ ನಾನು ಕೆಲವೊಂದ್ಸರಿ ನೋಡೋದಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತದೆ ಕ್ಲಾಸಸ್ ನಡಿಬೇಕಾದ್ರೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡ್ರಿ ನೀವು, ಮಕ್ಳುಗಳಿಗೆ ಅವ್ರಿಗೆ ಇದು ಫಸ್ಟ್ ಏನ್ ಮಾಡಿ ನೀವು ಸ್ವಲ್ಪ ಹೇಳ್ಬಿಡಿ ಓಕೆನಾ. ಸದ್ಯ ಮಾಡ್ಬೇಕಾದ್ರೆ ಏನ್ರಿ ಅಂತಂದ್ರೆ ಏನ್ರಿ ಬಾಂಡೇಜ್ ಇಲ್ಲಂತ ಸರ್ವೆಂಟ್ಸ್ ಅಂತಂದ್ಬಿಟ್ಟಿದ್ರು. ಇಸ್ರೇಲ್ ಅಲ್ಲಿ ಇತ್ತು ಇದೊಂದು ಆಪ್ಷನ್ಸ್ ಇತ್ತು. ಅದು ಏನಕ್ಕೆ ದೇವ್ರು ಕೊಡ್ತಾ ಅಂದ್ರೆ ಇಸ್ರೇಲ್ ಜನಗಳು ಇದೇ ತರ ಎಲ್ಲಿದ್ರು ಸರ್ವೆಂಟ್ಸ್ ಆಗಿ ಈಜಿಪ್ಟ್ ಅಲ್ಲಿ ಇತ್ತು. ಎಷ್ಟು ವರ್ಷ ಇದ್ರು ಅಂದ್ರೆ 215 ವರ್ಷ ಏನಾಗಿದ್ರು ಸರ್ವೆಂಟ್ಸ್. ಅವನು ಸ್ವಲ್ಪ ಏನಾಗಿಲ್ಲ, ಅವ್ನು ಫ್ರೀಡಮ್ ಬಿಡಿಲ್ಲ. ಅವ್ನಿಗೆ ಮಕ್ಳು ಹುಡ್ತಾರೆ ಅವ್ರು ಏನಾಗ್ಬೇಕು ಸರ್ವೆಂಟ್ಸ್. ಅವ್ನ ಮಕ್ಳು ಹುಡ್ತಾರೆ ಎಲ್ಲ ಶಾಶ್ವತ ಸರ್ವೆಂಟ್ಸ್ ಆಗಿರ್ಬೇಕು. ಇಸ್ರೇಲ್ ಎಲ್ಲ ಹಂಗಿರಲ್ಲ ಕಂಡೀಷನ್ ಅಂದ್ರ ಹಂಗೇನಾರ ಯಾರಾದ್ರು 50 ಇಯರ್ಸ್ ಆಯ್ತಪ್ಪ ಜೂಬ್ಲಿ ಆಯ್ತು, ನಿಮ್ಮ ಮನೆಗೆ ಹೋಗಕ್ ಆಸಕ್ತಿ ಇಲ್ಲ ಮನೆಗೆ ಹೋಗ್ಬಾರ್ದು ಅಂತ ಯಾರು ಇದ್ರೆ ಅವಾಗ ಏನ್ ಮಾಡ್ಬೇಕಂತೆ, ಕಿವಿಗೆ ಮಾಡ್ಕಂತೆ, ವಸ್ತುತ್ರ ಹೋಗ್ಬಿಟ್ಟು ಕಿವಿಗೆ ಮಾಡ್ಕೋ, ಅವ್ನಿಗೆ ವಾಲೆ ಹಾಕ್ಬಿಡ್ಬೇಕು ಅಂತಂದ್ರೆ ಪಿಯರ್ಸ್ ಮಾಡ್ಬೇಕು ಅದರ. ಸೊ ವಾಲೆ ಬಂದಿದ್ದೆ ಏನಕ್ಕೆ ಅಂತಂದ್ರೆ ಸೈನ್ ಆಫ್ ಸರ್ವೆಂಟ್ಹುಡ್ ಅದರ ಒಂದು ದಾಸತ್ವಕ್ಕೆ ಒಂದ್ ಸರ್ವೆಂಟ್. ಅದೇ ಏನಂದ್ರೆ ಅದು ಪರ್ಮನೆಂಟ್ ಆಗಿನ್ರಿ, ಅದು ಟೊಕ್ಕು ನೋಡ್ದಂಗೆ ಇಲ್ಲ. ಈ ತರ ಇವಾಗ ವಾಲೆ ಯಾರಿಗೆ ಹಾಕ್ತಾರೆ ಗೊತ್ತಾ, ಈ ತರ ವಾಲೆ ಯಾರಿಗೆ ಹಾಕ್ತಾರೆ ಅಂದ್ರೆ ಇವಾಗ ಹಸುಗ್ ಹಾಕ್ತಾರೆ ನೋಡಿದ್ರಾ, ಹಸುಗಾನ ನೋಡಿ. ಆಕ್ಚುಲಿ ಅದೇ ಕರೆಕ್ಟ್. ಒಂದ್ ಕಾಲದಲ್ಲಿ ಏನಂದ್ರೆ ಏನಂದ್ರೆ ಸೈನ್ ಅಂದ್ರೆ ಸುಮ್ನೆ ಕಿವಿಗೆ ಚುಚ್ಚುಡ್ಬಿಟ್ಟು ವಾಲೆ ಹಾಕ್ಬಿಡೋ ಫ್ಯಾಷನ್ಗೆ ಅಂತಲ್ಲ, ಏನ್ರಿ ಅದನ್ನ ಹಾಕೊಂಡು ಸಪ್ರೇಟ್ ಆಗಿ ಏನಂದ್ರೆ ಅದ್ ಮೇಲೆ ಒಂದು ಟ್ರೇಡ್ ಮಾಡ್ತಾರ. ಅವ್ನು ಟ್ರೇಡ್ ಮಾರ್ಕ್ ಹಾಕ್ಬಿಡೋ. ಇವಾಗ ಹಸು ಹೊಡಿಬೇಕಾದ್ರೆ ಏನ್ ಮಾಡ್ತಾರೆ, ಹಾಕ್ಬಿಟ್ಟು ಕಿವಿಯಲ್ಲಿ ಅಲ್ಲಿ ಕೋಡ್ಗಳು ಹಾಕ್ಬಿಡ್ತಾರೆ. ಅದು ಯಾರ್ದು ಜವಾಬ್ದಾರಿ, ಯಾರು ವಾರಸದಾರ, ಒಂದೊಂದು ಡೀಟೇಲ್ಸ್ ಹಾಕ್ಬಿಡ್ತಾರೆ. ಆತರ ಇದನ್ನ ಹಾಕೋರು ಅಂದ್ರೆ ಸಾರಿತಿ ಏನ್ರಿ. ಇವಾಗ ಬೈಬಲ್ ಹೇಳೋದ್ರೆ ಅಂದ್ರೆ ಬಾಂಡ್ ಸರ್ವೆಂಟ್ಸ್ ಅಂತಂತ ಯಾರು ಹೇಳಿದ್ರು, ಆಕ್ಚುಲಿ ಕ್ರೈಸ್ಟ್ ನಮ್ಮನ್ನೇ ಮಾಡೋರು. ಇವಾಗ ರೈತರ ದುಡ್ಡು ಕೊಟ್ಟಿ ಪರ್ಚೇಸ್ ಮಾಡ್ಬಿಟ್ಟವ್ರೆ ಅಂದ್ರ ಪರ್ಚೇಸ್ ಫಾರ್ ಲೈಫ್ ಅಲ್ವರ. ಇನ್ಮೇಲೆ ಏನಿಲ್ಲ, ನಾವು ಇಷ್ಟ ಬಂದಂಗೆ ಆತರ ಹೊಡ್ಬೇಕು. ಆತರ ಒಂದು ಸರ್ವೆಂಟ್ಸ್ಗಳಿಗೆ ಏನ್ ಮಾಡಿರೋದು ಇವ್ರ ಹಂಗ್ರೆ ಅಂದ್ರೆ ಯೇಸು ಕ್ರಿಸ್ತನ ಜೊತೆಗೆ ಕಾಂಟ್ರಾಕ್ಟ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಏನಾಗಿರುತ್ತೆ ಇವಾಗ ಸೇರಿದಂತ ಕ್ಲಾಸ್ ಆಫ್ ಪೀಪಲ್ಗೆ ಏನ್ ಮಾಡೋದು ಅಲ್ಲ ಅದನ್ನ ಹೇಳೋದು. ಅದಾಗಲಿ ಇದು ಏನ್ರಿ, ಇದು ಎಲ್ಲಾರ್ಗೂ ಪ್ರಯೋಜನ ಆಗಂತ ಮ್ಯಾಟ್ರ್ ಅಲ್ಲ ಅದರ. ಅದಕ್ಕೆ ಹೊಡ್ಬೇಕ್ರೆ ಇದು ಕೇಳೋಕು ಏನಾಗಿಲ್ಲ, ಯೂಸ್ಫುಲ್ ಆಗಿ ಇರಲಿಲ್ಲ. ಅಂದ್ರೆ ದೇವ್ರ ಹತ್ರ ಒಡಂಬಡಿಕೆ ಮಾಡ್ತಾರೆ ಮಕ್ಳುಗಳಿಗೆ ಪ್ರಯೋಜನ ಆಗೋದಕ್ಕೆ ದೇವ್ರ ಏನ್ ಮಾಡೋದು ನಮ್ಗೆ ಇವೆಲ್ಲ ಬರ್ತಕೊಳ್ಳಿ. ಅದಕ್ಕೆ ಹೊಡ್ಬೇಕ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಮುಂದೆ ಸಂಬಂಧಿಸಿದ ವಿಚಾರಗಳನ್ನ ಯಾವ ತರ ತಿಳಿಸ್ಕೊಟ್ರಂತೆ ಮುಂದೆ ಕೂತಿ ಇವಾಗ. ದಾಸನಾದ ಯೋಹಾನ ಏನ್ ಮಾಡೋದ್ರು ಸೂಚಿಸಿದ್ರು ಅಂತ ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತು. ಸೂಚಿಸಿದ್ರು ನಿಮ್ಗೆ ನೀವು ಅದರ ಎಲ್ಲ ತಿಳಿಸ್ಕೊಟ್ಟಂಗೆ ಎಲ್ಲ ಏನಂದ್ರೆ ಸೂಚಿಸಿದ್ರು ಅಂತಂದ್ರೆ ಸೂಚನೆಗಳ ಮುಖಾಂತರ ಮಾಡೋರೆ ಅದರ. ಸೊ ಏನಂತರ ಅಡಿಯಾಳ ಮೂಲವಾಗಿ ನಮ್ಗೆ ಏನ ಪಡ್ತಿರ್ತಾರೆ, ವೆಳಿಪಡ್ತಿರ್ಕಾರ ಅಂದ್ರೆ ಏನರ್ಥ, ಸೂಚನೆಗಳು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡೋದು ನಮ್ಗೆ ಕ್ಲೀನ್ ಆಗಿ ಹೇಳ್ಕೊಡೋ. ಅದಕ್ಕೆ ಪ್ರಕಟಣೆ ಪುಸ್ತಕ ನಾವು ಓದ್ಬೇಕಾದ್ರೆ ಏನ್ರಿ ನಾವು ಅನೇಕ ಒಂದು ಸೈನ್ ಎಲ್ಲಿ ತೆಗಿಬೇಕು ಅರ್ಥಗಳು ಬೈಬಲ್ ಏನ್ ಮಾಡಕ್ ನಾವು ತೆಗಿಬೇಕು ಅಲ್ಲ. ನಾವೆಲ್ಲ ಬೇಸಿಕ್ ಕ್ಲಾಸ್ ತಿಳ್ಕೊಂಡಿದ್ರ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಅದರ ಸಹಿತರ ಪ್ರಕಟಣೆ ಪುಸ್ತಕದಲ್ಲಿ ಒಂದೊಂದು ಪದಗಳಿಗೆ ಮುಖ್ಯವಾಗಿ ಏನಂತಾರೆ ಸಿಂಬಲ್ಸ್ಗಳಿಗೆ ಇರೋಂಥ ಅರ್ಥಗಳು ಸತ್ಯವೇದ ನಾವು ಏನ್ ಮಾಡ್ಬೇಕು ಹುಡುಕಿ ನಾವು ಓದ್ಬೇಕು. ಅದರ ಅದಕ್ಕೆ ನೋಡಿ ಎಕ್ಸಾಂಪಲ್ ಇದೆ ಎಲ್ಲಿ ಅಂತಂದ್ರೆ ಪ್ರಕಟಣೆಯಲ್ಲಿ
ಹದಿನೇಳನೇ ಅಧ್ಯಾಯ ಎಂಟನೇ ವಚನ ಒಂಬತ್ತನೇ ವಚನ. ನೋಡಿ ಏನಂತ ಹೇಳ್ತಾರೆ, ಇವಾಗ ಹೇಳ್ತಾರೆ ನೀನು ಒಂದು ಕಂಡಂತ ಮುರುಗ ಫಸ್ಟ್ ಇತ್ತು ಇವಾಗ ಇಲ್ಲ. ನೆಕ್ಸ್ಟ್ ಆಮೇಲೆ ನೋಡಿ ಆಮೇಲೆ ಇಲ್ಲ ಇಲ್ವಲ್ಲ ಇವಾಗ ವಾಪಸ್ ಬರ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಭೂನಿವಾಸಿಗಳೊಳಗೆ ಯಾರ ಹೆಸರುಗಳು ಲೋಕಾದಿಯಿಂದ ಜೀವ ಬಾಧೆ ಪಟ್ಟಿಯಲ್ಲಿ ಬರೆದಿರೋದಿಲ್ಲವೋ ಅವರು ಈ ಮೃಗವನ್ನು ನೋಡಿ ಇದು ಮೊದಲು ಇತ್ತು ಈಗ ಇಲ್ಲ ಇನ್ನು ಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯ ಪಡುವರು. ಆಮೇಲೆ ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಆ ಏಳು ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ ಏಳು ಬೆಟ್ಟಗಳೇ. ಹಾ ನೋಡ್ರ ಇಲ್ಲಿ ಹೇಳ್ತಾರೆ, ಇಲ್ಲೊಂದು ಇಲ್ಲೊಂದು ಕ್ಲೂ ಕೊಡ್ತಾ ಅಂತೀನಿ ಅಂತ ಅಂತಾರೆ ಅಂದ್ರೆ ಒಂಬತ್ತನೇ ವಚನದಲ್ಲಿ ಓದಿ ಬರೀ ಅನ್ಸುತ್ತೆ ಏಳು. ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು ಆ ಏಳು ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ ಏಳು ಬೆಟ್ಟಗಳೇ. ಹಾ ನೋಡ್ರ ಇವಾಗ ಏಳು ತಲೆಗಳು ಅಂತ ಹೇಳ್ತಾರೆ, ಸೆವೆನ್ ಹೆಡ್ಸ್ ಅಂದ್ರೆ ಆ ಮುರುಗದ ಮೇಲೆ ಎಷ್ಟು ತಲೆಗಳಿತ್ತು, ಏಳು ತಲೆಗಳಿತ್ತು ಅಂದ್ರೆ ಏಳು ತಲೆಗಳು ಅಂತಂದ್ರೆ ಅದಕ್ಕೆ ಅರ್ಥ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅವ್ರ ಹೇಳ್ತಾರೆ ಅಂದ್ರೆ ಏಳು ತಲೆಗಳಂದ್ರೆ ಅರ್ಥ ಏನು ಅಂತಂದ್ರೆ ಆ ಒಂದು ಏನ್ರಿ ಏಳು ಬೆಟ್ಟಗಳೇ ಅಂತ ಬಿಟ್ಟಿರ್ತಾರೆ. ಬೆಟ್ಟ ಅಂದ್ರೆ ನಮ್ಗೆ ಗೊತ್ತೇನು ಬೈಬಲ್ ಅಲ್ಲಿ ರಾಜ್ಯ ಅಂಗಡ ಅಂದ್ರೆ ಏನರ್ಥ ಅಂದ್ರೆ ಆ ಮುರುಗಕ್ಕೆ ಯಾವ ತರ ಏಳು ತಲೆಗಳಿತ್ತು ಆ ತರ ಏಳು ರಾಜ್ಯಗಳ ಬಗ್ಗೆ ಮಾಡ್ತಾರೆ ನೋಡಿ ಅಲ್ಲಿ ಕೊಟ್ಟರೆ ಕ್ಲೋಡ್ ಅಂದ್ರೆ ಕ್ಲೂ ಏನ್ ಕೊಟ್ಟರೆ ಅಂದ್ರೆ ದ ಸೆವೆನ್ ಹೆಡ್ಸ್ ಆರ್ ಸೆವೆನ್ ಮೌಂಟೇನ್ಸ್. ಅಲ್ಲೇ ಅರ್ಥ ಕೊಟ್ಟರು ಅಂತಾರೆ ಸೆವೆನ್ ಹೆಡ್ಸ್ ಏನು ದಟ್ ಈಸ್ ಈಕ್ವಲ್ ಟು ಸೆವೆನ್ ಮೌಂಟೇನ್ಸ್. ಈ ತರ ನೋಡಿ ಬೈಬಲ್ ಅಲ್ಲಿ ಅನೇಕ ಕೊಟ್ಟು ಇನ್ನೊಂದು ವಚನ ಹೌದಾನ ಎಲ್ಲಿ ಅಂತಂದ್ರೆ ಅದರಲ್ಲಿ ಟ್ವೆಲ್ತ್ ವರ್ಸ್ ಓದಿ ನೋಡೋಣ. ಹಾ ಅದರಲ್ಲಿ ಟ್ವೆಲ್ ನೀನು ಕಂಡ ಹತ್ತು ಕೊಂಬುಗಳು ಹತ್ತು ಮಂದಿ ಅರಸರು. ಅದರ ಅಂದ್ರೆ ಹತ್ತು ಕೊಂಬುಗಳು ಅಂತಂದ್ರೆ ಅರ್ಥ ಏನೋ ಹತ್ತು ಅರಸರು ಅಂದ್ರ ಅದ್ರಲ್ಲಿ ನೋಡಿ ಹಂಗೆ ನೆಕ್ಸ್ಟ್ ಫಿಫ್ಟೀನ್ ವರ್ಸ್ ಇನ್ನು ಆ ದೇವದೂತ ನನಗೆ ಹೇಳಿದ್ದು ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ನೋಡ್ರಿ ಆ ಜಾರಸ್ತ್ರೀ ವಾಸಿಸಿರುವಂತ ನೀರುಗಳನ್ನ ಕಂಡಿಯಲ್ಲ. ಅವು ಪ್ರಜೆ ಸಮೂಹ ನೋಡಿ ಆ ನೀರು ಅಂದ್ರೆ ಏನ್ ಹೇಳ್ತಾರೆ ಅದೇನು ಅಂತ ಹೇಳ್ತಾರೆ ಅದ್ ಕಂಡಿಯಲ್ಲ ಅದೇನಮ್ಮ ಅರ್ಥ ಅಂತಂದ್ರೆ ಏನ್ರಿ ಅರ್ಥ ಅಂದ್ರೆ ಅದು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ. ಹಾ ಜನ ಭಾಷೆಗಳನ್ನ ಸೂಚಿಸ್ತಾ ಲಿಟರಲ್ ಆಗಿ ನೀರಲ್ಲ ಅದು ಅದಕ್ಕೆ ಒಂದು ಅರ್ಥ ಇದೆ ನೋಡಿ. ಆಮೇಲೆ ನೋಡಿ ಏಯ್ಟೀನ್ತ್ ವರ್ಸ್ ಹಂಗೆ ಹದಿನೆಂಟು ಪ್ರಕಟಣೆ ಹದಿನೇಳು ನೋಡ್ರಿ ಆ ಸ್ತ್ರೀ ಅಂದ್ರೆ ಯಾರೋ ಅದೇ ಇವ ನೀರ್ ಮೇಲೆ ಆ ಸ್ತ್ರೀ ನಿಂತು ಕೂತಿದ್ಲಂತೆ. ಅದೇನರ್ಥ ನೀರಂದ್ರೆ ಜನಗಳು ಆ ಜಗದ ಜನ ಮೇಲೆ ನಿಂತಿರೋದು ಅಂತಂದ್ರೆ ಏನರ್ಥ ಕೂತಿರೋದು ಅಂದ್ರೆ ಏನಂದ್ರೆ ಒಂದು ದೊಡ್ಡ ಸಿಟಿ ಅದರ ಅದಕ್ಕೆ ವ್ಯಾಟಿಕನ್ ಸಿಟಿ ಕೂತಿರೋದೆ ಯಾರ ಮೇಲೆ ಅಂದ್ರೆ ಜನಗಳ ಸಪೋರ್ಟ್ ಮೇಲೆ ಅದರ ಸದ್ ನೋಡ್ತೀರಿ ಇಷ್ಟು ಬ್ಯೂಟಿಫುಲ್ ಅಂತ. ಈ ತರ ಆ ಬೈಬಲ್ ಏನ್ ಮಾಡ್ತಾವ ಅಂದ್ರೆ ಈ ಕೋರ್ಸ್ ಗಳನ್ನೇ ಮಾಡ್ಬೇಕು ನಾವು ಸತ್ಯವೇದಲ್ಲೇ ಮಾಡ್ತಾವೋ ನಾವು ತೆಗಿಬೇಕು. ಅದೇ ನೋಡ್ಬೇಕಾದ್ರೆ ಪ್ರಕಟಣೆ ಇದು ಹೆಂಗಪ್ಪ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಅದಕ್ಕೊಂದು ಇಂಟ್ರೊಡಕ್ಷನ್ ಇದೆ. ಏನ್ ಇಂಟ್ರೊಡಕ್ಷನ್ ಅಂತಂದ್ರೆ ಆಕ್ಚುಲಿ ಈ ರೆವಲೇಷನ್ ಬುಕ್ ಅನ್ನ ಅರ್ಥ ಮಾಡ್ಕೊಬೇಕು ಅಂದ್ರೆ ಅದರ ಔಟ್ಲೈನ್ ಏನ್ ಮಾಡ್ತಾವೆ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಔಟ್ಲೈನ್ ಏನು ಅಂತಂದ್ಬಿಟ್ಟು ನಾನು ಹೇಳ್ತೀನಿ ನೀವು ಯಾರು ಇಂಟ್ರೆಸ್ಟ್ ಇದೆ ಬರ್ಕೊಬೋದು. ಅದರ ಏನಂದ್ರೆ ಫಸ್ಟ್ ಅದರ ಫಸ್ಟ್ ಮೊದಲನೇ ಭಾಗದಲ್ಲಿ ಏನು ನಮಗೆ ಪ್ರಕಟಣೆ ಒಂದನೇ ಅಧ್ಯಾಯದಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಏಳು ಸಭೆಗೆ ಇರುವಂತ ಒಂದು ಇಂಟ್ರೊಡಕ್ಷನ್ ಓಕೆನಾ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ಸೆಕೆಂಡ್ ಚಾಪ್ಟರ್ಗೆ ಬಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಂದ್ರೆ ಆ ಏಳು ಸಭೆಗಳಲ್ಲಿ ಯಾವ ಸಭೆಯ ಒಂದು ಕಾಲದಲ್ಲಿ ಏನೇನು ಘಟನೆಗಳು ನಡೀತೋ ಅದರ ಅದ್ರ ಯಾವ ತರ ಎಚ್ಚರಿಕೆ ಮಾತಾಡಿದ್ರು ಯಾವ ತರ ಅವನ್ನ ಖಂಡಿಸಿದ್ರು ಯಾವ ತರ ಅದನ್ನ ಶಿಕ್ಷಿಸಿದ್ರು ಆಮೇಲೆ ಅವರು ಮಾರ್ಪಾಡ್ ಆಗದಿರಿದ್ರೆ ದೇವರು ಶಿಕ್ಷೆ ಯಾವ ತರ ಕೊಡ್ತಾರೆ ಅಂತಂದ್ಬಿಟ್ಟು ಆಮೇಲೆ ಮಾರ್ಪಾಡಾದ್ರೆ ಅವ್ರಿಗೆ ದೇವ್ರ ಯಾತ್ರ ಒಂದು ಇದೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಇದನ್ನ ಸೆಕೆಂಡ್ ಚಾಪ್ಟರ್ ಮತ್ತೆ ತರ್ಡ್ ಚಾಪ್ಟರ್ ಅಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಓಕೆನಾ. ನೆಕ್ಸ್ಟ್ ಇದಾಗಿ ಮೇಲೆ ಬರೋದು ಫೋರ್ತ್ ಮತ್ತೆ ಫಿಫ್ತ್ ಚಾಪ್ಟರ್. ಸೊ ಫೋರ್ತ್ ಮತ್ತೆ ಫಿಫ್ತ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ ಪರಲೋಕದಲ್ಲಿ ತಂದೆ ದೇವ್ರ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅವರು ಅವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಥ್ರೋನ್ ಸಿಂಗ್ ಅಂತ ಹೇಳ್ಬೇಕಾದ್ರೆ ದೇವ್ರಂತ ಅನೇಕ ಗುಣಲಕ್ಷಣಗಳು ಅದರ ಅವ್ರ ಸನ್ನಿಧಾನದಲ್ಲಿ ನಡೆಯುವಂತ ಅನೇಕ ಕಾರ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ಪರಲೋಕದಲ್ಲಿ ಕೂತಿರೋನು ಏನಂತಂದ್ರೆ ಸೂರ್ಯಕಾಂತ ಏನಂದ್ರೆ ಚಂದ್ರ ಮಣಿ ತರ ಇದ್ರು ಅಂತಂತ ಹೇಳ್ಬೇಕಾದ್ರೆ ಏನರ್ಥ ಅಂತಂದ್ರೆ ಆಕ್ಚುಲಿ ದೇವರು ಇರಂತ ಗುಣಲಕ್ಷಣಗಳ ಬಗ್ಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ನೆಕ್ಸ್ಟ್ ಏನು ಫೋರ್ತ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಇದೆ ಬರೋದು ಓಕೆನಾ. ನೆಕ್ಸ್ಟ್ ಸಿಕ್ಸ್ತ್ ಚಾಪ್ಟರ್ಗೆ ಬಂದ್ರೆ ಸಿಕ್ಸ್ತ್ ಸೆವೆಂತ್ ಏಯ್ತ್ ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಏಳು ಮುದ್ರೆಗಳ ಬಗ್ಗೆ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ಲ ಏಳು ಮುದ್ರೆಗಳು ಅಂದ್ರೆ ಏನಪ್ಪ ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ಏನ್ರಿ ಒಂದೊಂದು ಮುದ್ರೆ ಹೊಡಿಬೇಕಾದ್ರೆ ಏನ್ರಿ ಏನೋ ಒಂದು ಘಟನೆ ನಡೀತಾರೆ ಅದೇನು ಅರ್ಥ ಅಂತಂದ್ರೆ ಏನ್ರಿ ಲೋಕದಲ್ಲಿ ಏನ್ರಿ ನಡೆಯಂತ ಒಂದು ಘಟನೆಗಳು
ತನ್ನ ಸಂತರ ಒಂದು ಜೀವಿತದ ಮೇಲೆ ಯಾವ ತರ ಪ್ರಭಾವ ಬೀಳ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಲೋಕದಲ್ಲಿ ಏನೋ ಏನೋ ಒಂದು ಕಾರ್ಯ ನಡೀತಾರೆ, ಅದ್ರ ಅದು ದೇವ್ರ ಮಕ್ಳಿಗೆ ಹಿಂಗೆ ಎಫೆಕ್ಟ್ ಆಗ್ತಾರೆ ಅಂತ ಮಾಡ್ತಾರೆ, ಅಲ್ಲಿ ನಡೀತಾರೆ ಅಂತ ಸಿಚುವೇಶನ್ ಮುಖಾಂತರ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಮಾಡಿ ಕಂಪ್ಯಾರಿಸನ್ ಮಾಡಿ ಹಿಡಿದು ಏನ್ ಏನ್ ಸಂಬಂಧ ಅಂತ ಮಾಡ್ತಾರೆ ನೋಡ್ತಾರೆ. ಅದರ ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ಲೋಕದಲ್ಲಿ ಅದರ ಏನ್ರೆ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಇವಾಗ ಏನ್ತಾರೆ ಲಾಸ್ಟ್ ಕಳೆದ ವರ್ಷ ಏನ್ ಮಾಡಿದ್ರು ನೋಟ್ ಎಲ್ಲ ಬ್ಯಾನ್ ಮಾಡಿದ್ರು, ಅದರ ಅಯ್ಯ ದೇವ್ರ ಮಕ್ಳಿಗೆ ಏನಾಯ್ತು? ಏನೂ ಆಗಿಲ್ಲ ಅದರ. ಸೊ ಯಾಕಂದ್ರೆ ನಾವೆಲ್ಲ ಏನ್ತಾರೆ ಯಾರು ದುಡ್ಡಿಟ್ಟಿಲ್ಲ ನಮ್ಗೆ ಏನಾಗಿಲ್ಲ ಅದರ. ಸೊ ಇಟ್ಟಿರೋರ್ಗೆ ಏನಾಗಿರ್ತದೆ ಲೋಕದವ್ರಿಗೆ, ಹಾ ಅದೇ ಅಂತಂದ್ರೆ ಲೋಕದಲ್ಲಿ ಏನೋ ಒಂದು ಘಟನೆ ನಡೀತು ಅಂತಂದ್ರೆ ಅದು ಭಯಂಕರ ಒಂದು ಎಷ್ಟು ಒಂದು ಒಂದು ಈ ಸಿಚುವೇಶನ್ ಅದರ ಎಷ್ಟೊಂದು ಎಫೆಕ್ಟ್ ಬೀಳಂತದ ಅದರ. ಆದ್ರೆ ದೇವ್ರ ಮಕ್ಳಿಗೆ ಏನಾಗಿಲ್ಲ, ಇದು ಏನ್ ತೊಂದರೆಗಳಾಗಿಲ್ಲ. ಅದೇ ತರ ನೋಡ್ತೀನಿ ಇವಾಗ ನೆಕ್ಸ್ಟ್ ಏನಂದ್ರೆ ರಷ್ಯಾದಲ್ಲಿ ಒಂದು ರೂಲ್ ತಂದ್ರು ಏನಂದ್ರೆ ಒಂದು 3-4 ಮಂತ್ಸ್ ಆಯ್ತು ರಷ್ಯಾದಲ್ಲಿ ಜೆಹೋವ ವಿಟ್ನೆಸ್ ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ರು ಬ್ಯಾನ್ ಮಾಡ್ಬಿಟ್ರು. ರಷ್ಯಾದಲ್ಲಿ ಜೆಹೋವ ವಿಟ್ನೆಸ್ ಏನ್ ಮಾಡಂಗಿಲ್ಲ, ಅವರು ಪಬ್ಲಿಕ್ ಅಲ್ಲಿ ಪ್ರೀಚ್ ಮಾಡಂಗಿಲ್ಲ, ಯಾವುದೇ ಸಭೆಗಳು ಏನ್ ಮಾಡಂಗಿಲ್ಲ, ಅವರು ನಡೆಸಂಗಿಲ್ಲ, ಮನೇಲಿ ಏನ್ಬೇಕಾದ್ರೆ ಮಾಡ್ಕೊಬೋದು ಅಷ್ಟೇ ಹೊರತು ಇನ್ನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ದೇವ್ರ ಏನ್ ಮಾಡಂಗಿಲ್ಲ, ಇವಾಗ ವರ್ಷಿಪ್ ಮಾಡಂಗಿಲ್ಲ, ವಿಟ್ನೆಸ್ ಮಾಡಂಗಿಲ್ಲ ಅದರ. ಇವಾಗ ವ್ಯವಸ್ಥೆ ಮಾಡಿ ಇದೇ ರೂಲ್ಸ್ ನಮ್ಮಲ್ಲಿ ಹಾಕಿದ್ದಂದ್ರೆ ನಮ್ಮ ದೇಶದಲ್ಲಿ ಹಾಕಿದ್ರೆ ಹೆಂಗಿರ್ತೈತೆ? ಅವಾಗ ನಮ್ಗೆ ಎಫೆಕ್ಟ್ ಆಗ್ತಾರ ಇಲ್ಲ? ಹಾ ಅದೇ ಹೇಳಿದಾಗ ಲೋಕದಲ್ಲಿ ಏನೋ ಒಂದು ನಡೀತದೆ, ಒಂದು ಸಿಚುವೇಶನ್ ಆಗ್ತಾರಪ್ಪ, ಏನೋ ನಡೀತದೆ, ಅದರಿಂದ ನಮ್ಮ ಲೈಫಲ್ಲಿ ಯಾವ ಥರ ಒಂದು ಪ್ರಭಾವ ಬೀಳ್ತಾರೆ ಅಂತ ಅಂದ್ಬಿಟ್ಟು ಇದು 7 ಮುದ್ರೆಗಳಲ್ಲಿ ಏನು ಮಾಡಿದೆ ನಮಗೆ ನಮಗೆ ನೋಡ್ತಿರೋದು. ಓಕೆನಾ? ಇದಾಗಿ ನಂತರ ನೆಕ್ಸ್ಟ್ ಏನಪ್ಪ ಬರ್ತದೆ ಅಂತ ನೋಡಿದ್ರೆ 7 ತುತ್ತೂರಿಗಳು, ಹಾಂ 8 ಚಾಪ್ಟರ್. ಓಕೆನಾ? ಹಾಂ. ಸೊ ಇವಾಗ 6th, 7th, 8th ಮುದ್ರೆಗಳ ಬಗ್ಗೆ ಹೇಳೋದು. ಓಕೆನಾ? 8 ಚಾಪ್ಟರ್ಲ್ಲಿ ಹಂಗೆ ಕಂಟಿನ್ಯೂಷನ್ ಏನು ಬರ್ತಾರೆ ಅಂತಂದರೆ 7 ಇದ್ರ ಬಗ್ಗೆ ಹೇಳ್ತಾರೆ, ಟ್ರಂಪೆಟ್ಸ್. ಓಕೆನಾ? 7 ಟ್ರಂಪೆಟ್ಸ್ ಅಂದೇನು ಅಂದರೆ ದೇವರು ಲೋಕಕ್ಕೆ ಕೊಡೋಂಥ ಸಂದೇಶ. ಓಕೆನಾ? ಸೊ ಲೋಕಕ್ಕೆ ಏನಕ್ಕೆ ಸಂದೇಶ ಕೊಡ್ತಾರೆ ಅಂತಂದರೆ ಲೋಕ ಏನು ಮಾಡಲಿ ತನ್ನಲ್ಲಿ ಬದಲಾವಣೆ ಹೇಳಲ್ಲ, ಹಾಂ ತರಲಿ ಅಂತಂದ್ಬಿಟ್ಟು. ತುತ್ತೂರಿ ಓದೋದು ಏನಕ್ಕೆ ಅಂತಂದ್ರೆ ಭಯ ಹೇಳ್ತಾರೆ ತುತ್ತೂರಿ ಅಂತದ್ದು ಏನಕ್ಕೆ ಓದೋದು ಗೊತ್ತಾ? ಹಾಂ ಹಾಂ ಪ್ರೊಕ್ಲೇಮ್ ಆಫ್ ಟ್ರುತ್. ತುತ್ತೂರಿ ಪರ್ಪಸ್ ಏನೋ ಕೊರಿಂಥಲ್ಲಿ ಹೇಳ್ತಾರೆ, ಹ್ಞೂ ಕೊರಿಂಥಲ್ಲಿ ಬರ್ತಾ ಇಲ್ಲ, ಹ್ಞೂ ಕೊರಿಂಥಲ್ಲಿ ಇಲ್ಲಿ 14 ಚಾಪ್ಟರ್ 1 ಕೊರಿಂಥಿಯನ್ಸ್ 14 ಚಾಪ್ಟರ್ ಓದಿ ಸರ್, ಕರೆಕ್ಟ್ ಓದಿ. ಹಾಂ ಪ್ರಿಪರೇಷನ್ ಆಗೋದಕ್ಕೆ ಏನ್ ಮಾಡಿದ್ರು ಇವಾಗ ಅಂದ್ರೆ ಏನೋ ಒಂದು ಕಾರ್ಯನ ಸಿದ್ಧಿಗೆ ತರೋದಕ್ಕೆ ಅಥವಾ ಅವನ ಡೆವಲಪ್ ಮಾಡೋದಕ್ಕೋಸ್ಕರ ಅಂದ್ರೆ ಅದಕ್ಕೆ ಮಾಡ್ತಾರೆ ತುತ್ತೂರಿ ಉದ್ದರ. ಆ ಕಾಲದಲ್ಲಿ ಏನಕ್ಕೆ ಅಂದ್ರೆ ಮುಖ್ಯವಾಗಿ ಏನ್ರಿ ಯುದ್ಧಕ್ಕೆ ಹೋಗೋದಕ್ಕೆ ತುತ್ತೂರಿ ಉದ್ದರು, ಇನ್ನೊಂದು ಏನಂದ್ರೆ ಅಟೋನ್ಮೆಂಟ್ ಡೇ ಅಂದ್ರೆ ಅಟೋನ್ಮೆಂಟ್ ಡೇ ಬಂತು ಅಂತಂದ್ಬಿಟ್ಟು ಗೊತ್ತಾಗೋದಕ್ಕೆ ಮಾಡಿ ತುತ್ತೂರಿ ಉದ್ದರು, ಯೂಬ್ಲಿ ಬಂತು ಅಂತ ಮಾಡೋರು ತುತ್ತೂರಿ ಉದ್ದರು ಅಂದ್ರೆ ಈ ತರ ಹಲವಾರು ತುತ್ತೂರಿಗಳೇನಿತ್ತು ಇತ್ತು. ಅದೇ ತರ ಬೈಬಲ್ ತುತ್ತೂರಿ ಓದೋದು ಏನಕ್ಕೆ ದೇವರು ಅಂತಂದ್ರೆ ಜನಗಳಿಗೆ ಏನಾಗ್ಲಿ ಸ್ವಲ್ಪ ಎಷ್ಟೋ ಒಂದು ಅಂಶಗಳು ರಿಯಲೈಸ್ ಮಾಡ್ಕೊಳ್ಳಿ, ಮಿಸ್ಟೇಕ್ಸ್ಗಳೇ ಮಾಡಲಿ ಅವರು ಕರೆಕ್ಷನ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅದರ ಅದೇ ನೋಡ್ಬೇಕಾದ್ರೆ ಅಂದ್ರೆ ಏನಂದ್ರೆ ಅವ್ರಿಗೆ ದೇವ್ರು ಕೊಡೋಂಥ ಒಂದು ಪರಿಜ್ಞಾನ ಸತ್ಯಗಳನ್ನ ರಿವೀಲ್ ಮಾಡಿ ಮಾಡ್ತಾ ಅವ್ರಿಗೆ ಸ್ವಲ್ಪ ಕರೆಕ್ಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಅಲ್ಲ ಸಂಪೂರ್ಣವಾಗಿ ಬದಲಾವಣೆ ಮಾಡೋಕ್ಕಾಗಲ್ಲ, ಆದ್ರೆ ಏನು ಮಾಡ್ತಾರೆ ಒಂದಲ್ಲ ಒಂದು ರೀತಿಲಿ ಒಂದು ವಿಟ್ನೆಸ್ ತರ ಅದರ ಅದಕ್ಕೆ ಏನು ಮಾಡ್ತಾರೆ ತುತ್ತೂರಿಗಳು ಕೊಡೋದಂತ ಉದ್ದೇಶ. ನೆಕ್ಸ್ಟು ಏನಂತಂದ್ರೆ ಅದೇ ಟೈಮಲ್ಲಿ ಈ 7 ದೂತರುಗಳು ಕೂಡ ಬರೋದು, ಅಂದ್ರೆ 7 ಸಭೆಗಳಿಗೆ ಬಂದ್ಬಿಡ್ತಾರೆ 7 ದೂತರುಗಳು, ಅವಾಗ ಏನಾಗ್ತಾ ಅಲ್ಲಿ ಬರ್ತಾರೆ ಅಂದ್ರೆ ಏನಂತಂದ್ರೆ ಯಾವ ಯಾವ ದೂತರುಗಳು ಯಾವ ಸಭೆಗೆ ಯಾವ ಭಾಗದಲ್ಲಿ ಸೇವೆ ಮಾಡೋದು ಸೂಚಿಸೋದಕ್ಕೆ. ಆಮೇಲೆ ಇದಾಗಿ ನಂತರ ಬರೋದು ಏನಂದ್ರೆ 7 ಉಪದ್ರವಗಳು 7 ಪ್ಲೇಗ್ಸ್. ಓಕೆಂದ್ರ ಸರಿ ಏನಕ್ಕಪ್ಪ 7 ಪ್ಲೇಗ್ಸ್ ಆಗ್ತಾರೆ ಅಂತಂದ್ರೆ ಆ ಜನಗಳಿಗೆ ಏನ್ ಮಾಡೋದು ದೇವ್ರು ಎಚ್ಚರಿಕೆ ಮಾತು ಕೊಟ್ರು 7 ತುತ್ತೂರಿಗಳ ಮುಖಾಂತರ. ಆ ತುತ್ತೂರಿ ಮಾತು ಕೇಳಲಿಲ್ವಲ್ಲ ಅದಕ್ಕೆ ದೇವ್ರಿಗೆ ಕೊಡ್ತಾರೆ ಇವಾಗ ನೆಕ್ಸ್ಟ್ ಪನಿಷ್ಮೆಂಟ್ ಅದರ. ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಏನಂದ್ರೆ ನಮ್ಗೆ ಫಾರೋ ಅದರ ದೇವ್ರು ಏನ್ ಮಾಡಿದ್ರು ಒಂದು ಸಂದೇಶನ ಕೊಟ್ರು ಫಾರೋನ್ಗೆ, ಏನ್ ಕೊಟ್ರು ನೋಡಪ್ಪ ನನ್ನ ಜನಗಳನ್ನ ಬಿಟ್ಬಿಡು ಅದರ, ಅವರು ದೇವ್ರನ್ನ ಆರಾಧನೆ ಮಾಡ್ಬೇಕು ಬಿಟ್ಬಿಡು ಅಂತ ಕೇಳ್ಕೊಟ್ರು ಅದರ. ಅದೇ ಬಿಟ್ಟ ಅವನು ಅವ್ನು ಏನ್ ಮಾಡಕ್ ಹೋಗಿಲ್ಲ, ಅವನು ಬಿಡೋದಕ್ಕೆ ಹೋಗಿಲ್ಲ, ಆ ಸಂದೇಶನ ಕೇಳಲಿಲ್ಲ. ಅದೇ ದೇವ್ರ ನೆಕ್ಸ್ಟ್ ಏನ್ ತರಿಸಿದ್ರು ಉಪದ್ರವನ್ನ ಹಾಕೋದು. ಅಂದ್ರೆ ಉಪದ್ರವ ಹಾಕೋದ್ ಮುಖಾಂತರ ಏನ್ ಮಾಡೋದಂದ್ರೆ ಅವನ ಸಂದೇಶನ ಕೇಳೋ ರೀತಿಯಲ್ಲಿ ಏನ್ ಮಾಡೋದು ಅವ್ನಿಗೆ ಅವ್ನಿಗೆ ಮಾಡಿದ್ರು ಫೋರ್ಸ್ಫುಲ್ ಆಗಿ ಏನ್ ಮಾಡೋದು ಅವ್ನಿಗೆ ಅವ್ನಿಗೆ ತಂದ್ರು ಅದರ. ಸೊ ಆ ಒಂದು ಸಿಚುವೇಶನ್ ತಗೊಂಡ್ಬರ್ತಾರೆ ಇವಾಗ ಅಲ್ಲಿ ಅದನ್ನ ಅದಕ್ಕೆ ಹೇಳ್ಬೇಕಾದ್ರೆ ಉಪದ್ರವಗಳು. ಇದಾಗಿ ನಂತರ ಬರೋದು ಏನಂತಂದ್ರೆ ಸಭೆ ಬಗ್ಗೆ ಹೇಳ್ತಾರೆ ಯಾವ್ದ್ರಲ್ಲಿ 12 ಚಾಪ್ಟರ್ 13 ಚಾಪ್ಟರ್ 14 ಚಾಪ್ಟರ್ಲಿ ಏನ್ರಿ ಸಭೆ ನಮ್ಗೆ ಚೆನ್ನಾಗಿ ಗೊತ್ತು 12ನೇ ಅಧ್ಯಾಯದಲ್ಲಿ ಆರಂಭ ಆಗೋದೇ ಅಂತಾರೆ ಸ್ತ್ರೀ ಚಂದ್ರ ಮೇಲೆ ನಿಂತಿದ್ಲು ಸೂರ್ಯನ ದರ್ಶಕೊಂಡ್ಲು ತಲೆ ಮೇಲೆ 11 ನಕ್ಷತ್ರ ಅಂತ ಕಿರೀಟ ಇತ್ತು ಅಂತ ಹೇಳ್ಬೇಕಾದ್ರೆ ಏನಂದ್ರೆ ಅದು ಚರ್ಚ್. ಚರ್ಚ್ ಯಾವ ರೀತಿ ಇತ್ತು ಎಷ್ಟು ಒಂದು ಸುಂದರವಾಗಿ ಲಕ್ಷಣವಾಗಿತ್ತು, ಹೋಯ್ತಾ ಹೋಯ್ತಾ ಯಾವ ತರ ಕರೆಕ್ಟ್ ಆಗೋಯ್ತು, ಯಾವ ತರ ಮೋಸವಾಗಿದ್ದ ಸಂಗತಿಗೆ ಹೋಗ್ಬಿಡ್ತು, 13ನೇ ಅಧ್ಯಾಯದಲ್ಲಿ ಯಾವ ತರ ಆಂಟಿ ಕ್ರಿಸ್ಟ್ ಫುಲ್ ಡೆವಲಪ್ ಆಯ್ತು ಅದರ ಅದೆಲ್ಲ ಕೊಟ್ಬಿಟ್ಟು
ಫೋರ್ಟೀನ್ ಚಾಪ್ಟರ್ ಏನ್ ಮಾಡ್ತಾರೆ ನಮ್ಗೆ ಸಭೆ ಫಿಲ್ಟ್ರೇಷನ್ ಅದರ ಸಭೆ ಬೆಳೀತು ಆದ್ರೆ ಅದ್ರಲ್ಲಿ ಎಷ್ಟು ಜನ ಮಾತ್ರ ಆಡ್ತಾರೆ ದೇವರು ಡಿವೈನ್ ನೇಚರ್ಗೆ ಲ್ಯಾಕ್ ಅಂಡ್ 44,000 ಅಂತ ಏನ್ ಮಾಡ್ತಾರೆ ಆ ಚರ್ಚ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಆಮೇಲೆ ರಿಫಾರ್ಮೇಷನ್ ಆಗಿ ಯಾವ ತರ ಈ ಸಭೆಯಲ್ಲಿ ಎಲ್ಲ ಈ ಪ್ರೊಟೆಸ್ಟೆಂಟ್ಸ್ ರೋಮನ್ ಕ್ಯಾಥಲಿಕ್ ಏನ ಸಪರೇಟ್ ಆದ್ರೆ ಮಾಡ್ತಾರೆ ಅಲ್ಲಿ ಅಲ್ಲಿ ಅದನ್ನ ಹೇಳುವಂತ ವಿಚಾರಗಳು ಓಕೆನ್ರಾ ನೆಕ್ಸ್ಟ್ ಅದೇ 14 ಚಾಪ್ಟರ್ ಅಲ್ಲಿ ಒಂದು ಎಂಡಲ್ ಬರ್ತಾ ಇರ್ಬೇಕು ನಮ್ಗೆ ಏನ್ ಹೇಳ್ತಾರೆ ದ ಹಾರ್ವೆಸ್ಟ್ ಆಫ್ ದ ಚರ್ಚ್ ಓಕೆನಾ ಈ ಸಭೆಯ ಒಂದು ಏನ್ರಿ ಯಾವ ತರ ಒಂದು ಸುಗ್ಗಿ ಮಾಡಲ್ಪಡ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರೆ 14 ಚಾಪ್ಟರ್ ಹಿಡಿದು 19 ಚಾಪ್ಟರ್ ವರೆಗೂ ಆಲ್ಮೋಸ್ಟ್ ಇದೆಲ್ಲ ಏನ್ ಎಲ್ಲ ಇಂಟರ್ಮಿಂಗಲ್ ಆಗ್ತಾರೆ ಅಂದ್ರೆ ಸಭೆಯ ಬಗ್ಗೆ ಏನ್ ಮಾಡೋದು ಅಲ್ಲಿ ಹೇಳೋದು ಅದ್ನಲ್ಲಿ 17 ಚಾಪ್ಟರ್ 18 ಚಾಪ್ಟರ್ ನೋಡ್ಬೇಕಾದ್ರೆ ಬ್ರದರ್ ರಸಲ್ ಯಾವ ತರ ಬೈಬಲನ್ ರಿಜೆಕ್ಟ್ ಮಾಡಿದ್ರು ಏನ್ರಿ ಆ ಒಂದು ರಿಜೆಕ್ಟ್ ಮಾಡಿದಂತ ಬೈಬಲಿಂದ ದೇವ್ರ ಮಕ್ಕಳನ್ನ ಯಾವ ತರ ಹೊರಡೆ ಕರೀತಾರೆ ಕರೆದು ಬಿಟ್ಟು ಅವನ್ ಯಾವ ತರ ಏನ್ರಿ ಮೊದಲಿನೋಸ್ಕರ ಸಿದ್ಧ ಮಾಡ್ಕೊಂಡ್ ರೆಡಿ ಮಾಡ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಹೇಳ್ಬಿಟ್ಟು 19 ಚಾಪ್ಟರ್ ಅಲ್ಲಿ ದ ಮ್ಯಾರೇಜ್ ಆಫ್ ದ ಲ್ಯಾಂಬ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅಷ್ಟು ನೋಡ್ಬೇಕ್ರೆ ಏನಂತಾರೆ ಕಲ್ಯಾಣ ಬಂತು ಅದ್ಗಾಗಿ ಏನ್ ಮಾಡ್ಲು ಮೊದಲಿಗೆ ತನ್ನ ಸಿದ್ಧ ಮಾಡ್ಕೊಡ್ತಾಳೆ ಅಂತಂದ್ರೆ ಯೇಸು ಕ್ರಿಸ್ತ ಸಭೆ ಅಂತಾರೆ ಒಂದು ಎಕ್ಸಾಲ್ಟೇಷನ್ ಆಗಂತ ಪೀರಿಯಡ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ಬಿಟ್ಟು ನೆಕ್ಸ್ಟ್ 20th ಚಾಪ್ಟರ್ ಯಾವ ಬಗ್ಗೆ ಹೇಳ್ತಾರೆ ಆತನ ಸಭೆ ಏನಾಗುತ್ತೆ ಇವಾಗ ಏನ ಸಭೆ ಕಂಪ್ಲೀಟ್ ಆಗ್ತಾ ಬರ್ತಾರೆ ಹಂಗೆ ಅವರು ರಾಜ್ಯದಲ್ಲಿ ಆಗುವಂತ ಕೆಲಸಗಳು ಪ್ರಕಟಣೆ 20ನೇ ಅಧ್ಯಾಯ ಹೇಳ್ಬೇಕಂದ್ರೆ ಸೇತಾನ್ ಏನ್ ಮಾಡ್ತಾರೆ ಅವರು ಬಂಧಿಸಿ ಇಡ್ತಾರೆ ಅವರು 1000 ವರ್ಷ ಆಳ್ವಿಕೆಯಲ್ಲಿ ಆರಂಭದಲ್ಲಿ ಏನಾಗ್ತಾರೆ ಅಂತ ಹೇಳ್ಬಿಡ್ತಾರೆ ಆ ಕಾರ್ಯಗಳನ್ನ ಕೊಟ್ಬಿಟ್ಟು ನೆಕ್ಸ್ಟ್ 21ನೇ ಅಧ್ಯಾಯದಲ್ಲಿ ವಿಸಿಬಲ್ ಕಿಂಗ್ಡಮ್ ಭೂಲೋಕದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಏನೇನು ಕೆಲಸ ನಡೀತದೆ ಅದೇ ನೋಡ್ಬೇಕು ಪರಲೋಕದಿಂದ ಹೊಸ ಯೆರೂಸಲೇಮು ಭೂಮಿಗೆ ಇಳಿದು ಬರೋದನ್ನ ನೋಡಿದ್ರು ಅಂತ ಹೇಳ್ತಾರೆ ಗೊತ್ತಾ ಅಂದ್ರೆ ಪರಲೋಕದಿಂದ ಇಳಿದು ಬರೋದ್ ಏನ್ ಮೀನಿಂಗ್ ಅಂದ್ರೆ ಹೆವನ್ಲಿ ಕಿಂಗ್ಡಮ್ ಎಲ್ಲಿ ಬರ್ತಾ ಇದೆ ಇವಾಗ ಭೂಮಿಗೆ ಬರ್ತಾ ಇದೆ ಕರೆಕ್ಟ್ ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ನಿನ್ನ ರಾಜ್ಯವು ಏನ ಬರುವುದಾಗೆ ಅದರ ಅಂದ್ರೆ ಏನು ಎಲ್ಲ ಒಂದ್ ಕಡೆ ಇದೆ ಅದಿಲ್ಲ ಆಗ್ಲಿ ಬರ್ಲಿ ಅಂತ ಅರ್ಥ ಅದರ ಎಲ್ಲಿದೆ ಪರಲೋಕದಿಂದ ಚಿತ್ರ ನಿರ್ಣಯ ಪ್ರಕಾರ ಭೂಲೋಕನೇ ಆಗ್ಲಿ ಏನ್ ಬರ್ಲಿ ಅಂದ್ರೆ ದೇವ್ರ ರಾಜ್ಯ ಭೂಲೋಕದಲ್ಲಿ ಬಂದು ಸ್ಥಾಪನೆ ಆದ ಅವಾಗ ಭೂಲೋಕದಲ್ಲಿ ಇದೆ ದೇವರು ಗುಡಾರವೋ ಮನುಷ್ಯ ಇರ್ತಾರೆ ದೇವರ ಸಂಗ್ರಹ ಏನ್ ಮಾಡ್ತಾರೆ ವಾಸ ಮಾಡ್ತಾರೆ ಅಂತ ಹೇಳೋದ್ರ ಇದಾಗಿದಂತರ 22ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಆ ಒಂದು ಏನ್ರಿ ಲಿಟಲ್ ಸೀಸನ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಆಗಿನಂತ ಒಂದ್ ಕೆಲಸಗಳು ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬಿಟ್ಟು ಕೊನೆಯದಾಗಿ ಒಂದು ವಾರ್ನಿಂಗ್ ಕೊಡ್ತಾರೆ ಏನ್ ವಾರ್ನಿಂಗ್ ಕೊಡ್ತಾರೆ ನೋಡಿ ರೆವಲೇಷನ್ 22nd ಚಾಪ್ಟರ್ 8th ವರ್ಸ್ 9th ವರ್ಸ್ ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೇನು ಎಷ್ಟು ಒಂದು ಆಶ್ಚರ್ಯ ಆಗ್ಬಿಡ್ತಾರೆ ಎಷ್ಟು ಸಂತೋಷ ಪಟ್ಬಿಡ್ತಾರೆ ಅಂತಂದ್ರೆ ಏನಪ್ಪ ಇಷ್ಟೆಲ್ಲ ಘಟನೆ ನಡೀತಾರೆ ಇಷ್ಟೆಲ್ಲ ಫೀಚರಿಂಗ್ ಇದೆಯಲ್ಲ ಇಷ್ಟು ಬ್ರೈಟ್ ಆಗಿದೆಯಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ ಯಾರಿಗೆ ಏನ್ರಿ ಅಲ್ಲಿರಂತ ಒಂದು ಏನ್ರಿ ಒಬ್ಬ ಏಂಜಲ್ಗೆ ಅದರ ಯೋಚನೆ ಮಾಡ್ರಿ ಅಂತಂದ್ರ ಇವಾಗ ಅಪೋಸ್ಟಲ್ ಜಾನ್ ಯಾವ ಸಿಚುವೇಶನ್ ಇದ್ರು ಅಂತಂದ್ರೆ ಫ್ಯೂಚರ್ ಏನಂತ ಗೊತ್ತಿಲ್ಲ ಅವ್ರು ಇದನ್ನೆಲ್ಲ ನೋಡ್ಬೇಕಾದ್ರೆ ಇದನ್ನೆಲ್ಲ ಅನುಭವಿಸ್ಬೇಕಾದ್ರೆ ಎಲ್ಲಿದ್ದು ಪದ್ಮಾವತ ದ್ವೀಪದಲ್ಲಿ ಅದರ ಲೋಕದಲ್ಲಿ ಏನ್ ಡೆವಲಪ್ಮೆಂಟ್ ಇತ್ತು ಅವಾಗ ಅದರ ಒಂದು ಟ್ರಾನ್ಸ್ಪೋರ್ಟೇಶನ್ ಇರಲಿಲ್ಲ ಒಂದು ಕಮ್ಯುನಿಕೇಶನ್ ಇತ್ತ ಇಲ್ಲ ಯಾವ ತರ ಒಂದು ಜಾಗ ಯೋಚನೆ ಯಾವ ತರ ಒಂದು ಕಾಲ ಬೆಳಕಿರ್ಬೇಕಾದ್ರೆ ಮಾತ್ರ ಜನಗಳು ಬೈಬಲ್ ಓದೋರೆಲ್ಲ ಇತ್ತು ಆಮೇಲೆ ಏನ್ರಿ ಏನಿಲ್ಲ ಒಂದು ದೀಪ ಅದರ ಆ ಕಾಲದಲ್ಲಿ ಏನ್ರಿ ಅವ್ರಿಗೆ ಇವರೆಲ್ಲ ಸ್ಲೇವ್ಸ್ ತೊಣಗಲ್ಲಿ ಪದ್ಮಾವತ ದ್ವೀಪದಲ್ಲಿ ಹಾಕ್ಬೇಕು ಇವಾಗ ದೀಪ ಗೀಪ ಕೊಟ್ಟಿರ್ತಾರೆ ತಗೊಂಡು ಹೋದ್ರಪ್ಪ ಟೈಪ್ ಮಾಡೋ ಅಂತ ಯೋಚನೆ ಮಾಡ್ರಿ ಆ ಕಾಲದಲ್ಲಿ ಎಷ್ಟು ಕಷ್ಟದಲ್ಲಿ ಇರ್ಬೇಕು ಅದರ ಹಂಗಿರ್ಬೇಕಾದ್ರೆ ಈ ವಾಕ್ಯಗಳು ಈ ದರ್ಶನಗಳೆಲ್ಲ ತುಂಬಾ ಏನ್ ಮಾಡ್ತಾವ ಅವ್ರಿಗೆ ಬಲ ಪಡಿಸ್ತು ಅದರ ಆ ಬಲ ಹೊಂದಿರೋದಲ್ಲಿ ಎಷ್ಟು ಸಂತೋಷ ಪಟ್ಬಿಟ್ರ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಏಂಜಲ್ ಬಂದು ನೋಡ್ಸಲ್ಲ ಏಂಜಲ್ಗೆ ಏನ್ ಮಾಡ್ತಾರೆ ಇವ್ರ ಅಡ್ಡ ಬಿಡಿ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅವಾಗ ಏಂಜಲ್ ಏನ್ ಮಾಡ್ತಾರೆ ವೆರಿ ಗುಡ್ ಸಭಾ ಎಷ್ಟು ಒಂದು ಗುರುತಾಗುತ್ತೆ ನೋಡ್ತಿದ್ಯಪ್ಪ ವೆರಿ ಗುಡ್ ಹಂಗೆ ಮಾಡೋ ಅಂತಂದ್ರ ಏನ್ ಮಾಡ್ತಾರೆ ಅದು ನೆಕ್ಸ್ಟ್ ಏನ್ ಮಾಡ್ಬಿಡ ಮಾಡ್ತಾನೆ ಇರು ನೋಡು ಅಂತಂದ್ರ ಅಷ್ಟೇ ಫೆಲೋ ಸರ್ವೆಂಟ್ಸ್ ಅಂದ್ರ ಏನ್ ಇಬ್ರಿಗೆ ಏನೇನು ವ್ಯತ್ಯಾಸ ಇರಲ್ಲಪ್ಪ ನಾನು ನಿಂತರೇನ್ರಿ ಒಂದ್ ಸರ್ವೆಂಟ್ ದೇವ್ರು ನನ್ಗೆ ರಿವೀಲ್ ಮಾಡೋದು ನಾನೇ ಮಾಡಿದೀನಿ ನಿಮ್ಗೆ ರಿವೀಲ್ ಮಾಡಿದೀನಿ ಅಂತಂತಂದ್ರ ಸೊ ಈ ತರ ಒಂದು ಆಟಿಟ್ಯೂಡ್ ಯಾರಿಗಿರ್ಬೇಕು ಅಂದ್ರೆ ದೇವ್ರ ಮಕ್ಳಿಗೆ ಏನಾಗಿರ್ಬೇಕು ಬ್ರದರ್ ರಸಲ್ ಕಮೆಂಟ್ ಬರಬೇಕು ಹೇಳ್ತಾರೆ ಅಂತಂದ್ರೆ ಇದನ್ನ ಅವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಮಾಡ್ಕೊಂತಾರೆ ಅದರ ಬೈಬಲ್ ಸ್ಟೂಡೆಂಟ್ಸ್ ಆವಾಗಿದ್ದಾನು ಇದು ವಚನ ಯಾಕೆ ಅಪ್ಲೈ ಮಾಡ್ತದೆ ನಮ್ಗೆಲ್ಲ ಮುಖ್ಯವಾಗಿರೋ ಸಂಗತಿಗಳನ್ನ ಫ್ಯೂಚರ್ ಆಗ್ಬೇಕಂತ ಇನ್ನ ರಿವೀಲ್ ಮಾಡಿದ್ರೆ ದೇವ್ರು ಯಾರ ಮುಖಾಂತರ ರಿವೀಲ್ ಮಾಡೋರೆ ಬ್ರದರ್ ರಸಲ್ ಮುಖಾಂತರ ಮಾಡೋದು ನಮ್ಗೆ ಅಫ್ಕೋರ್ಸ್ ಬ್ರದರ್ ರಸಲ್ ಸೆವೆ ಅಂತ ಹೇಳಿ ಡೌಟೇ ಇಲ್ಲ ಅಲ್ರ ಹಂಗಂತ ಬಿಟ್ಟು ಬ್ರದರ್ ರಸಲ್ ಏನ್ ಮಾಡಕ್ ಹೋಗ್ಬಿಡ್ದು ಆರಾಧನೆ ಮಾಡಕ್ ಹೋಗ್ಬಿಡ್ದು ಅಲ್ರ ಅದೇ ನೋಡ್ಬೇಕಂದ್ರೆ ಏನ್ರಿ ಬ್ರದರ್ ರಸಲ್ ಮುಖಾಂತರ ನಮ್ಗೆ ಕೊಡಂತ ವಾದಿಗೆ ಅಂದ್ರೆ ನೋಡಪ್ಪ ಹಿಂಗ್ ಮಾಡ್ಬೇಡ ನಾನು ಜೊತೆಗೆ ಏನ್ರಿ ಒಂದು
ಫೆಲೋ ಸರ್ವೆಂಟ್ ಅಂದ್ರೆ ನನಗೂ ನಿಮ್ಗೇನಿಲ್ಲ ಜಾಸ್ತಿ ಏನ್ ವ್ಯತ್ಯಾಸ ಇಲ್ಲ ನಮ್ಗಿಂತ ಅವ್ರೇನ ಮುಂಚೆ ಓಟ್ ಅವಡೇ ಮಾಡುವೆ ಅವರು ಮುಕ್ತಾರೆ ಅವ್ರ ಉದ್ದೇಶ ಏನು ಅಂತಂದ್ರೆ ನಾವೆಲ್ಲ ಹೆಂಗಿರ್ಬೇಕು ನಾವು ಒಂದಾಗಿರ್ಬೇಕು ಯೇಸು ಹೇಳ್ತಾರಲ್ಲ ತಂದೆ ನಾನು ನಿಮ್ಮ ಹತ್ರ ಒಂದು ಪ್ರೇಯರ್ ಮಾಡ್ತೀನಿ ಏನೋ ನಾನು ನೀವು ಯಾವ ತರ ಒಂದಾಗಿರ್ಬೇಕ ಇವ್ರು ನಮ್ಮಲ್ಲೆಲ್ಲ ಏನಾಗಿರ್ಬೇಕು ಒಂದಾಗಿರ್ಬೇಕು ಅಂತ ಒಂದು ಮೆಂಟಾಲಿಟಿ ಅಂದ್ರೆ ಅದೇ ಹೊಡ್ಬೇಕು ಏನಂತಂದ್ರೆ ಆ ಒಂದು ಏನ್ರೆ ಕೊಡಂತ ಒಂದು ಸಭೆಗೆ ವಾರ್ನಿಂಗ್ ಇದು ಏನಂದ್ರೆ ರೆವಲೇಷನ್ ಇರೋಂತ ಒಂದು ಔಟ್ಲೈನ್ ಬನ್ನಿ ರೆವಲೇಷನ್ ಏನ್ರೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿಂತೀನಿ ಸೆಕೆಂಡ್ ವರ್ಸ್ ಮತ್ತೆ ಥರ್ಡ್ ವರ್ಸ್ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು ಸಾಕ್ಷಿ ಕೊಟ್ಟನು ಈ ಪ್ರವಾದನ ವಾಕ್ಯಗಳನ್ನು ಓದುವಂತವರು ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು ಕೇಳುವಂತವರು ಕೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು ಹಾ ನೋಡ್ರ ಇದನ್ನ ಕೇಳುವವರು ಆಮೇಲೆ ಏನ್ರಿ ಓದೋರು ಕೇಳೋರು ಕೈಗೊಂಡು ನಡೆಯೋರು ಏನ್ರಿ ಧನ್ಯರು ಯಾಕೆ ಯಾಕಂದ್ರೆ ನೆರವೇರೋ ಸಮಯ ಏನಾಗ್ಬಿಡ್ತಾವ ಅಂದ್ರೆ ಮೂರ್ ಕಂಡೀಷನ್ ಮಾಡ್ತಾ ಇರ್ತದೆ ಏನಂತಂದ್ರೆ ಅದನ್ನ ಓದೋರು ಆಮೇಲೆ ಕೇಳೋರು ಆಮೇಲೆ ಕೈಗೊಂಡು ನಡೆಯೋರು ಅಂದ್ರೆ ಮೂರ್ ಜನನ ಬ್ಲೆಸ್ಸಿಂಗ್ ಅಂದ್ರೆ ಹಂಗ ಏನ್ ಮಾಡ್ತಾರ ಸುಮ್ನೆ ಕೆಲ ಜನ ಏನ್ ಮಾಡ್ತಾರೆ ಬ್ಯಾಬಿಲೋನಲ್ಲಿ ಬರೀ ಪ್ರಕಟಣೆ ಏನ್ ಮಾಡ್ತಾ ಇರ್ತಾವ ಸುಮ್ನೆ ಹಂಗೆ ಓದ್ಕೊಂಡಿರ್ತಾರ ಅದು ಆತಾಯ್ತಾರ ಇಲ್ಲ ಗೊತ್ತಿಲ್ಲ ಅಂದ್ರೆ ಆದ್ರೆ ಓದೋದು ಅದಕ್ಕೆ ಏಕೆ ವಚನ ಏನ್ಬಿಟ್ಟಾರೆ ಅದು ಓದೋದೇ ಏನಾಗ್ತದೆ ನಮ್ಗೆ ಒಂದು ಬ್ಲೆಸ್ಸಿಂಗ್ ಅಪ್ಪ ಕೇಳ್ತಾ ಇದ್ರೆ ಏನ್ರಿ ಟೇಪ್ಗಳು ಹಾಕೊಂಡು ಕೇಳ್ತಾನೆ ಇರೋದು ಚೆನ್ನಾಗೈತೆ ಅಂತ ಅದರ ಕೇಳ್ತಾನೆ ಇದ್ರೆ ಒಂದು ಆಶೀರ್ವಾದ ಅಂಬ್ದು ಅಲ್ಲರ ಅಮ್ಮ ಇದನ್ನ ಹೇಳ್ತಾರೆ ಕೈಗೊಂಡು ಅದನ್ನೆಲ್ಲ ಬಿಟ್ಬಿಡ್ತಾರೆ ಬಿಡ್ರಿ ಅರ್ಥನಾಗಿಲ್ಲ ಅದೇ ಕೈ ನೋಡಿದ್ರೆ ಅಲ್ಲರ ಸರಿಗಾಡ್ಬೇಕ್ರೆ ಇಲ್ಲಿ ಫಸ್ಟ್ ಪಾಯಿಂಟ್ ಹೇಳಿದೇನಂದ್ರೆ ಏನ್ರಿ ಓದೋರು ಓದೋದ್ರ ಏನರ್ಥ ಬೈಬಲ್ನಲ್ಲಿ ಓದೋದ್ರ ಏನರ್ಥ ಮಾಡಕ್ ಬೈಬಲಲ್ಲಿ ತೆಗೆದು ಓದ್ಬೇಕು ಕರೆಕ್ಟಾ ಏನ್ ಓದೋದ್ರ ಅರ್ಥ ಬೈಬಲಲ್ಲಿ ನಾವು ಓದಿದ್ರೆ ನಮ್ಗೆ ಗೊತ್ತಾಗಬೇಕು ಅಲ್ವರ ಸರಿ ಓದೋದನ್ನ ಏನು ಅಂತಂದ್ರೆ ಯೇಸು ಕ್ರಿಸ್ತನ್ ಕೆಳಗೆ ಕೇಳ್ಬೇಕು ಕರೆಕ್ಟ್ ಅವ್ರು ಯೇಸು ಕ್ರಿಸ್ತ ಓದಿದ್ರ ಏನು ಓದವ್ರೆ ಯಾವ ಸ್ಕೂಲ್ಗೆ ಓದ್ರ ಸ್ಕೂಲ್ಗೆಲ್ಲ ಓದಿಲ್ಲ ಆದ್ರೆ ಎಲ್ಲೋ ಓದಿದ್ರು ದೇವರ ಆಲಯದಲ್ಲಿ ಹೋಗಿ ಏನ್ ಮಾಡ್ದ ನೋಡಿ ಯೇಸು ಕ್ರಿಸ್ತ ಓದ್ತಾರೆ ಎಲ್ಲಿ ಲೂಕ್ ಫೋರ್ ಚಾಪ್ಟರ್ ಲೂಕ್ ಫೋರ್ ಫೋರ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ನೀವು 18ನೇ ವಚನ ಇದೆ ನಾವು ಏನ್ ಮಾಡೋಣ ಅಂತಂದ್ರೆ 17th ಇರಿ ಒಂದ್ ನಿಮಿಷ 16th ವರ್ಸ್ ಇಂದ ಓದಿ ಈಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆ ಪ್ರಕಾರ ಸಬ್ಬತ್ ದಿನದಲ್ಲಿ ಏನ್ರಿ ವಾಡಿಕೆ ಅಂದ್ರೆ ಏನ ರೆಗ್ಯುಲರ್ ಹ್ಯಾಬಿಟ್ ಅದರ ಅಂದ್ರೆ ಕಸ್ಟಮ್ ಅಂದ್ರೆ ಆ ಕಾಲ ಇತ್ತಂತೆ ಒಂದು ಒಂದು ಇದು ಏನಂದ್ರೆ ಒಂದು ಇದಂತ ದಿನ ಒಂದು ಮಾಡ್ತಾ ಕೆಲಸ ಅದರ ಡೇ ಟು ಡೇ ಆಕ್ಟಿವಿಟಿ ತರ ಒಂದು ಇತ್ತಂತೆ ಅದೇ ತರ ಯೇಸುಕ್ರಿಸ್ತ ಬಂದೇ ಮಾಡಿದ ಸಭಾ ದಿನ ಅಂಬಿಟ್ಟು ಇದನ್ನ ಓದೋದಕ್ಕೆ ಮಾಡಿದ ಯೇಸುಕ್ರಿಸ್ತ ಇವಾಗ ಎದ್ದು ನಿಂತಂತೆ ಯೇಸುಕ್ರಿಸ್ತ ಏನ್ ಮಾಡಿದ್ರು ಓದೋರೆ ಅದರ ಯಾವಾಗ ಓದಿದ್ರು ಅವ್ರ ಡೈಲಿ ಓದೋರು ಬಿಡಿ ಡೌಟ್ ಇಲ್ಲ ಅದು ಇಲ್ಲಿ ಓದಿದ್ ಯಾವತ್ತು ಸಬ್ಬತ್ ದಿನ ಏನಕ್ಕೆ ಸಬ್ಬತ್ ದಿನದಲ್ಲೇ ಓದ್ಬೇಕೈತೆ ಆಲಯದಲ್ಲಿ ರೆಸ್ಟ್ ಇದೆ ರೆಸ್ಟ್ ತಗೋಬೇಕು ಮನೆಗೆ ಓದ್ಬೇಕು ಅದಕ್ಕೆ ಓದ್ಬಿಟ್ಟು ಮನೆಗೆ ಹೋಗ್ಬಿಡ ಮುಗ್ದಾಯ್ತು ಸರಿ ಏನ್ ಗೊತ್ತಾಯ್ತು ನೋಡೋಣ ಅಪೋಸ್ತಲ ಕೃತಿಗಳು ಕರೆಕ್ಟ್ ಹೇಳಿದ್ದು ಅಪೋಸ್ತಲ ಕೃತಿಗಳು 15:21 ಓದಿ ಆಕ್ಟ್ 15:21 ಯಾಕಂದ್ರೆ ಏನ್ರಿ ಪುರಾತನ ಕಾಲದಿಂದ ಹೊಸದಾಗಿ ಬಂದಿರೋದಲ್ಲ ಫಸ್ಟ್ ಇಂದಾನು ಎಲ್ಲಾ ಪಟ್ಟಣಗಳಲ್ಲಿ ನೋಡಿ ಏನಂತೆ ಮೋಸೆ ಗ್ರಂಥವನ್ನು ಬೋಧಿಸೋರು ಇದ್ದಾರೆ ಅದರ ಎಲ್ಲಾ ಪಟ್ಟಣದಲ್ಲಿ ಮೋಸೆ ನೇಮಿಸ್ಬಿಟ್ಟಾರಂತೆ ಏನಂತೆ ಏನ್ ಓದ್ಬೇಕು ಗ್ರಂಥನ ಓದ್ಬೇಕು ಯಾವಾಗ ನೋಡ್ರ ಪ್ರತಿ ಸಬ್ಬ ದಿನ ಮಾಡ್ಬೇಕು ವೇದ ಪ್ರಯಾಣ ಆಗ್ಬೇಕು ಆಕ್ಚುಲಿ ಏನಕ್ಕೆ ಅಂದ್ರೆ ಮಾಡ್ತಾ ಇದ್ದಿದ್ದು ಆಕ್ಚುಲಿ ಇಸ್ರೇಲ್ ಹೆಂಗ್ ಕೊಟ್ರು ನ್ಯಾಯ ಪ್ರಮಾಣ ಕೊಟ್ರು ನ್ಯಾಯ ಪ್ರಮಾಣದಲ್ಲಿ ಏನಂತಂದ್ರು ಎಲ್ಲಾ ಸೆಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳ್ಬಿಟ್ರು ಇದೆಲ್ಲ ಕೈಗೊಂಡು ನೋಡಿದ್ರೆ ನಿಮ್ಗೆ ಏನಾಗ್ತದೆ ಏನ್ ಬರ್ತದೆ ಅಂದ್ರ ಆಶೀರ್ವಾದ ಬರ್ತಾರೆ ಕೈಗೊಂಡು ನಡೆದಿಲ್ಲ ಅಂದ್ರೆ ಏನ್ ಬರ್ತಾರೆ ಶಾಪ ಬರ್ತಾರೆ ಅಂತಂದ್ರು ಸೊ ಎರಡೂ ಏನಾಗಿರ್ಬೇಕು ಅದಕ್ಕೆ ಏನ್ ಹೇಳ್ತಾರೆ ಇವರು ಮೋಸ ಬಂದ್ಬಿಟ್ಟು ಹೇಳ್ತಾರೆ ನೋಡಪ್ಪ ಇವೆಲ್ಲ ಇದೆ ಎಲ್ಲ ಓದ್ಬಿಟ್ಟು ಹೇಳ್ಬಿಡ್ತಾರೆ ಫಸ್ಟ್ ಟೈಮ್ ದೇವರು ಒಂದು ಏನು ಪರ್ವತದಿಂದ ಬರ್ಬೇಕಾದ್ರೆ ಮೋಸ ಇವೆಲ್ಲ ಹೇಳ್ಬಿಟ್ಟು ಇಸ್ರೇಲ್ ಹೇಳ್ತಾರೆ ಓ ದೇವ್ರು ಹೇಳಿದ್ನೆಲ್ಲ ನಾವ್ ಏನ್ ಮಾಡ್ತೀರಿ
ಹೇಗೂ ನಡೀತೀರಿ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಅವಾಗ ದೇವ್ರು ಮಾಡ್ತಾರೆ, ಒಡಂಬಡಿಕೆ ಮಾಡ್ಕೊಂತಾರೆ. ಕಟ್ಟ ಇವಾಗ ಒಡಂಬಡಿಕೆ ಕಡೆ ಯಾರು ಬಿಟ್ಟರೆ ಇಸ್ರೇಲ್ಗಳು ಬಂದ್ಬಿಟ್ರು ಅಂದ್ರ ಇವಾಗ ಅವ್ರಿಗೆ ಅವಾಗವಾಗ ಏನಾಗ್ಬಿಡ್ತಾರೆ, ಓದಿರೋದಿಲ್ಲ ಮಾಡ್ತಾ ಬಿಡ್ತಾರೆ. ನಾವ್ ಎಷ್ಟು ಓದಿದ್ರೆ ಎಕ್ಸಾಮ್ ಅಲ್ಲಿ ಅದರ ಆತರ ಇಸ್ರೇಲ್ ಜನಗಳಿಗೆ ಏನಿತ್ತಂದ್ರೆ ಓದಿರೋದಿಲ್ಲ ಏನಾಗುತ್ತ. ಅದಕ್ಕೆ ದೇವ್ರ ಮಾಡಿದ್ರೆ ನೋಡಪ್ಪ ನೀವ್ ಏನ್ ಮಾಡಿದ್ರೆ ನೀವು ಮರ್ತಾ ಬಿಡ್ತೀರಾ. ಅದಕ್ಕೆ ನೀವೇನ್ ಮಾಡಿ, ಸಪೋಸ್ ದಿನ ಸ್ಯಾಟರ್ಡೆ ಏನ್ ಮಾಡಿ, ನೀವು ನೀವು ಲೀವ್ ತಗೊಂಡ್ಬಿಡಿ, ಸ್ಯಾಟರ್ಡೆ ಕೆಲಸ ಮಾಡ್ಬಿಡಿ. ಅದ್ರ ಅದಕ್ಕೆ ನೀವು ಸ್ಯಾಟರ್ಡೆ ಏನ್ ಮಾಡಿ, ನೀವೆಲ್ಲ ಬಂದು ಸೇರ್ರಿ. ಎಲ್ಲಿ ಸೇರ್ರಿ? ಸಭಾಮಂದಿರಗಳಲ್ಲಿ ಸೇರಿ. ಅದರ ಅವಾಗ ಏನಂತಾರೆ, ಅದಕ್ಕೆ ಸಿನಾಗಾಗ್ ಅಂತ ಮಾಡಿದ್ರು. ಟೆಂಪಲ್ ಇದೆಯಲ್ಲಿ ಜೆರೂಸಲಂನಲ್ಲಿ ಸಿನಾಗಾಗ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ಏನಾಗಿದ್ದು ಏನೋ ಸಭಾಮಂದಿರ ಈ ತರ ಒಂದು ಕೂಟಗಳಲ್ಲಿ ಏನಂತಲ್ಲ. ಅವತ್ತೇನಂತಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ವೇದ ಪಾರಾಯಣ. ಅದೇನು ಅಂದ್ರೆ ಏನು ಬೈಬಲ್ ತರ ಏನ್ ಮಾಡಿ ಎದ್ದಿ ಓದಾಡ್ಬೇಕಂದ್ರೆ ಫುಡಿ ಇಡೀ ಲಾ 606 ಲಾಸ್ ಇತ್ತು ಗೊತ್ತಾ. ಒಂದೊಂದು ಲಾ ನಿಮ್ಮ ಕ್ಲೀನ್ ಆಗೈತಿ ಎಲ್ಲ ಓದೋರ. ಏನಕ್ಕೆ ಅಂದ್ರೆ ಅದೇನಾಗ್ಲಿ ತಿರ್ಗಾ ಮನಸ್ಸಲ್ಲಿರ್ಲಿ, ಅದು ಇಡೀ ವಾರ ಏನ್ ಮಾಡ್ಲಿ ಅವನ್ನ ಕಾಯ್ಲಿ, ಅವ್ರಿಗೆ ಏನ್ ಮಾಡ್ಲಿ ಹೋಗಿ ತಿರ್ಗಾ ಸಹಾಯ ಮಾಡ್ಲಿ ಅಂತ. ಅದಕ್ಕೆ ಹೇಳ್ತಲ್ಲ ನ್ಯಾಯ ಪ್ರಮಾಣ ಹೆಂಗಿತ್ತಂತೆ ಇಸ್ರ ಜನಗಳಿಗೆ, ಕಾಯುವ ಹಾಳು ಅಲ್ಲ ಕಾರಣದಲ್ಲಿ ನೋಡಿರ್ತೀನಿ. ಕಾಯ ಹಾಳತ್ತೆ ತಮಿಳ್ ಓದಿ ಮೀನಿಂಗ್ ಯಾಕೆ ನೋಡಿದ್ಸೆ ರೆಸ್ಟ್. ಟೀಚರ್ಗೂ ಆಳಿಗೆ ಚೆನ್ನಾಗಿಲ್ವಾ, ಸ್ಕೂಲ್ಗೆ ಹೋಗ್ಬಿಟ್ಟು ಆಳೆ ಬಾ ಅಂತಂದ್ರೆ ಏನ್ ಮಾಡ್ತಾರೆ ನೋಡಿ. ಈಗೆಲ್ಲ ತಿರೋದಿರ್ತೀನಿ ಆಳಂತೆ ಏನ್ರಿ ಕಾಳಾಗ್ಬಿಟ್ಟಿರ ಕಾರಣ ಮೂರು ಗಲಾತಿಯ ಮೂರಲ್ಲಿ 24 ಓದಿ ಬಿದ್ದಾರೆ, 24 ಕರೆಕ್ಟ್ ಓದಿ ಬಿದ್ದಾರೆ. ಕಾಯ ಆಳಂತೆ ತಮಿಳಲ್ಲಿ ಓದಿ ನೋಡೋಣ ಚೆನ್ನಾಗಿ. ನಾವು ವಿಶ್ವಾಸಿನಾಲೆ ನೀತಿವಾನರಾಗಬಹುದಕ್ಕೆ ನ್ಯಾಯ ಪ್ರಮಾಣ ನಮ್ಮೇ ಕ್ರಿಸ್ತನಲ್ಲಿ ಒಲಿಯುತ್ತಿದ್ರೆ ಅದೇ ನೋಡಿರ್ತೀನಿ ಒಳಿ ನಡ್ತಿಗ್ರ ಉಪಾಧ್ಯ ಅದೇನು ಟೀಚರ್ ಎಷ್ಟು ಚೆನ್ನಾಗಿ ನೋಡಿ. ಅದಕ್ಕೂ ಇದು ವ್ಯತ್ಯಾಸ ಬರ್ತಾರೆ. ಕಾಯ ಆಳೋ ವಾಚ್ಮ್ಯಾನು ಟೀಚರ್ ಏನ್ ಮಾಡ್ತಾರೆ ಮಕ್ಳಿಗೆ ಹೇಳ್ಕೊಟ್ಟೆ ಕದ್ದ ಎಕ್ಸಾಮ್ ಬಾ ಪಾಸ್ ಆಗಕ್ಕೆ ಏನ್ ಮಾಡ್ತಾರೆ ಹೇಳ್ಕೊಡ್ತಾರೆ. ಅದೇ ನೋಡಿದ್ದೀನಿ ಎಷ್ಟು ಅರ್ಥ ಇದೆ. ಅದಕ್ಕೂ ಇದು ಏನ್ ಅರ್ಥ ವ್ಯತ್ಯಾಸ ಇದೆ. ನಮ್ಮ ಟ್ರಾನ್ಸ್ಲೇಷನ್ ಮಾಡೋದು ಸ್ವಲ್ಪ ವ್ಯವಸ್ಥೆ ಮಾಡೋದು ಬಿಡೋ ತಪ್ಪು ತಪ್ಪಾಗೆಲ್ಲ ಹಿಂಗೆ ಮಾಡಿದಾಗ ಓದೋದು ದೇವರೇ ಗತಿ ಅಲ್ವರ. ಅದೇ ನೋಡಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನ್ಯಾಯ ಪ್ರಮಾಣ ಕೊಟ್ಟಿದ್ದೇನಕ್ಕೆ ಅಂದ್ರೆ ನೆಕ್ಸ್ಟ್ ಒಬ್ರು ಬರ್ತಾರೆ ಯಾರು ಕ್ರೈಸ್ಟ್ ಅದರ ಆ ಕ್ರೈಸ್ಟ್ಗೆ ಸೇರ್ಸೋದಿಕ್ಕೆ ಮಕ್ಳುಗಳಿಗೆ ಏನ್ ಮಾಡೋದಕ್ಕೆ ಸಿದ್ಧ ಮಾಡೋಕ್ಕೆ ಯಾರನ್ನು ಬಿಟ್ಟಿದ್ದೇವ್ರ ನ್ಯಾಯ ಪ್ರಮಾಣ ಬಿಟ್ಟಿತ್ತು. ಇವಾಗ ನ್ಯಾಯ ಪ್ರಮಾಣ ಏನ್ ಮಾಡ್ಬೇಕು ಇವಾಗ ಕೈಗೊಂಡು ಹಿಡಬೇಕು ಆಗ್ತಾ ಇತ್ತಾ. ಅದಕ್ಕೆ ಏನ್ ಮಾಡೋರು ವಾರ ವಾರ ಕ್ಲಾಸ್ ಬಂದಿನಿ ಬರ್ರಿ ಟ್ಯೂಷನ್ ಬರ್ರಿ ಅದೇ ಮಾಡೋ ಸಾಟರ್ಡೆ ಸಾಟರ್ಡೆ ಬರೀ ಏನಂತಾರೆ ಸಬ್ಜೆಕ್ಟ್ಗಳು ಅವ್ರ ಏನ್ ಸಬ್ಜೆಕ್ಟ್ ಬರೀ ನ್ಯಾಯ ಪ್ರಮಾಣ ಅಂತ ಮಾತಾಡಿದ್ರು. ಅವಾಗ ಏನಾಗೋದು ಅವ್ರಿಗೆ ಅವ್ರಿಗೆ ಸ್ಟ್ರೆಂಥನ್ ಆಗೋದು. ಅದರ ಇದೇ ತರ ಕಲಾಚಾರ ಪ್ರಕಾರವಾಗಿ ಕರೆಕ್ಟ್ ಆಗಿ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಹೋಗ್ಬಿಟ್ಟು ಸಭಾ ದಿನ ಹಾಲ್ ಇದೆಯಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ರು ಓದ್ಬಿಟ್ರು. ಓದ್ಬಿಟ್ಟು ಏನ್ ಮಾಡ್ಬಿಟ್ರು ಯೇಸು ಕ್ರಿಸ್ತ ಅದು ಪಾಯಿಂಟ್ ನೋಡಿ ಬಂದಿರ್ತೀನಿ. ಲೂಕ 4 ಅಧ್ಯಾಯದಲ್ಲಿ ಯೇಸು ಕ್ರಿಸ್ತ ಓದ್ಬಿಟ್ಟು ಏನ್ ಮಾಡ್ಬಿಟ್ರು, ಸರಿಪ್ಪ ನಾ ಓದಿದ್ದಾಯ್ತು ನಿಮ್ಮ ಪಾಣಿ ಹೋಗ್ರಿ ನಮ್ಮ ಪಣ್ಣ ಹೋಯ್ತೀನಿ ಅಂತಂದ್ರ ನೋಡ್ರಿ ಹೇಳ್ತಾರೆ ಎಲೆ 20 ಸಾರಿ ಸರಿ ಒಂದ್ ನಿಮಿಷ ಹೇಳ್ತೀನಿ. ಹೌದು 21 ಓದಿ ಬಿದ್ರೆ ಅದಲ್ಲೇ ನನ್ನನ್ನು ಕಳಿಸಿದ್ದಾನೆ ಎಂಬುದು ಓದಿದ ಮೇಲೆ ಆತನು ಈ ಸುರುಳಿಯನ್ನು ಸುತ್ತಿ ಸಭಾ ಮಂದಿರದ ಆಳಿಗೆ ಕೈ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳ ಮೇಲೆ ಬಿದ್ದಿರಲಾಗಿ ಆತನು ಅವರಿಗೆ ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಏನಾಯ್ತು ಇವ್ರಿಗೆ ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಜನರಲ್ ಆಗ ಏನ್ ಟ್ರೆಂಡ್ ಇತ್ತು ಅಂದ್ರೆ ಆ ವಚನ ಓದ್ಬಿಟ್ಟು ಅದ್ರ ಬಗ್ಗೆ ಏನ್ ಮಾಡ್ಬೇಕು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಯ್ತು. ಅದ್ರ ಅದನ್ನ ಬಲಪಡಿಸ್ಬೇಕು, ಅದ್ರ ಸ್ವಲ್ಪ ನೀತಿ ಮಾತುಗಳು ಹೇಳ್ಬಿಟ್ಟು ಅದ ಪಾಠಗಳನ್ನ ಹೇಳಿ ಅವ್ರಿಗೆ ಮಾಡ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡಿದ್ರದ ಓದ್ಬಿಟ್ಟು ಕ್ಲೀನ್ ಆಗಿ ಮಾಡಿದ್ರು ತೆಪ್ಪಿಗೆ ಕೂತ್ಬಿಟ್ಟು ಎಲ್ಲ ಹಿಂಗ್ ಗುರಾಯಿಸ್ತವ್ರಿ ಏನ್ ಹಿಂಗ್ ಕೂತ್ಕೊಂಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅದ್ರ ಅದಕ್ಕೆ ಯೇಸು ಕ್ರಿಸ್ತ ನೋಡ ಅವಾಗ ಎಕ್ಸ್ಪ್ಲನೇಷನ್ ಕೊಡ್ತಾರ ನೋಡಿ. ಏನೇನು ಎಕ್ಸ್ಪ್ಲನೇಷನ್ ಕೊಟ್ರು ಮಾತುಗಳನ್ನು ಕೇಳುವಲ್ಲಿ ಹೇಳುತ್ತಿರುವಾಗ ಅವಾಗ ಹೇಳಕ್ ಶುರು ಮಾಡೋದಂತ ಏನಂತಾರೆ ಟುಡೇ ದ ಸ್ಕ್ರಿಪ್ಚರ್ಸ್ ಇಸ್ ಫುಲ್ಫಿಲ್ಡ್ ಇನ್ ಯೋರ್ ಇಯರ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಇವತ್ತು ಏನಾಯ್ತು ವಾಕ್ಯ ನೆರವೇರ್ತು ಅಂತ ನಾವು ಎಕ್ಸ್ಪ್ರೆಷನ್ ಕೊಟ್ಟಿದ ತಕ್ಷಣ ಏನಾಯ್ತು ಕೋಪಬಿಡ್ತದ. ಏನರ್ಥ ಅಂದ್ರೆ ವೇದ ಪರಿಣಾಮ ಮಾಡ್ಬೇಕಾದ್ರೆ ಬರೀ ವಚನ ಎತ್ಬಿಟ್ಟು ಎತ್ಬು ಓದ್ಬಿಡೋದು ಮಾತ್ರ ಅಲ್ಲ, ಅದಕ್ಕೆ ಏನ್ ಮಾಡೋರಂತೆ ಅರ್ಥ. ಅಂದ್ರೆ ಬೈಬಲ್ನಲ್ಲಿ ಓದೋದು ಏನರ್ಥ ಏನೇ ಸುಮ್ಮನೆ ದಪ್ಪ ದಪ್ಪ ದಪ್ಪನ ಓದ್ಕೊಂಡು ಹೋಗ್ಬಿಡೋದಲ್ಲ, ಏನ್ ಮಾಡೋ ಕ್ಲೀನ್ ಆಗಿ ಅದನ್ನ ಅದಕ್ಕೆ ರೀಡಿಂಗ್ ಸ್ಟಡಿಯಂಗ್ ಏನಿದೆ ವ್ಯತ್ಯಾಸ ಅದಕ್ಕೆ ಸ್ಟಡಿ ಮಾಡಿ ಅಂತ ಹೇಳಿದ್ರು. ರೆವಲೇಷನ್ ಬುಕ್ ಏನ್ ಮಾಡ್ಬೇಕು ಕೂತ್ಕೊಂಡು ಸ್ಟಡಿ ಮಾಡ್ಬೇಕು ಅದರ ಅದೇ ಮಾಡ್ಬೇಕಂದ್ರೆ ಹೆಂಗೆ ಸ್ಟಡಿ ಮಾಡೋದು ಅಂತಂದ್ರೆ ಬ್ರದರ್ ರಸಲ್ ಆ ಕಾಲದಲ್ಲಿ ಹೆಂಗೆ ಸ್ಟಡಿ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವ್ರ ಒಂದು ಗ್ರೂಪ್ ಆಫ್ ಪೀಪಲ್ ಇದ್ರಂತೆ
ಏನ್ರಿ ಬ್ರದರ್ ಅಸಲ್ ಸತ್ಯ ಎಲ್ಲ ಹೆಂಗ್ ಕಲ್ತಿದ್ ಅಂದ್ರೆ ಒಂದು ಗ್ರೂಪ್ ಆಫ್ ಒನ್ ಏನಂತ ಫಸ್ಟ್ 8 ಜನ ಒಂದು 5 ಜನ ಅಂದ್ರೆ ಅವ್ರ ಫ್ಯಾಮಿಲಿ ಆಮೇಲೆ ಹಂಗೆ 8 ಜನ 14 ಜನ ಆತರ ಏನೋ ಸೇರ್ಕೊಂಡು ಬೈಬಲ್ ಇರೋದು ಏನ್ ಮಾಡಂತೆಲ್ಲ ಸ್ಟಡಿ ಮಾಡಕ್ ಶುರು ಮಾಡಂತೆ ಅದು ರೀಪ್ರಿಂಟ್ಸ್ ಹೇಳ್ತಾರೆ ಬ್ರದರ್ ಅಸಲ್ ರೀಪ್ರಿಂಟ್ಸ್ ಓದ್ಬೇಕಾದ್ರೆ ನಮಗೆ ಒಂದು 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 ಪೋರ್ಷನ್ ಕೊಡ್ತಾರೆ ಬರೀ ಜಸ್ಟ್ ಕ್ವಶನ್ಸ್ ಹಾಕಿರ್ತಾರೆ ಕ್ವಶನ್ಸ್ ಹಾಕ್ಬಿಟ್ಟು ಒಂದು ಟಾಪಿಕ್ ಕೊಡ್ತಾರೆ ಅಂದ್ರೆ ಒಂದು ಪ್ರೀತಿ ಅಂತಂದ್ರೆ ಪ್ರೀತಿ ಬಗ್ಗೆ ಟಾಪಿಕ್ ಕೊಟ್ಬಿಟ್ಟು ಒಂದು 8-9 ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡೋದು ಅಂದ್ರೆ ಎಲ್ಲ ಈ ವಾರ ಅದನ್ನೆಲ್ಲ ಇದು ಡಿಸ್ಕಸ್ ಮಾಡ್ಬಿಟ್ಟು ನೆಕ್ಸ್ಟ್ ವೀಕ್ ನಾವೇನ್ ಮಾಡೋದಿಲ್ಲ ಮನೆ ಸ್ಟಡಿ ಮಾಡ್ಕೊಂಬಿಡೋ ಅಂತ ಸ್ಟಡಿ ಮಾಡ್ಕೊಂಬಂದ್ಮೇಲೆ ಅದನ್ನೇ ಮಾಡೋದು ಕೂತ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಅವ್ರ ಒಪಿನಿಯನ್ಸ್ಗಳೇ ಮಾಡೋದಂತೆಲ್ಲ ಎಲ್ಲ ಹೇಳೋದಕ್ಕೆ ಅವಾಗ ಹೇಳ್ಬೇಕಾದ್ರೆ ಅಂತ ಅಲ್ಲಿ ಒಂದು ಸಬ್ಜೆಕ್ಟ್ ಏನಾಗುತ್ತ ಬಿಲ್ಟ್ ಅಪ್ ಯೋಚನೆ ಮಾಡಿದ್ದೀನಿ ಇವಾಗ ಆ ತರ ಕೂತ್ ಮಾತಾಡ್ದಂದ್ರೆ ನಮ್ಗೆ ಏನಾಗ್ತಾರೆ ಇವಾಗ ಇವಾಗ ಒಂದು 10 ಜನ ಒಂದು ಟಾಪಿಕ್ ಕೂತ್ ಮಾತಾಡ್ದ ಏನಾಗ್ತಾರೆ ನಮ್ಗೆ ಇವಾಗ 10 ಪಾಯಿಂಟ್ ಬರ್ತಾರೆ ಇಲ್ಲ ಅದರ ಅದೇ ತರ ಹಂಗೆ 10 ಪಾಯಿಂಟ್ ಅಲ್ಲಿ ಡೆವಲಪ್ ಆದ್ರೆ ಏನಾಗ್ತದೆ ಒಂದು ಸಬ್ಜೆಕ್ಟ್ ಏನಾಗ್ತದೆ ಅದು ಬಿಲ್ಟ್ ಅಪ್ ಆಗ್ತಾರೆ ಆ ತರ ಏನ್ ಮಾಡೋರಂತೆ ಅವರು ಸ್ಟಡಿ ಮಾಡೋರಂತ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಕೂತ್ಕೊಂಡು ಏನ್ ಮಾಡ್ಬೇಕು ಬೈಬಲ್ ನ ಪ್ರಕಟಣೆ ಪುಸ್ತಕ ಏನ್ ಮಾಡ್ಬೇಕು ಅಂತಂದ್ರು ಸ್ಟಡಿ ಮಾಡೋದ್ರೆ ಎಷ್ಟೋ ಬ್ಲೆಸ್ಸಿಂಗ್ಸ್ ಏನಾಗಿದೆ ಇದು ಯಾಕೆ ಅಂತಂದ್ರೆ ಯಾವ್ಯಾವ ರೀತಿ ಸಭೆಗಳು ಅನುಭವಿಸಿದ್ದಾರೆ ಅದರ ಅವ್ರ ಮುಂದೆ ಎಲ್ಲ ನಮ್ಮ ಒಂದು ಏನಂದ್ರೆ ಕಷ್ಟ ಸಂಕಟಗಳು ಕಂಪೇರ್ ಮಾಡ್ಕೊಂಡ್ರೆ ನಾವ್ ಎಲ್ಲಿದ್ದೀರಿ ನಮ್ ತರಾಸಲ್ಲಿ ತೂಕ ಕೂಡ ನಾವ್ ಎಲ್ಲಿದ್ದೀರಿ ನಮ್ಗೇನಾಗ್ತಾರೆ ಅವಾಗ ನಮಗ್ ಗೊತ್ತಾಗ್ತದೆ ಅವಾಗ ನೆಕ್ಸ್ಟ್ ನಾವ್ ಹೆಂಗಿರ್ಬೇಕು ಕೂಡ ನಮ್ಗೆ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ ಅದೇ ಹೇಳ್ಬೇಕಾದ್ರೆ ಪ್ರಕಟಣೆ ಪುಸ್ತಕ ಈ ತರ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಹೇಳ್ತಾರೆ ಕೇಳೋರು ಅದರ ಕೇಳೋದನ್ನ ಏನೋ ಯೇಸು ಕ್ರಿಸ್ತ ಹೇಳ್ತಾರೆ ಕಿವಿ ಇದ್ದವ್ರು ಏನ್ ಮಾಡ್ಲಿ ಯೇಸು ಕ್ರಿಸ್ತ ಶಿಷ್ಯನ ಕೇಳ್ತಾರೆ ಅರ್ಥ ಆಯ್ತಾ ಗೊತ್ತಾಯ್ತಾ ಅಂತ ಇವ್ರೇನ್ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ಅದೆಲ್ಲ ವಯಸ್ಸಿನ ಐತೆ ಗೊತ್ತಾ ನಂಗೆ ಅದು ನೋಡಿಸ್ತೀನಿ ಯೇಸು ಕ್ರಿಸ್ತ ಯೋಹಾನಲ್ಲಿ ಕೇಳ್ತಾರೆ ಎಲ್ಲ ಹೇಳ್ಬಿಟ್ಟು ನೀನ್ ಹೇಳಿದ್ರೆ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಇವ್ರು ಸುಮ್ನೆ ಅವು ಅಂತ ಎಲ್ಲರೂ ಗುಂಪಲ್ಲಿ ಹೇಳ್ತಾರೆ ಹೌದು ಅರ್ಥ ಆಯ್ತು ಅಂತ ಏನರ್ಥ ಅರ್ಥ ಅಷ್ಟೇ ಅಲ್ವರ ಯಾಕೆ ಅಂದ್ರೆ ಆ ಕಾಲ ಇದ್ದ ಟೆಂಡೆನ್ಸಿ ಹಂಗೆ ಆದ್ರೆ ನಮ್ಗೆ ಇವಾಗ ನಮ್ಗೊಂದು ಬ್ಲೆಸ್ಸಿಂಗ್ಸ್ ಇದೆ ಗೊತ್ತಾ ಅವ್ರಿಗೆ ಹೋಲಿಸ್ಬಿಟ್ಟಿರ್ಲಿಲ್ಲ ನಮ್ಗೇನಾಗಿದೆ ಇವಾಗ ಹೋಲಿಸ್ಬಿಟ್ಟಿದ್ದೆ ಅದರ ವ್ಯವಸ್ಥೆ ಮಾಡಿರ್ತೇನೆ ಅದರ ಹೋಲಿಸ್ಬಿಟ್ಟಿದ್ದು ಕ್ರೈಸ್ಟ್ ಜೊತೆಗೆ ಇದ್ದಿದ್ರೆ ಹೆಂಗಿರೋದು ಹೆಂಗೆ ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಂಡಿರೋರು ಅದರ ಯೇಸು ಕ್ರಿಸ್ತನ ಸಾಯಕ್ಕೆ ಬಿಟ್ಟಿರೋರ ಡೌಟು ಅಲ್ವರ ಆ ಥರ ನೋಡ್ಬೇಕಾದ್ರೆ ಏನ್ರಿ ನಮಗೆ ಅವ್ರಿಗಿಂತ ನಮ್ಗೇನಾಗಿದೆ ಒಂದು ಬ್ಲೆಸ್ಸಿಂಗ್ಸ್ ಯಾಕಂದ್ರೆ ನಮ್ಗೆ ಸ್ಪಿರಿಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಮಾಡೋದು ನಮಗೆ ಕೊಟ್ಟರೆ ನೆಕ್ಸ್ಟ್ ಹೇಳ್ತಾರೆ ಅದನ್ನ ಕೈಗೊಂಡು ನಡೆಯೋರು ಭಾಗ್ಯವಂತರು ಅದರ ಯಾಕಂದ್ರೆ ಅದೇ ಮೇನ್ ಅದ್ರ ಎಲ್ಲ ಕಳ್ತಿದ್ಮೇಲೆ ಇದನ್ನು ನಮ್ಮ ಪ್ರಾಕ್ಟಿಕಲ್ ನಮ್ಮ ಲೈಫಲ್ಲಿ ತರಲ ಅಂದರೆ ಎಲ್ಲಕ್ಕಿಂತ ಮೋಸವಾಗಿರೋ ಮನುಷ್ಯರು ಯಾರೋ ನಾವೇ ನಮ್ಗಿಂತ ಮೋಸವಾಗಿರೋ ಮನುಷ್ಯ ಯಾರು ಇಲ್ಲ ಅದರ ಕೈಗೊಂಡು ನಡೆಯೋದು ತುಂಬ ಇಂಪಾರ್ಟೆಂಟ್ ಅದರ ಬೈಬಲ್ನ ಓದೋದು ಮಾತ್ರ ಅಲ್ಲ ಬೈಬಲ್ನ ಫಾಲೋ ಮಾಡೋದ್ರಿ ಎಲ್ಲಕ್ಕಿಂತ ಅತ್ಯ ಅಮೂಲ ಯಾಕೆಂತ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಹೇಳ್ರಿ ಯಾಕಂದ್ರೆ ಕಾಲವು ಏನಾಗಿದೆ ಕಾಲವು ನಮ್ಗೇನಾಗಿದೆ ಅಂತಂದ್ರೆ ಸಮೀಪವಾಗಿದೆ ಅದರ ನಮ್ಗೆ ಟೈಮ್ ಏನಿಲ್ಲ ಜಾಸ್ತಿ ಏನು ಇಲ್ಲ ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಈಗ ನಾನು ಬೇಗನೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ರು ಅದರ ಹೋಗಿ ಎಷ್ಟು ವರ್ಷದ ನಂತರ ಬಂದವ್ರೆ ಹೆಚ್ಚು ಕಮ್ಮಿ 2000 ವರ್ಷದ ನಂತರ ಬಂದ್ರೆ ಅದು ಬೇಗನ ಅಂದ್ರೆ ಅವ್ರ ದೃಷ್ಟಿಯಲ್ಲಿ ಏನ್ರಿ ಬೇಗನೆ ಯಾಕಂದ್ರೆ ಅವ್ರಿಗೆ ಹೋಗಿದ್ದು ಎಷ್ಟು ದಿನ ಆಯ್ಮಲ್ ಬಂದ್ರು ಅವ್ರ ಲೆಕ್ಕದಲ್ಲಿ 2 ಡೇಸ್ ಕಟ್ಟೆ ನಾವು ಊರಿಗೆ ಇಟ್ಕೋಬೇಕಾದ್ರೆ ಮಕ್ಳು ಕೇಳ್ತಾರಲ್ಲ ಅಪ್ಪ ಯಾವ ಬತ್ತಿಯಾ ಅಂತ ಕೇಳ್ತಾರೆ ಈ ಕಾಲದಲ್ಲಿ ಕೇಳ್ತಾರ ಇಲ್ಲ ಟ್ಯಾಪ್ ಕೊಟ್ಬಿಟ್ಟು ಹೋಗು ಅಂತಾರೆ ಅಲ್ವರ ಆದ್ರೆ ಒಂದು ಜಮ್ಮನಲ್ಲಿ ಮಾಡೋರು ಮಕ್ಳುಗಳೆಲ್ಲ ಅಯ್ಯೋ ಅಪ್ಪ ಆಗ್ಬಿಟ್ರೆ ಹಿಂಗೆ ಅಪ್ಪ ಓದ್ ಯಾವ ಗೊತ್ತಿಯ ನನ್ಕೊಂಡೋಗು ಅಂತ ಹೇಳೋರು ಅವಾಗ ಇವ್ರು ಏನ್ ಹೇಳೋರು ಏನ್ ಹೊರಗೆ ಮಾಡಕ್ಕಂತ ನಾನು ಬೇಗ ಬಂದ್ಬಿಡ್ತೀನಿ ಅಂತ ಬೇಗ ಬಂದ್ಬಿಡ್ತೇನೆ ಏನ್ ಮೀನಿಗೋ ಹಿಂಗೋ ನಂಗೆ ಬಂದ್ಬಿಡ್ತೀನಿ ಅಂತ ಅಲ್ವಲ್ಲ ಅದೇ ತರ ಲ್ಯಾಂಗ್ವೇಜ್ ಯೂಸ್ ಮಾಡೋದು ಇದೇ ಲ್ಯಾಂಗ್ವೇಜ್ ಅಲ್ಲಿ ಬೈಬಲ್ ಬರ್ತಾರೆ ಏನರ್ಥ ಏನ್ರಿ ಅತಿ ಶೀಘ್ರವಾಗಿ 2 ದಿನದಲ್ಲಿ ಏನ್ ಮಾಡ್ತಾರೆ ಅವರು ಬರ್ತಾರೆ ಅಂತ ಅವ್ರು ಅದೇ ನೋಡ್ಬೇಕಾದ್ರೆ ಏನ್ರಿ ಅದನ್ನ ಏನ್ರಿ ನಾವು ಅರ್ಥ ಮಾಡ್ಕೊಂಡು ನಡ್ಕೊಂಡೋದ್ ಏನ್ರಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೋಡಿ ನೆಕ್ಸ್ಟ್ 4th verse ರೆವಲೇಷನ್ 1:4 ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಆತನಿಂದ ಮತ್ತು ಆತನ ಸಿಂಹಾಸನ ಮಂದಿರ ಹಿಂದಿರುವ 7 ಆತ್ಮಗಳಿಗೆಲ್ಲ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತರೊಳಗಿಂದ ಮೊದಲು ಎದ್ದು ಬಂದವನು 3000 ವಯಸ್ಸು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆ ಶಾಂತಿ ಆಗಲಿ ನೋಡ್ರಿ ನಿಮ್ಗೆ ಕೃಪೆಯು ಶಾಂತಿ ಉಂಟಾಗಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ರ ಅದೇ ನೋಡ್ಬೇಕಾದ್ರೆ ಅಂತಂದ್ರೆ ಏನ್ರಿ ಆಸಿಯಾದಲ್ಲಿರುವಂತ ಎಷ್ಟು ಸಭೆಗಳಂತೆ 7 ಸಭೆಗಳು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಆಸಿಯಾದಲ್ಲಿರುವಂತ 7 ಸಭೆಗಳಂತ ಹೇಳ್ಬೇಕಾದ್ರೆ ಆಕ್ಚುಲಿ ಆ ಕಾಲದಲ್ಲಿ 7 ಸಭೆಗಳ ಬಗ್ಗೆ ಹೆಸರು ಹೇಳ್ತಲ್ಲ ಸ್ಮಿರ್ನ ಆಫ್ ಏನಂತಾರೆ ಸಾರ್ಡಿಸ್ ಫಿಲಡೆಲ್ಫಿಯಾ ಅಂತಂತೆಲ್ಲ ಹೇಳ್ಬೇಕಾರೆ ಆಕ್ಚುಲಿ ಈ 7 ಸಭೆಗಳು ಅಂತ ಹೇಳ್ಬೇಕಾದ್ರೆ ಏಷ್ಯಾದಲ್ಲಿರುವಂತ ಲೀಸ್ಟ್ ಆಫ್ ದ ಚರ್ಚಸ್ ಅಂದ್ರೆ ನಾವು ಓದ್ತೀರಿ ಎಫಿಷಿಯಸ್ ಸ್ಮಿರ್ನ ಪರ್ಗಾಮಸ್ ಥಯಥಿರ ಅಂತ ಅಂತಂದ್ರೆ ಈ ಎಫಿಷಿಯನ್ಸ್ ಅಂದ್ಬಿಟ್ಟು ಸಭೆ ಓದಿದ್ರಿ ಬೈಬಲ್ ಬುಕ್ ಆಫ್ ಎಫಿಷಿಯನ್ಸ್ ಅಂದ್ರೆ ಎಫಿಷಿಯನ್ಸ್ ಚರ್ಚ್ ಬಗ್ಗೆ ಹೇಳ್ತಾರೆ ಈ ಸ್ಮಿರ್ನ ಪರ್ಗಾಮಸ್ ಥಯಥಿರ ಅಂತ ಅಂದ್ಬಿಟ್ಟು ಬೈಬಲ್ ಎಲ್ಲೂ ರೆಫರೆನ್ಸ್ ಏನಾಗಿರ್ಲಿಲ್ಲ ಎಲ್ಲೂ ಆ ವರ್ಡೇ ತಿರ್ಗಿ ಅಲ್ಲಿ ಅಪಿಯರ್ ಆಗೋದಿಲ್ಲ ಸೊ ಹಾಗಾದ್ರೆ ಅದ್ರ ಬಗ್ಗೆ ಏನಕ್ಕೆ ಕೇಳೋರು ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತಿರೋಂಗೆ ಆ ಕಾಲದಲ್ಲಿ ನಡೆದಿರೋಂಥ ಸಭೆ ನಡೆದಂಥ ಘಟನೆಗಳು ಏನಾಗಿತ್ತು ಮುಂದೆ ಸಭೆಯ ಒಂದು ಚರಿತ್ರೆಯಲ್ಲಿ ನಡೆಯುವಂಥ ಕಾರ್ಯಗಳಿಗೆ ನಿಂತು ಚಿಕ್ಕದಾಗಿ ಒಂದು ಛಾಯೆಗಳಾಗಿದೆ ಅಂತ ದೇವ್ರೆ ಮಾಡೋದು ನಮಗೆ ಒಂದು ಪಾಠವಾಗಿ ಕೊಟ್ಟರೆ ಎಲ್ಲರೂ ಅದು ನೋಡ್ಬೇಕಾದ್ರೆ
ಏಷ್ಯಾ ಅಂತಂದ ಪದ ಬರ್ತಲ್ಲ, ಆಕ್ಚುಲಿ ಏಷ್ಯಾ ಅಂತ ಅನ್ಬೇಕಾದ್ರೆ ಅದಕ್ಕೆ ಗ್ರೀಕ್ ವರ್ಡ್ ಏನಂತಂದ್ರೆ ಅರ್ಥ್ಲಿ ಅಂತ ಬರ್ತಾರೆ. ಅಂದ್ರೆ ಭೂಮಿಯಲ್ಲಿರೋಂತ ಸಭೆಗಳಲ್ಲಿ ಏನ್ ಮಾಡ್ತಾರೆ ಅವರು, ಅವರು ಏನ್ ಮಾಡ್ತಾರೆ ಅಲ್ಲಿ 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 ಹೇಳ್ತಾರದು. ಅಂದ್ರೆ ಅದ್ ನೋಡ್ಬೇಕು ಯಾರಂತಂದ್ರೆ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ಇರುವಾತನು. ಕರೆಕ್ಟಾ ನೋಡಿ, ಅದೇ ಏನ್ ಹೇಳ್ತಾರೆ. ಹ, ನಾಲ್ಕನೇ ವಚನ ಇಲ್ಲ ಅದು ಓದಿ ಅಂತೀನಿ. ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಿಂದ ಅಲ್ವರ. ಹ, ಆಮೇಲೆ ಮತ್ತು ಮತ್ತು ಆತನ ಸಿಂಹಾಸನ ಮುಂದಿರುವ ಮತ್ತು ಯೇಸು ಕ್ರಿಸ್ತನ ಕೃಪೆ ಶಾಂತಿ ಉಂಟಾಗಲಿ. ಗ್ರೀಟಿಂಗ್ಸ್ ಹೇಳ್ತಾ ಗೊತ್ತಾ, ಸಬ್ಜೆಕ್ಟ್ ಆರಂಭ ಮಾಡೋಕೆ ಏನ್ ಮಾಡ್ತೀರಿ ನಿಮ್ಮೆಲ್ಲರಿಗೂ? ತಂದೆಯ ದೇವನಾಮದಲ್ಲ, ಯೇಸು ಕ್ರಿಸ್ತನಾಮದಲ್ಲ ಕೃಪೆ ಶಾಂತಿ ಸಮಾಧಾನ ಉಂಟಾಗಲಿ. ಎಲ್ಲ ಸಹೋದರಗಳ ಪ್ರೀತಿ ನಿಮ್ಮಲ್ಲಿ ಹಂಚ್ಕೊತೀವಿ. ಈ ತರ ಆರಂಭ ಮಾಡೋಣ. ಆ ತರ ಗ್ರೀಟಿಂಗ್ ಸಲ್ಯೂಟೇಷನ್ ಅಲ್ಲ. ಅಲ್ಲಿ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ, ತ್ರೀ ಟೈಪ್ಸ್ ಆಫ್ ಇದು ಕೊಡ್ತಾರೆ. ಫಸ್ಟ್ ಒಬ್ಬರ ಬಗ್ಗೆ ಹೇಳ್ತಾರೆ, ಅವ್ರು ಹೆಂಗಿದಾರೆ, ಭೂತ ವರ್ತಮಾನ ಭವಿಷ್ಯದ ಕಾಲದಲ್ಲಿ ಇರುವಾತನು ಅಂತ ಹೇಳ್ತಾರೆ. ಕರೆಕ್ಟಾ? ಯಾರಿದು? ತಂದೆಯಾದವರು ಭೂತ ಕಾಲದಲ್ಲಿ ಇದ್ರು, ಇವಾಗ ಇದಾರೆ, ಮುಂದಕ್ಕೂ ಇರ್ತಾರೆ ಅದರ. ಆಮೇಲೆ ನೆಕ್ಸ್ಟ್ ಇನ್ಯಾರು ಅತ್ತೆ? ಹಾ, ಆಮೇಲೆ ನೆಕ್ಸ್ಟ್ ಅದಾಮೇಲೆ ಇನ್ನೇನು ಬರ್ತದೆ? ಯೇಸು ಕ್ರಿಸ್ತನಿಂದಲೋ ಅಂತ ಹೇಳ್ತಾರೆ. ಹಾಗಾದ್ರೆ ಬೇಕಾದ್ರೆ ಫಸ್ಟ್ ಹೇಳೋದು ಜೀಸಸ್ ಕ್ರಿಸ್ಟ್ ಬಗ್ಗೆ ಅಲ್ಲ. ಅದರ ಏನ್ ಹೇಳ್ತಾರೆ, ವಿಚ್ ಈಸ್, ವಿಚ್ ವಾಸ್, ಅಂಡ್ ವಿಚ್ ಇಸ್ ಟು ಕಮ್ ಅಂತಂದ್ರೆ, ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಇರುವಾತನು ಅಂತಂದ್ರೆ ಅದೇ ದೇವರಿಗಿರಂತ ಟೈಟಲ್. ದೇವರ ಹೆಸರು ಏನಂತ ಕೇಳ್ತಾರೆ ಮೋಸ ಕೇಳಬೇಕು ಹೇಳ್ತಾರೆ, ಇರುವಾತನೇ ಇರುವನು. ಕರೆಕ್ಟಾ? ಅನೇನ್ ಅರ್ಥ? ಅವ್ರಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಅದರ ಇರುವಾತನು ಅನೇ ಮೀನಿಂಗ್, ಅವ್ರು ಇದಾರೆ ಅಷ್ಟೇ, ಅದಕ್ಕೇನಿಲ್ಲ ಆರಂಭನೇ ಇಲ್ಲ. ಇರುವಾತನು ಅಷ್ಟೇ, ಇರುವಾತನೇ ಅವ್ರೇನಿದಾರೋ ಅವ್ರೇನ್ ನೋಡ್ತಾರೆ ಇದಾರೆ ಅಂತ. ಆಮೇಲೆ ಫ್ಯೂಚರ್ ಏನಾಗ್ತದೆ ಅವರು, ಅದನ್ನೇ ಏನ್ ಮಾಡಿದ್ರು, ಆ ಟೈಟಲ್ ಏನ್ ಮಾಡಿದ್ರೆ ಇಲ್ಲಿ ಕೊಟ್ಟಾರೆ. ಎಲ್ಲ ಹೇಳ್ಬೇಕಾದ್ರೆ ನನ್ನ ಜಹೋವಾ ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ಅದು ನೇಮ್ ಅಲ್ಲ, ಅದು ಏನಂತಾರೆ, ಏನು ಒನ್ ಆಫ್ ದ ಟೈಟಲ್ಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅದರ ಅದೇ ಏನಂದ್ರೆ ಐ ಆಮ್ ದಟ್ ಐ ಆಮ್ ಅಂತ ಅಂದ್ರೆ ಇರುವಾತನೇ ಇರುವನು ಅಂತ. ಅದಕ್ಕೆ ನೋಡ್ಬೇಕು ಏನಂತಾರೆ, ದೇವರು ಮತ್ತೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ ನಮ್ಗೆ ಒಂದು ಗ್ರೀಟಿಂಗ್ಸ್ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಮ್ಗೆ ಕೊಡ್ತಾರೆ ಅದರ. ಅದೇ ಹೇಳ್ತೀನಿ, ಆತನ ಮುಂದೆ ಇರುವಂತ ಇನ್ನೊಂದು ಮಾತು ಹೇಳ್ತಾರಲ್ಲ, ಏನು ಏಳು ಆತ್ಮಗಳು, ಅದು ಓದಿಂತೀನಿ ನೋಡಿ. ಸಿಂಹಾಸನ ಮುಂದೆ ಇರುವಂತ ಏಳು ಆತ್ಮಗಳಿಂದ ಅಂತಂದ್ರ, ಇದು ಏಳು ಆತ್ಮಗಳಿಂದ ಯಾವ ಪ್ರಕಟಣೆ ಒಂದು ಇಪ್ಪತ್ತು ಓದಿ. ಪ್ರಕಟಣೆ ಒಂದು ಇಪ್ಪತ್ತು, ನನ್ನ ಬಲಗೈಯಲ್ಲಿ ನೀನು ಕಂಡ ಏಳು ನಕ್ಷತ್ರಗಳು ಮತ್ತು ಏಳು ಚಿನ್ನದ ದೀಪಸ್ತಂಭಗಳೇ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ ಏಳು ನಕ್ಷತ್ರಗಳು ಅಂದರೆ ಆ ಏಳು ಸಭೆಗಳ ದೂತರು, ಆ ಏಳು ದೀಪಸ್ತಂಭಗಳು ಅಂದರೆ ಆ ಏಳು ಸಭೆಗಳು. ಗೊತ್ತಾಯ್ತಾ? ಏಳು ಸೆವೆನ್ ಸ್ಪಿರಿಟ್ಸ್ ಅಂತ ಬರ್ಲಿಲ್ವಾ ಅಲ್ಲಿ? ಒಂದ್ ನಿಮಿಷ ರೀ, ರೆವಲೇಷನ್ ನಿಮಿಷ ರೀ, ಫಿಫ್ತ್ ಚಾಪ್ಟರ್ ಸಿಕ್ಸ್ತ್ ವರ್ಸ್ ಓದಿ. ಸಿಂಹಾಸನವು ನಾಲ್ಕು ಜೀವಿಗಳು ಇದ್ದ ಸ್ಥಳಕ್ಕೂ ಕಿರಿಯರ ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದಾಗಿ ನಿಂತಿರುವುದನ್ನು ಕಂಡನು. ಅದಕ್ಕೆ ಏಳು ಕೊಂಬುಗಳು, ಏಳು ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ಏಳು ಆತ್ಮಗಳು. ಪ್ರಕಟಣೆ ನಾಲ್ಕನೇ ಅಧ್ಯಾಯದಲ್ಲಿ ಐದನೇ ವಚನ ಓದಿ, ಅಲ್ಲಿ ಕ್ಲಿಯರ್ ಆಗಿದೆ. ಮಿಂಚುಗಳು ಅಂದ್ರೆ ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುರುಗಳು ಹೊರಡುತ್ತವೆ. ಅದರ ಮುಂದೆ ದೇವರ ಏಳು ಆತ್ಮಗಳನ್ನು ಸೂಚಿಸುವ, ನೋಡ್ರಿ, ಏಳು ಆತ್ಮಗಳನ್ನು ಸೂಚಿಸುವ ಏಳು ದೀಪಗಳು ಇದೆ. ಆ ಏಳು ದೀಪಗಳನ್ನ ಏನಂತಂದ್ಬಿಟ್ಟು ಪ್ರಕಟಣೆ ಒಂದು ಇಪ್ಪತ್ತಲ್ಲಿ ಹೆಂಗ್ ಕೊಟ್ಟವ್ರೆ, ಏಳು ಸಭೆಗಳು. ಕರೆಕ್ಟ್? ಏಳು ಸಭೆಗಳು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಟ್ಟವ್ರೆ. ಅಂದ್ರೆ ಅಂದ್ರೆ ಏನರ್ಥ ಅಂತಂದ್ರೆ, ಈ ಒಂದು ಸೆವೆನ್ ಸ್ಪಿರಿಟ್ಸ್ ಎಲ್ಲಿತ್ತು ಅಂದ್ರೆ ಆತನ ಸಿಂಹಾಸನ ಮುಂದೆ ಅಂತ ಕೊಟ್ಟಿರೋದ್ರ. ನಮ್ ಗೊತ್ತು, ಪರಲೋಕವೇ ಆತನ ಸಿಂಹಾಸನ, ಭೂಲೋಕವೇ ಪಾದ ಪೀಠ. ಅಂದ್ರೆ ಸಭೆ ಇರೋದೆಲ್ಲಿ ಇದ್ದಾರೆ, ಭೂಲೋಕದಲ್ಲಿ ಇರುವಂತ ಒಂದು ಸಭೆ ಬಗ್ಗೆ ಮಾಡ್ತಾರೆ, ಇಂಟ್ರೊಡಕ್ಷನ್ ಕೊಡ್ತಾರೆ ಅಂದ್ರ. ಸೊ ಅದಕ್ಕೆ ನಾವೇನ್ ಮಾಡೋಣ, ಇದನ್ನ ನಾವು ಇಲ್ಲಿ ನಾವು ಸ್ಟಾಪ್ ಮಾಡೋಣ ಅಂದ್ರ. ನೆಕ್ಸ್ಟ್ ಒಂದು ವೀಕ್ ಅಲ್ಲಿ ಮಾಡೋಣ ಇದನ್ನ. ಹಂಗೇನ್ ಮಾಡೋಣ ನಾವು, ನಮ್ಮ ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಬರುವಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಇದನ್ನ ಹಂಗೆ ನಾವು ಕಂಟಿನ್ಯೂ ಮಾಡೋಣ, ಓಕೆಂದ್ರ. ಸೊ ಇದರಲ್ಲಿ ಏನಂತಾರೆ, ಇರುವಂತ ಅಂಶಗಳು ಅಂದ್ರೆ, ಇದರಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇತ್ತು ಅಂದ್ರೆ ನೀವು ಕೇಳ್ರಿ. ಏನ್ ಡೌಟ್ಸ್ ಇದೆಯಾ? ಹ್ಮ್,
ವರಿಗಿರವರು ಅಂತ ಹೇಳ್ಬೇಕಾರೆ ಆಕ್ಚುಲಿ ಅದು ಕಾಣ ಕರೆಕ್ಟಾಗಿ ಬಂದ್ಕೊಂಡಿತ್ರಿ. ಕಾಣ ತಮಿಳಲ್ಲಿ ವರಿಗಿರವ ಅಂತ ಬಂತು, ಇಂಗ್ಲಿಷ್ ಏನ್ ಬರ್ತಾರೆ, ಇಂಗ್ಲಿಷ್ ಹಂಗೆ ಬರ್ತಾರೆ ಆಕ್ಚುಲಿ. ಏನಂತಂದ್ರೆ ವಿಚ್ ಈಸ್ ವಿಚ್ ವಾಸ್ ವಿಚ್ ಈಸ್ ಟು ಕಮ್ ಅಂತಂದ್ಬಿಟ್ಟು ಬರುವ ತಾನೋ ಅಂತಂದ್ಬಿಟ್ಟು ಅದಕ್ಕೆ ಏನನ್ಸ್ಬಿಡ್ತದೆ ಜನ ಏನಂತ ಕ್ರೈಸ್ಟ್ ಅಂತ ಅನ್ಸ್ಬಿಡ್ತದೆ. ಕನ್ನಡದಲ್ಲಿ ಮಾತ್ರ ಕರೆಕ್ಟಾಗಿ ಹಾಕಿರೋದು ಕನ್ನಡ ನೋಡಿ ಓದಿ ಯೂನಿವರ್ಸಿಟಿ ಏನ್ ಬರ್ತದೆ ಇರುವಂತನು ಅಲ್ಲಿ ಕರೆಕ್ಟಾಗಿ ಮೀನಿಂಗ್ ಅಂದ್ರೆ ಇದರೆ ಇರ್ತಾರೆ ಇದಾರೆ ಮುಂದೆ ಕೂಡ ಏನಾಗ್ತಾರೆ ಇರ್ತಾರೆ ಅಂತಂದ್ರ. ಸೊ ಆ ಒಂದು ಇದು ಹೆಂಗೆ ಕಂಡುಹಿಡಿಬಹುದು ಅಂತಂದ್ರೆ ಅಲ್ಲಿ ನೆಕ್ಸ್ಟ್ ಈ ಸ್ಯಾಲ್ಯುಟೇಷನ್ ಹೇಳ್ಬೇಕಾದ್ರೆ ಯಾರ ಬಗ್ಗೆ ಹೇಳ್ತಾರೆ? ಫಸ್ಟ್ ತಂದೆಯ ದೇವರಿಂದ ಹೇಳ್ತಾರೆ. ನೆಕ್ಸ್ಟ್ ಯೇಸು ಕ್ರಿಸ್ತನ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯೇಸು ಕ್ರಿಸ್ತನ ಬಗ್ಗೆ ಅನಂತರ ಹೇಳೋದ್ರಿಂದ ಖಂಡಿತವಾಗೂ ಮುಂಚೆ ಹೇಳಿರೋದು ಕ್ರೈಸ್ಟ್ ಬಗ್ಗೆ ಹೇಳೋದಕ್ಕೆ ಖಂಡಿತವಾಗಿ ಇಲ್ಲ. ಸರಿ, ಅಂದ್ರೆ ಏನಿರ್ಬೇಕು, ಇಬ್ರು ಏನಾಗಿರ್ಬೇಕು, ಬೇರೆ ಇದ್ದೇ ಇರ್ಬೇಕು. ಅಂದ್ರೆ ಕ್ರೈಸ್ಟ್ ಬಗ್ಗೆ ಹೇಳ್ಬಿಟ್ಟು ಅವ್ರ ಅದಕ್ಕಿಂತ ಮುಂಚೆ ಯಾರ ಬಗ್ಗೆ ಹೇಳಿರ್ಬೇಕು? ಅಫ್ಕೋರ್ಸ್ ಯಾರ ಬಗ್ಗೆ ಹೇಳಿರ್ಬೇಕು, ಅವ್ರಕ್ಕಿಂತ ದೊಡ್ಡವರಾಗಿರೋದು ದೇವ್ರ ಬಗ್ಗೆ ಹೇಳಿರ್ಬೇಕು. ಹೊರತು ಇನ್ನು ಅದಕ್ಕಿಂತ ಚಿಕ್ಕವಾಗಿರ ಬೇರೆ ಯಾರ ಬಗ್ಗೆ ಹೇಳಕ್ಕಾಗ್ತಾರೆ ಅಂತಂದ್ರೆ ಆ ತರ ಒಂದು ಏನ್ರಿ ಈ ಕಂಡೀಷನ್ಸ್ ಏನ್ರಿ ಇರುವ ಏನ್ರಿ ಫಸ್ಟ್ ಇದ್ರು ಇವಾಗ ಇದಾರೆ ಮುಂದಕ್ಕೆ ಬರ್ತಾರೆ ಅಂತಂದ್ಬಿಟ್ಟು ಆ ಒಂದು ಪ್ರಾಫೆಸಿ ಲೈನ್ ಅಲ್ಲಿ ಫುಲ್ಫಿಲ್ ಮಾಡೋಂಥವ್ರು ಯಾರು ಏನಾಗಿಲ್ಲ ಅದನ್ನ ಇಲ್ಲ. ಸೊ ಅದಕ್ಕೆ ಈ ತಮಿಳಲ್ಲಿ ಇದೊಂದು ಸ್ವಲ್ಪ ಏನಾಗಿದೆ, ಸ್ವಲ್ಪ ಒಂದು ಕನ್ಫ್ಯೂಷನ್ ಇರ್ತದೆ. ಇದು ನೆಕ್ಸ್ಟ್ ಇನ್ನೊಂದರ ಬರ್ತಾರೆ ಎಲ್ಲಿ ಅಂದ್ರೆ ಇರಂಗಿರು ಅದೇ ಮಾದರಿ ಇನ್ನೊಂದು ವರ್ಷ ಇರು ಎಟ್ಟ ವಸನ ಪಡಿಂಗ ಎಟ್ಟು ಒಂದು ಎಟ್ಟಲೆ ಪಡಿಂಗ. ನಾನು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತನು ಆಗಿದ್ದೇನೆ. ನೋಡಿ ಅಲ್ಲೂ ಬರ್ತದೆ ತಮಿಳ ಓದಿ ಬರೋಣ. ಆದಿಯು ಅಂತ್ಯ ಬಿಡ್ತದರ ಇವಾಗ ಇದನ್ನ ನೀವು ಸ್ಟಡಿ ಮಾಡ್ರಿ, ಇದನ್ನ ನೆಕ್ಸ್ಟ್ ಕ್ಲಾಸ್ ನಾವು ಓದೋಣ. ಸೊ ಇಲ್ಲಿ ನೋಡ್ಬೇಕು ನೋಡೋಣ, ಸ್ಟಡಿ ಮಾಡ್ರಿ. ಯಾಕಂದ್ರೆ ಕರೆಕ್ಟ್, ಇವಾಗ ದೇವ್ರಿಗೆ ಆದಿ ಅಂತ ಇರಕ್ ಸಾಧ್ಯನೇ ಇಲ್ಲ ಅದರ. ಹಂಗಂದ್ರೆ ಯಾರ ಬಗ್ಗೆ ಹೇಳಬೇಕಿದ್ದು? ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳಿರ್ಬೇಕು ಅದರ. ಸೊ ಹೆಂಗೆ ಅಂತ ನಾವು ನೆಕ್ಸ್ಟ್ ವೀಕ್ ನೋಡೋಣ. ಓಕೆನಾ? ಈ ವಚನ ಕೂಡ ತುಂಬ ಕನ್ಫ್ಯೂಷನ್ ಇದೆ ಅಲ್ವಾ. ಸೊ ಅದಕ್ಕೇನು ಅಂತಂದ್ಬಿಟ್ಟು ನಾವು ಹೇಳೋಣ. ಇವಾಗ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಸರ್ವಶಕ್ತನ ಮತ್ತೆ ಹೆಂಗೆ ಅಂದ್ರೆ ಈ ವಚನ ಯಾವ್ದೋ ಒಂದು ಇದ್ರಲ್ಲಿ ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಮಾಡೋರು ನೆಕ್ಸ್ಟ್ ವೀಕ್ ನೋಡೋಣ. ಅದಂದ್ರೆ ಒಂದು ಕಮೆಂಟಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಲೈನ್ ಕೊಟ್ಟವ್ರೆ ಅಂದ್ರೆ ಅದನ್ನ ನಮ್ಗೆ ಓದಿದ್ರೆ ನಮ್ಗೆ ಕ್ಲಿಯರ್ ಗೊತ್ತಾಗ್ಬಿಟ್ಟು. ಅದನ್ನ ನೆಕ್ಸ್ಟ್ ವೀಕ್ ನೋಡೋಣ. ಓಕೆನಾ? ಅಲ್ಲಿವರೆಗೂ ನೀವೇನ್ ಮಾಡಿ, ನೀವು ಸ್ಟಡಿ ಮಾಡಿ ನೋಡೋಣ ನಿಮ್ಗೆ ಹೆಂಗಿರ್ತದೆ ಅಂತಂದ್ಬಿಟ್ಟು ನಾವು ಓದೋಣ. ಓಕೆನಾ? ಸೊ ಈ ಕ್ವಶನ್ಸ್ ಮನಸ್ಸಲ್ಲಿ ಇಟ್ಕೊಳ್ಳಿ ಅದರ. ಯಾಕಂದ್ರೆ ಇದು ಇದು ಕ್ರೈಸ್ಟ್ ಆದಂತಂದ್ರೆ ಆಲ್ಮೈಟಿ ಯಾರಿಗಾಗ್ತದೆ, ಕ್ರೈಸ್ಟಿಗೆ ಆಗ್ತದ ಅಂತಂದ್ರೆ ಇವಾಗ ಆಲ್ಮೈಟಿ ನಾವು ದೇವ್ರಿಗೆ ಹೇಳ್ತೀವಿ ಅಂದ್ರೆ ಅವಸರ ನಮಗೆ ನಾವು ದೇವ್ರಿಗೆ ಹಾಕೋಕ್ಕಾಗಲ್ಲ ಕರೆಕ್ಟಾ? ಹಂಗಂದ್ರೆ ಅದು ಯಾರು? ಯಾಕಂದ್ರೆ ಅವ್ರಿಗೆ ಆದಿನೇ ಇಲ್ಲ ಅಂತ ಅನ್ಬೇಕಾದ್ರೆ. ಸೊ ಆದಿಯಲ್ಲಿ ಇರೋರು ಹೆಂಗ್ ಆಲ್ಮೈಟಿ ಆಗೋದಿಕ್ ಸಾಧ್ಯ ಅಂತ ನೋಡೋಣ. ಅದು ಹಂಗೆ ಬರ್ತದೆ, ಎರಡು ವಚನ ಬರ್ತದೆ, ನಾವು ಓದೋಣ. ಓಕೆನಾ? ದೇವ್ರಿಗೆ ವಾಕ್ಯಗಳನ್ನ ಹಾಕ್ತೀವಿ.